ಇವತ್ತು ನಮ್ಮ ತಂದೆಯವರು 82 ವರ್ಷಗಳ ಸಾರ್ಥಕವಾದಂತಹ ಜೀವನವನ್ನು ನಡೆಸಿ 83ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವರ ಅಭಿಲಾಷೆಯಂತೆ ಯಕ್ಷಗಾನ ತಾಳಮದಲೆಯನ್ನ ಇಟ್ಕೊಂಡಿದ್ದೇವೆ. ಅದನ್ನು ನಡೆಸಿಕೊಡುವವರು ಸಂಯಮಂ ಓಣವರು, ಅಂದರೆ ನಮ್ಮ ತಂದೆಯವರ ಸಡಗರು ಶ್ರೀಯುತ ಎಂ ಆರ್ ವಾಸುದೇವ ಸಾಮಗ ಮತ್ತು ಬಳಗದವರು. ಆ ತಂಡದ ಎಲ್ಲ ಸದಸ್ಯರನ್ನ ನಮ್ಮ ತಂದೆಯವರ ಪರವಾಗಿ ಹಾಗೂ ನಮ್ಮ ಕುಟುಂಬದವರ ಪರವಾಗಿ ಹಾಗೂ ನಮ್ಮ ತಂಗಿಯಂದಿರು ಹಾಗೂ ನಮ್ಮ ಸಹೋದರನ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಯಾರಿದ್ದಾರೆ ವಿಶ್ವಾಣಿ ತಾಳ ಸಮಸ್ತ ಕುಟುಂಬದ ಪರವಾಗಿ ಎಲ್ಲ ಕಲಾವಿದರನ್ನ ಸ್ವಾಗತಿಸಿಕೊಳ್ತಾ ಭೀಷ್ಮಾರ್ಜುನ ಎನ್ನುವಂತಹ ಒಂದು ಆಖ್ಯಾನವನ್ನು ಈಗ ತಾಳಮದ್ದಲೆಯಲ್ಲಿ ನಮ್ಮ ಮುಂದೆ ಇಡ್ಲಿಕ್ಕಿದ್ದಾರೆ. ಮತ್ತೆ ಪಾತ್ರ ಪರಿಚಯ ಹಾಗೂ ವಿವರಣೆಯನ್ನ ನಮ್ಮ ಚಿಕ್ಕಪ್ಪನವರೇ ನೀಡ್ತಾರೆ. ಎಲ್ಲರೂ ತಾಳ್ಮೆಯಿಂದ ಬಹುಶಃ 5 ನಿಮಿಷ ತಡವಾಗಿ ಪ್ರಾರಂಭಿಸಿದ್ದೇವೆ, ಕ್ಷಮಿಸಬೇಕು. 5 ಗಂಟೆಗೆ ತಾಳಮದ್ದಲೆ ಮುಕ್ತಾಯ ಆಗ್ತಾ ಇದೆ. ಮತ್ತೆ ಮುಂದಿನ ವಿವರಣೆಗಾಗಿ ಶ್ರೀಯುತ ಸಾಮಗ್ರನ್ನ ಅವರಿಗೆ ಬಿಟ್ಟು ಕೊಡ್ತಾ ಎಲ್ಲರನ್ನು ಇನ್ನೊಮ್ಮೆ ಆಮಂತ್ರಿಸಿ ಒಂದೆರಡು ಮಾತನ್ನು ಮುಗಿಸುತ್ತೇನೆ. ಕಲಾಭಿಮಾನಿಗಳೇ, ತಮಗೆಲ್ಲ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಪ್ರಾಯೋಜಕ ಶ್ರೀ ಕೆ ಲಕ್ಷ್ಮೀನಾರಾಯಣ ಐತಾಳ್ರು ಮತ್ತವರ ಮನೆಯವರ ಪರವಾಗಿಯೂ ಆಗಮಿಸಿದ ಕಲಾವಿದ ತಂಡದ ಪರವಾಗಿಯೂ ಮೊಟ್ಟ ಮೊದಲು ಹಾರೈಸುತ್ತೇನೆ. ನಾನು ಸ್ವಲ್ಪ ಒರಟ, ದಯವಿಟ್ಟು ಕ್ಷಮಿಸಿ. ಉಪನಯನದ ಅಂಗವಾಗಿ, ಮನೆ ಒಕ್ಕಲಿನ ಅಂಗವಾಗಿ, ಪವಮಾನ ಶಾಂತಿ ಅಂಗವಾಗಿ, ನವರಾತ್ರಿ ಉತ್ಸವದ ಅಂಗವಾಗಿ, ದೇವಸ್ಥಾನದ ಜಾತ್ರೆಯ ಅಂಗವಾಗಿ, ಯುವಕ ಮಂಡಲದ ವಾರ್ಷಿಕೋತ್ಸವದ ಅಂಗವಾಗಿ, ವಿದಾಯ ಸಮಾರಂಭದ ಅಂಗವಾಗಿ, ಸಮ್ಮಾನ ಸಮಾರಂಭದ ಅಂಗವಾಗಿ ತಾಳಮದ್ದಲೆಗಳು ಏರ್ಪಡುವುದನ್ನು ವಿರೋಧಿಸುವ ಸಂಸ್ಥೆ ನಾನು. ಹಾಗಾಗಿ ಇವತ್ತು ನಾನು ಬೋರ್ಡ್ ತರಲಿಲ್ಲ. ಯಾರೋ ಕೇಳಿದ್ರು ಬೋರ್ಡ್ ಇಲ್ವಾ ಹೇಳಿದ್ರು, ಬೋರ್ಡ್ ಇವತ್ತಿನ ಕಾರ್ಯಕ್ರಮಕ್ಕಲ್ಲ. ಯಾಕಂದ್ರೆ ನಮ್ಮ ಸಂಯಮದ ಧೋರಣೆಯಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಳ್ಳಲಾಗುವುದಿಲ್ಲ. ಯಾಕಂದ್ರೆ ನಮ್ಮ ರಂಗದಲ್ಲಿ ನಾವು ಹೊಂದಿದ ಅನುಭವವೇ ಕಾರಣ. ಕಳೆದ ವರ್ಷ ಐರೋಡಿಯಲ್ಲೊಂದು ಭಾರಿ ಗರ್ದಿನ ಉಪನಯನ, ಅವಳಿ ಮಕ್ಕಳದ್ದು ಜೋಡವಾಲಗ, ಕುಟುಂಬಿಕರು 70-75 ಜನ ಒಟ್ಟಾಗಿದ್ದಾರೆ, ತಾಳಮದ್ದಲೆ ಮಾಡಿಸಿದ್ದಾರೆ. ಸಭೆಯಲ್ಲಿ 6 ಜನ ಇದ್ದಾರೆ, ಅವರನ್ನು ಆಕ್ಷೇಪಿಸುವ ಹಾಗಿಲ್ಲ. ಯಾಕೆ ಅವರು ಉಪನಯನಕ್ಕೆ ಬಂದದ್ದೇ 70 ಜನ ಒಟ್ಟಾದದ್ದೇ ವರ್ಷಕ್ಕೆಲ್ಲ ಒಂದ್ಸರ್ತಿ ಅಥವಾ 5-6 ವರ್ಷಕ್ಕೊಂದ್ಸರ್ತಿ ಅವರು ಪಂಚಾಯತಿಗೆ ಮಾಡಲಿಕ್ಕೆ ಬಂದವರು. ದಯವಿಟ್ಟು ಎದುರು ಬಂದು ಕೂತುಕೊಳ್ಳಿಕ್ಕೆ ಹೇಳಿ ಹೇಳಲಿಕ್ಕೆ ನಮಗೆಲ್ಲಿದೆ ನೈತಿಕ ಹಕ್ಕು? ಹಾಗಂತ ತಾಳಮದ್ದಲಾಗಬೇಕು ಯಾಕಾಗಬೇಕು ಎಂಬ ಪ್ರಶ್ನೆಗೆ ನಾನು ಕಂಡುಕೊಂಡ ಉತ್ತರ, ತಾಳಮದ್ದಲೆ ಎಂಬ ಕಲಾ ಪ್ರಕಾರವನ್ನು ಅಪಮಾನಿಸುವ ಕಾರ್ಯಕ್ರಮವಾಗಿ ಅದಾಗಬೇಕು ಹೇಳುವ ಧೋರಣೆ. ಮದುವೆ ಚಪ್ಪರದ ವಾದ್ಯವಾಗಿಸಬೇಡಿ ಹೇಳುವ ನನ್ನ ಅನುದಿನದ ಕಳಕಳಿಯ ಪ್ರಾರ್ಥನೆ. ಈ ರಂಗದಲ್ಲಿ ಯಕ್ಷಗಾನ ಬಯಲಾಟ ಅಂತೂ ನಾಗಮಂಡಲದಲ್ಲೂ ಆಗುತ್ತದೆ, ಜಾತ್ರೆಯಲ್ಲೂ ಆಗುತ್ತದೆ, ಪರ್ಯಾಯದ ಉತ್ಸವದಲ್ಲೂ ಆಗುತ್ತದೆ. ರಂಗಸ್ಥಳ ಮತ್ತು ಚೌಕಿಗೆ ಜಾಗ ಮಾಡಿ ಕೊಡುವುದಾದ್ರೆ 12:30 to 3 ತನಕ ಕುಂದಾಪುರದ ಸಂತಗಟ್ಟೆಯಲ್ಲೂ ಆಟ ಮಾಡಲಿಕ್ಕಾಗುತ್ತದೆ. ತಾಳಮದ್ದಲೆ ಆ ಮಟ್ಟಕ್ಕೆ ಇಳಿಬಾರದು ಹೇಳುವ ಹಠ ಇರುವವ ನಾನು. ಆದರೆ ಸಂಯಮಂ ಎಂಬ ತಂಡವನ್ನು ಕಟ್ಟಿ ಅಖಿಲ ಕರ್ನಾಟಕ ಮಟ್ಟದಲ್ಲಿ ತಿರುಗಾಟ ಮಾಡ್ತಾ ಇರುವಾಗಲೂ ಮೊದಲನೇ ಕಾಲದಲ್ಲಿ ಹವ್ಯಾಸಿ ರಂಗಭೂಮಿಯಲ್ಲಿ ಅರ್ಥಧಾರಿಗಳಾಗಿ ಕಾಣಿಸಿಕೊಂಡಿದ್ದ ನನ್ನ ಅಣ್ಣ ಶ್ರೀ ಕೆ ಎಲ್ ಐತಾಳ್ರು ಎಲ್ಲಿಯೂ ನಮ್ಮ ಕಾರ್ಯಕ್ರಮವನ್ನು ಆಸ್ವಾದಿಸಿದ್ದನ್ನು ನಾನು ಗಮನಿಸಲಿಲ್ಲ. ಇದೊಂದು ಸಂದರ್ಭ. ವಾಸ್ತವ ಸಾಂಕ್ರದ್ದು ತಾಳಮದ್ದಲೆ ಆಗಬೇಕು ಹೇಳೋದಕ್ಕಿಂತಲೂ ಅವರು ಸಂಯಮಂ ಇದ್ದು ತಾಳಮದ್ದಲೆ ಆಗಬೇಕು ಅಂದರು. ಹಾಗಾದರೆ ಇದರ ಬಗ್ಗೆ ಒಂದು ಕಳಕಳಿ, ಕಾಳಜಿ ಅಥವಾ ಅಭಿಮಾನ ಉಂಟು ಹೇಳೋದನ್ನು ನಾನು ಅಲ್ಲಿ ಗುರುತಿಸಿದ್ದೇನೆ. ನಿರಾಕರಿಸುವುದಕ್ಕೆ ಧ್ವನಿ ಇಲ್ಲದೆ ಒಪ್ಪಿಕೊಂಡು ಬಂದಿದ್ದೇನೆ. ಅದರಿಂದ ಬೋರ್ಡ್ ಇಲ್ಲ, ಆದರೂ ಉಳಿದಂತೆ ಶಿಸ್ತನ್ನು ಕಾದುಕೊಳ್ತೇನೆ. ಮೊತ್ತ ಮೊದಲು ತಮಗೆ ಸೂಚನೆ, ಊಟ ಮಾಡಿ ಕೈ ತೊಳೆದು ಕೈ ಒಣಗಬೇಕಾದ್ರ ಮೊದಲು ಮನೆಗೆ ಓಡುವಂತ ಪರಿಸ್ಥಿತಿಯ ಕಾರ್ಯಕ್ರಮ ವಿಶೇಷಗಳು ನಮ್ಮ ಸಮಾಜದಲ್ಲಿ ನಡೆಯುತ್ತದೆ. ಅಂಥದ್ರಲ್ಲಿ ತಾಳಮದ್ದಲೆ ಎಂಬ ಹೆಸರನ್ನು ನಿಮ್ಮನ್ನು ಕಟ್ಟಿಹಾಕಲಾಗಿದೆ ಅಂತ ತಪ್ಪಿಯೂ ತಿಳಿಬೇಡಿ. ನೀವು ಹರಟ ಮಾಡಲಿಕ್ಕೆ ಅಡ್ಡಿಲ್ಲ, ಒಳಗಡೆ ಹೋಗಿ. ನಾವು ಕೇಳುವವರು 4 ಜನ ಇದ್ರೂ ಸಾಕು, ನಾವು ತಾಳಮದ್ದಲೆ ಕಡೆ ತನಕ ಮಾಡ್ತೇವೆ. ನಮಗೊಂದು ವಿಶ್ವಾಸ ಉಂಟು, ಸಮಯ ಮಿತಿ ಹೇರಿಕೊಂಡೇ ನಾವು ಕಾರ್ಯಕ್ರಮ ಏರ್ಪಡಿಸ್ತಾ ಇರುವುದರಿಂದ
ಆತ ವಾಚ್ ನೋಡಿಕೊಂಡು ಅರ್ಥ ಹೇಳಿ ಕಾರ್ಯಕ್ರಮ ಪೂರೈಸಲಿಕ್ಕೆ ನಮ್ಗೆ ಈಗಾಗಲೇ ಎಲ್ಲ ಅಭ್ಯಾಸ ಆಗಿದೆ. ಸಭೆಯಲ್ಲಿ ಕೂತ ಮೇಲೆ ಮಾತ್ರ ನೀವಲ್ಲಿ ಮಾತಾಡಿದ್ರೆ ನಮಗಾಗುವ ತೊಂದರೆ ಮತ್ತೇನಲ್ಲ, ಒಂದೇ ವೇದಿಕೆಯಲ್ಲಿ ಎರಡೆರಡು ತಾಳಮದ್ದಲೆ ಆಗುವುದು ನನಗೆ ಇಷ್ಟ ಇಲ್ಲ. ನಾವೊಂದು ಪ್ರಸಂಗ ಇಟ್ಕೊಂಡಿದ್ದೇವೆ, ನೀವು ಅದರ ಜೊತೆಯಲ್ಲಿ ಮತ್ತೊಂದು ಪ್ರಸಂಗ ಏರ್ಪಡಿಸಿದ್ರೆ ನಂಗೆ ಬಹಳ ಕಷ್ಟ ಆಗುತ್ತದೆ. ಅದರ ಪರಿಣಾಮ ಏನಾಗುತ್ತದೆ, 5 ಗಂಟೆಗೆ ಮುಗಿಬೇಕಾದ ಕಾರ್ಯಕ್ರಮ 4 ಗಂಟೆಗೆ ಮುಗಿದ್ರೂ ಮುಗಿದಿತ್ತು. ಅದನ್ನು ಆಕ್ಷೇಪಿಸುವ ಹಕ್ಕನ್ನು ನೀವು ಕಳ್ಕೊಂಡು ಹಾಗಾಗುತ್ತದೆ. ಅದನ್ನು ನಾನು ಸೂಚಿಸಲಿಕ್ಕಾಗಿ ಇಟ್ಟು ಹೊರಟಾಗಿ ಹೇಳ್ತಾ ಇದ್ದೇನೆ. ಏನು ನೀವು 4 ಗಂಟೆಗೆ ಕೈದು ಮಾಡಿದ್ರಿ ಅಂತ ನಿಮ್ಗೆ ತಾಳ ಮೊದಲೇ ಆಗಿತ್ತಾ ಇಲ್ಲಿಯಾ? ಕಡೆಗೆ ಉತ್ತರ ಕೊಡೋದು ಅದೇ ಆಯ್ತಲ್ದ, ತಾಳವು ಮೊದಲೇ ಎರಡು ಬಂದಿತ್ತಲ್ದ, ಸರಿ ಮಾಡ್ತೀಯ ಪಟ್ಟಿಗೆ ಅಷ್ಟು ಹೊರಟ ಕೇಳಿ ನಮ್ಮ ಮಂಡಳಿಯ ಸದಸ್ಯರ ಹತ್ರ ಕೇಳಿ ಎಷ್ಟು ಕಡೆ ಜಗಳ ಮಾಡಿದ್ದೇನೆ ಅಂತೇಳಿ. ಈಗಲೂ ನನ್ನನ್ನು ಕರೆದು ತಾಳಮೊದಲು ಮಾಡಿಸ್ತಾ ಇದ್ದಾರೆ, ಯಾಕೆ ನನಗೆ ಹೇಳಿದ್ರಿ? ಯಾರ ಕುಮಾರ್ ಅವ್ರು ಬಾಯಿಗೊಂಡು ಬೀಳೋದು ಬೇಡ, ತೆಗೀತ ತಬೆಲೆ ತೆಗೀತ ಹೆದರಿಯ ತಾಳಮೊದಲು ವರ್ಷಕ್ಕೊಂದು 100-120 ತಾಳಮೊದಲು ನಾನು ಮಾಡ್ತಾ ಇದ್ದೇನೆ ಈಗಲೂ. ಇದರ ಮರ್ಯಾದೆ ಕೆಡಬಾರದು ಹೇಳುವ ಕಳಕಳಿ ಇದ್ದು ಈ ಸೂಚನೆಯನ್ನು ತಮಗೆ ಕೊಡ್ತಾ ಇದ್ದೇನೆ. ನನ್ನದು ಇದು ಸೂಚನೆಯಾದರೂ ಅದನ್ನು ಯಾಚನೆ ಅಂತ ಪರಿಗಣಿಸಬೇಕು. ನಿಮ್ಗೆ ಕೂತು ಬೇಸರ ಆಯ್ತು ಅಂತಾದರೆ ದಯವಿಟ್ಟು ಹೊರಟೋಗಿ, ನಮ್ಮ ಆಕ್ಷೇಪ ಏನೂ ಇಲ್ಲ. ಉಳಿದಂತೆ ನಾನು ಇಲ್ಲಿ ಹೆಚ್ಚಿಗೆ ಏನೂ ಹೇಳಲಾರೆ, ಯಾಕಂದರೆ ಇದು ಸಂಯಮಂ ಕಾರ್ಯಕ್ರಮ ಅಲ್ಲ. ಸಂಯಮಂ ಆದರೆ ಇನ್ನೂ ಪ್ರಸ್ತಾವನೆ ಉಂಟು ನಂದು. ಪವಮಾನ ಶಾಂತಿಯ ಈ ಶುಭಾವಸರದಲ್ಲಿ ಸಾಂಸ್ಕೃತಿಕವಾಗಿ ಹೀಗೊಂದು ಕಾರ್ಯಕ್ರಮವನ್ನು ಆಯೋಜಿಸುವಾಗ ಕೇಳಲಿಕ್ಕಾದ್ರ ಯಕ್ಷಗಾನದ ಕುರಿತಾದ ಕಳಕಳಿ ಕಾಳಜಿಯನ್ನು ನಾವು ಗುರುತಿಸುವುದಕ್ಕೆ ಶಕ್ತರಾಗಿದ್ದೇವೆ. ಹೃತ್ಪೂರ್ವಕವಾದಂತಹ ಅಭಿನಂದನೆಗಳೊಂದಿಗೆ ಅಭಿವಂದನೆಗಳನ್ನು ತತ್ ಕಾರಣಕ್ಕಾಗಿ ನಾವು ಸಲ್ಲಿಸುತ್ತೇವೆ. ಉಳಿದಂತೆ ಕಾರ್ಯಕ್ರಮದ ಕುರಿತಾದ ಸಂಕ್ಷಿಪ್ತ ವಿವರಣೆ. ಭೀಷ್ಮ ಪರ್ವ ಆಯ್ದುಕೊಂಡ ಕಥಾನಕ ಲಕ್ಷಾಂತರ ಅಲ್ಲ ಕೋಟ್ಯಂತರ ಪ್ರಯೋಗ ಪ್ರದರ್ಶನ ಕಂಡಿರಬಹುದಾದ ಈ ಪ್ರಸಂಗ ಈಗಲೂ ತನ್ನ ನಿತ್ಯ ನೂತನತೆಯನ್ನು ಕಾದಿಟ್ಟುಕೊಳ್ಳುವುದಕ್ಕೆ ಕಾರಣ ಈ ಪ್ರಸಂಗ ಬರೆದ ಕವಿಯ ಪರಿಶ್ರಮ ಅಲ್ಲ, ಈ ಪ್ರಸಂಗಕ್ಕೆ ಆಕರವನ್ನು ಒದಗಿಸಿದಂತಹ ಬ್ರಹ್ಮರ್ಷಿ ಶ್ರೇಷ್ಠ ವೇದವ್ಯಾಸರ ತಪಸ್ಸಿನ ಫಲ ಇದಕ್ಕೆ ಕಾರಣ. ಯಾವ ಕಾಲಕ್ಕೂ ಪ್ರಸ್ತುತವೆನಿಸುವಂತಹ ದಿವ್ಯ ಸಂದೇಶಗಳನ್ನೆಲ್ಲ ಒದಗಿಸಿಯೇ ಮಹಾಭಾರತ ರಾಮಾಯಣದಂತಹ ಕಾವ್ಯಗಳು ಸಿದ್ಧವಾಗಿದ್ದಾವೆ ಅವರ ತಪಸ್ಸಿನ ಪ್ರತೀಕವಾಗಿ. ಇವತ್ತು ನಾವು ಅದನ್ನು ಆಯ್ದುಕೊಂಡಿದ್ದೇವೆ. ಭಾಗವತರು ಧರ್ಮಶಾಲಾ ಗಜಾನನ ಹೆಗಡೆಯವರು ಉತ್ತರಕನ್ನಡದ ಹಳದಿಪುರದವರು ಮಂಡಳಿಯ ಕಾಯಂ ಸದಸ್ಯರಾಗಿ ನನ್ನ ಧೋರಣೆಗಳಿಗೆ ಪೂರಕ ಸ್ಪಂದನವನ್ನು ಹೊಂದಿರುವವರು. ಮೊದಲೇ ವಾದನಕ್ಕೆ ನಮ್ಮ ಕರೆಯನ್ನು ಮನ್ನಿಸಿ ಬಂದವರು ಗೋಳಿ ಅಂಗಡಿ ಚಂದ್ರಯ್ಯ ಆಚಾರ್ಯರು, ಕೋಟಾ ಶಿವಾನಂದನವರು ನಿಮಗೆಲ್ಲ ಪರಿಚಿತರು, ಚಂಡೆ ವಾದನದಲ್ಲಿ ನಮಗಿದ್ದಾರೆ. ಕೌರವನ ಪಾತ್ರದಲ್ಲಿ ಪ್ರೊಫೆಸರ್ ರಾಮದೇವ್ ಐತಾಳ್ರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರ ಬಗ್ಗೆಗೂ ನಾನು ಹೆಚ್ಚಿಗೆ ಹೇಳಿದ್ದಾರೆ. ಊರಿನವರು ಸುಜಯೇಂದ್ರ ಹಂದೆ ಎಂಬ ಹವ್ಯಾಸಿ ರಂಗಭೂಮಿಯ ಸಮರ್ಥ ಕಲಾವಿದ, ಮಕ್ಕಳ ಮೇಳದ ಸಂಚಾಲಕ, ಇಂದು ಶ್ರೀಕೃಷ್ಣನಾಗಿ ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ವೈಕುಂಠ ಹೇರಳೆ ಹೇಳುವವರು ಆಗಮಿಸಲಿದ್ದಾರೆ, ಅವರು ಅರ್ಜುನ ಪಾತ್ರದಲ್ಲಿ ಸೇರಿಕೊಳ್ಳಲಿದ್ದಾರೆ. ಉಳಿದೊಂದು ಭೀಷ್ಮನ ಪಾತ್ರದಲ್ಲಿ ನಾನಿದ್ದೇನೆ. 5 ಗಂಟೆಗೆ ಮುಗಿಯಲಿರುವಂಥ ಕಾರ್ಯಕ್ರಮ 1/2 ಗಂಟೆ ಜಾಸ್ತಿ ಆದರೂ ಆದಿ ಇತ್ತು, ಅದಕ್ಕೆ ಕಾರಣ ನಾವಲ್ಲ ನೀವು. ನೀವು ನೀಡುವ ಪ್ರೋತ್ಸಾಹ ನಮಗೆ ಉತ್ತೇಜಕವಾದರೆ 1/4 ಅಲ್ಲ 3/4 ಗಂಟೆ ಹೋದರೂ ಹೋದಿತ್ತು. ನನ್ನ ಈ ಮಾತನ್ನು ಪೂರ ನಂಬಿಕೊಳ್ಬೇಡಿ, 4 ಗಂಟೆಗೆ ಮುಗಿದ್ರೂ ಮುಗಿದಿತ್ತು. ಅದಕ್ಕೂ ಕಾರಣ ನಾವಲ್ಲ ನೀವೇ. ನೀವು ನೀಡುವ ಪ್ರೋತ್ಸಾಹ ಅನುತ್ತೇಜಕವಾದರೆ ನಾವು ಹರಕೆ ಸಂದಾಯ ಮಾಡಿ ಹೋಗಬೇಕಾಗ್ತದೆ. ಆ ಮಟ್ಟಿಗೆ ನಿಮ್ಮ ಸಭ್ಯ ಪ್ರೋತ್ಸಾಹ ಕೊನೆಯ ತನಕ ಕಾದರಿಸಲ್ಪಡುತ್ತದೆ ಎಂಬ ಪೂರ್ಣ ವಿಶ್ವಾಸವನ್ನು ತಳೆಯುತ್ತಾ ಕಾರ್ಯಕ್ರಮವನ್ನು ಉಪಕ್ರಮಿಸುವುದಕ್ಕೆ ಸಭೆಯಲ್ಲಿ ಸಮಾಸೀನರಾಗಿರುವ ಸಮಸ್ತರಿಂದ ಸಮ್ಮತಿಯನ್ನು ಯಾಚಿಸುತ್ತಾ ಈ 2 ಮಾತನ್ನು ಮುಗಿಸುತ್ತೇನೆ. ತಲೆಯನ್ನು ತಗ್ಗಿಷ್ಟೇ ದುರ್ಗಾಂಬಿಕೆಯ ಬಲ ಬಂದು ಅಂಬಿಕಾಸುತವಿಘ್ನರಾಜನ ಬಿರಿದು ಸಂಸ್ತುತಿ ಅಂಬುನಿಧಿ ಆತ್ಮಜಗೆ ಕೈ ಮುಗಿದು ಅಂಬುಜಾತನ ವಾಣಿಯರ ಪಾದಾಂಬುಜಗೆ ಪಡಮಡುತ ವರ್ಣಿ ಬೆನಿ ಕಥಾಮೃತವ ಆರುದಂ ಮಾಯ ಸೇನೆಗೆ
ನಮಗೆ ಈ ಪ್ರಶ್ನೆ ಉದ್ಭವಿಸಿತು. ಇಷ್ಟರವರೆಗೆ ನಾವು ಯೋಚಿಸದೇ ಇದ್ದ ಸಂಗತಿ ಇದು. ಈ ಪ್ರಸಂಗ ನಮ್ಮ ಪಾಲಿಗೆ ಬರ್ತದೆ ಎನ್ನುವ ನಿರೀಕ್ಷೆಯೇ ಇರಲಿಲ್ಲ ಅಂತ ಅದರ ಅರ್ಥ ಅಲ್ಲ. ಇಂದು ಈಗ ಬಂತಲ್ಲ, ಹಾಗಾಗಿ ಸಾಮ್ರಾಜ್ಯ ಎಂದರೆ ಬಂದು ಬಂದವರಿಗೆಲ್ಲ ಹಂಚಿಕೊಡುವ ಪಂಚಕಜ್ಜಾಯ ದೇವಸ್ಥಾನದಲ್ಲಿ ಕೊಟ್ಟ ಹಾಗೆ ಅದು ಅಲ್ಲ ಎನ್ನುವುದನ್ನು ನನಗೆ ನಿರೂಪಿಸಿಕೊಡಬೇಕಾಗಿದೆ. ಸಹೋದರರು ದಾಯಾದಿಗಳು ಎಲ್ಲ ಕಡೆಯಲ್ಲಿಯೂ ಇರ್ತಾರೆ. ಇದ್ದ ಮಾತ್ರಕ್ಕೆ ಸಾಮ್ರಾಜ್ಯವನ್ನು ಹಂಚಬೇಕು ಅಂತ ಇಲ್ಲವಲ್ಲ. ಪಾಂಡವರು ಕೌರವರು ಎರಡು ವಿಭಾಗ ಎಂಬ ಕಾರಣಕ್ಕೆ ನಾವು ಹಂಚುತ್ತೇವೆ ಅಂತಾದ್ರೆ ನಾಳೆ ಪಾಂಡವರಲ್ಲಿ 5 ಜನ ಇಲ್ವಾ, ನಾವು ಕೌರವರು 100 ಜನ ಇಲ್ವಾ, ಇವರೆಲ್ಲರಿಗೂ ನಾವು ಹಂಚಿ ಕೊಡ್ತಾ ಹೋದರೆ ಮುಂದೆ ಅವರವರ ಮಕ್ಕಳಿಗೆ ಮತ್ತೆ ಮತ್ತೆ ಹಂಚಿದ್ರೆ ಈ ಹಂಚುವಿಕೆಗೆ ಅಂತ್ಯ ಎಲ್ಲಿ? ಸಾಮ್ರಾಜ್ಯ ಮತ್ತೆ ಸಾಮ್ರಾಟ ಎನ್ನುವಂತ ಈ ಶಬ್ದಗಳಿಗೆ ಮತ್ತೆ ಏನರ್ಥ? ಚಕ್ರಾಧಿಪತ್ಯ ಎಲ್ಲುಳಿತದೆ. ಭರತಖಂಡದಲ್ಲಿ ಏಕಾಧಿಪತ್ಯವನ್ನು ಸ್ಥಾಪಿಸಲಿಕ್ಕೆ ಬೇಕಾಗಿ ನಮ್ಮವರು ಹೋರಾಟವನ್ನೇ ಮಾಡಿದ್ದಾರೆ ಹಿಂದೆ. ಇಂದು ಅದನ್ನು ಉಳಿಸಿಕೊಳ್ಳುವ ಬದಲು ಹಾಳು ಮಾಡಲಿಕ್ಕೆ ಹುಟ್ಟಿದವರ ನಾವು. ಆದ್ದರಿಂದ ಎಷ್ಟರ ಮಟ್ಟಿಗೂ ಸಂಘರ ಮುಖದಲ್ಲಿ ಅಲ್ಲದರೆ ಧರೆಯನ್ನು ನಾನು ಹಂಚಿ ಪಾಂಡವರಿಗೆ ಕೊಡಲಾರೆ ಎಂದದ್ದು ಸತ್ಯವೇ. ಸಂಧಾನ ಸಂಧಾನ ಎಂದು ಬೊಬ್ಬಿಡುತ್ತಿದ್ದಂತಹ ಪಾಂಡವರು ನಾನು ಸಂಧಾನವನ್ನು ಮುರಿದು ಧುರವೀಳ್ಯವನ್ನ ಕೃಷ್ಣನಿಗೆ ಕೊಟ್ಟದ್ದು ತಳಿ ಕಳಿಸಿದ್ದು ಹೌದು. ನಾನು ಎಲೆ ಮುರ ಅಂತಕ ಭೂಪರ ನೆರಹಿ ಕುರು ಮಂಡಲಕ್ಕೆ ಬರಲಿ, ಸಂಗ್ರಹಕ್ಕೆ ಬರಲಿ ಪಾಂಡವರು. ಇಷ್ಟು ಬೇಗ ಬರತಾರೆ ಅಂತ ನನ್ನ ನಿರೀಕ್ಷೆ ಇರಲಿಲ್ಲ. ಅದೇನ ನಿಶ್ಚಯವೂ ಆಗಿದೆ. ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿ. ಸಂಧಾನ ಸಂಧಾನ ಎನ್ನುತ್ತಿರುವವರು ಇದ್ದಕ್ಕಿದ್ದ ಹಾಗೆ ಸೇನೆಯನ್ನ ಕೂಡಿಕೊಂಡು ಈ ಕ್ಷಣದಲ್ಲಿ ಬಂದು ಕುರುಕ್ಷೇತ್ರದಲ್ಲಿ ಬಂದು ನಿಂತಿದ್ದಾರೆ. ದೂತರ ಮುಖೇನವಾಗಿ ವರ್ತಮಾನ ನಮಗೆ ಬಂದಿದೆ. ಹೇಳಿ ಕಳಿಸಿದ್ದಾನೆ ಧರ್ಮರಾಯ. ಅಧಿಕಾರ ಇಲ್ಲ, ಐಶ್ವರ್ಯ ಇಲ್ಲ, ಇಷ್ಟು ಶೀಘ್ರ ಬರ್ತಾರೆ ಅಂತ ನಾನು ಭಾವಿಸಿರಲಿಲ್ಲ. ಅಧಿಕಾರ ಐಶ್ವರ್ಯ ಎರಡನ್ನೂ ಒಗ್ಗೂಡಿಸಿಕೊಂಡಿರುವಂತಹ ಕೌರವನಲ್ಲಿ ಸಮರಕ್ಕೆ ಇವರು ಇಷ್ಟು ಬೇಗ ಬರ್ತಾರೆ ಅಂತ ಹೇಳಿದರೆ ಇಷ್ಟು ದಿನ ಸಂಧಾನ ಸಂಧಾನ ಅಂತ ಹೇಳಿದ್ದೆಲ್ಲ ಬೊಗಳೆ ಅಂತ ಆಗೋದಿಲ್ವ? ಅವರ ಆಷಾಢ ಹೋಗಿದ್ದಾನ ಅಂತ ಆಗೋದಿಲ್ವ? ಧರ್ಮಾತ್ಮರಂತೆ ಮತ್ತೆ ಪಾಂಡವರನ್ನ ಧರ್ಮಾತ್ಮರೆನ್ನುವಾಗ ಕೌರವ ದುರಾತ್ಮ ಅಂತ ಹೇಳುದು ಬೇಡುವ, ಮತ್ತೆ ಬೇರೆ ಹೇಳಬೇಕಾಗ್ತದ? ಅವರನ್ನ ಸತ್ಯಸಂಧರು ಎಂದು ಹೋಗಲಿದರೆ ನಾವು ಅಸತ್ಯವಂತರು ಅಂತ ಅವರು ಮತ್ತೆ ನಮ್ಮನ್ನ ಕರೆದು ಹೇಳಬೇಕಾ? ಇವರ ಧರ್ಮದ ಮುಖವಾಡವನ್ನು ಹರಿದೊಗೆಯಬೇಕಾಗಿದೆ ನನಗೆ ಈ ಯುದ್ಧ ಮುಖೇನವಾಗಿ. ಇವರ ಸತ್ಯದ ಮುಖವಾಡವನ್ನು ಹರಿದೊಗೆಯಬೇಕಾಗಿದೆ ನನಗೆ. ಒಳಗೊಂದು ಹೊರಗೊಂದು ಇಟ್ಟುಕೊಂಡವರಲ್ಲ, ಮತ್ತೆ ಇಷ್ಟು ದಿನ ಸಂಧಾನ ಅಂತ ಹೇಳಿದ್ಯಾಕೆ? ಮತ್ತೆ ಬಂದರಲ್ಲ, ನಮ್ಮವರನ್ನ ಕೂಡಿಸಿ ನಾನು ಸಭೆಯನ್ನು ಮಾಡಿದ್ದೇನೆ. ನಾವು ನಿರ್ಣಯ ಮಾಡಬೇಕಾಗಿದೆ ಈಗ. ಏನಂತ ಯಾರು ನಮ್ಮ ಸೇನೆ ಅಧಿಪರು?
ಕ್ಷೇಳಕ್ಷೋಹಿಣಿ ಸೇನೆಯನ್ನ ಕೂಡಿಸಿದ್ದಾರೆ ಗೊತ್ತಿದೆ ನನಗೆ. ವಿರಾಟ, ದ್ರುಪದ, ಇನ್ನವರ ಇತರರೆಲ್ಲ ಸೇರಿಕೊಂಡಿದ್ದಾರೆ. ಆದರೆ ನಮ್ಮಲ್ಲಿ 11 ಅಕ್ಷೋಹಿಣಿ ಇದೆಯಲ್ಲ, ಹಸ್ತಿನಾವತಿಯ ಮೂಲಬಲದೊಟ್ಟಿಗೆ ಶಕುನಿಯೋ ಶಲ್ಯನೋ ಕರ್ಣನೋ ಯಾದವರು ಶಿಶುಪಾಲನ ಮಗನೋ ಸೇರಿದಂತೆ 11 ಅಕ್ಷೋಹಿಣಿ ಸೇನೆ. ಅವರವರ ಸೇನೆಗೆ ಅವರವರೇ ಅಧಿಕಾರಿಗಳಿದ್ದಾರೆ ಇಲ್ಲಿ. ಆದರೂ ಸರ್ವ ಸೇನಾನಿ ಒಬ್ಬ ಬೇಕಾಗುತ್ತದೆ, ಅದು ನಾನೇ ಆಗಲಿಕ್ಕೂ ಆಗುದಿಲ್ಲ. ಆಗಬಾರದು, ಆಗ ಕೂಡದು. ಸರ್ವ ಸೇನಾನಿಯೋರ್ವ ಬೇಕಾಗ್ತದೆ. ಅವರವರು ಅವರವರಂತೆ ವರ್ತಿಸಿದರೆ ಯುದ್ಧ, ನಮ್ಮ ಯುದ್ಧ ಎನ್ನುವುದು ಗೆಲುವಿನತ್ತ ನಮ್ಮನ್ನ ಸಾಗಿಸ್ತದೆ ಅಂತ ಹೇಳಲಿಕ್ಕೆ ಆಗ್ತದೆ. ಹಲವು ಜನ ಬಾಣಸಿಗರು ಸೇರಿದರೆ ಊಟ ಕೆಡುತ್ತದೆ ಅಂತ ಹೇಳ್ತಾರೆ. ಹೌದದು, ಎಲ್ಲ ಬಾಣಸಿಗರು ಮಹಾಬುದ್ಧಿವಂತರೇ, ಪಾಕಪ್ರವೀಣರೇ. ಆದರೆ ಅವರವರಷ್ಟಕ್ಕೆ ಅವರು ವ್ಯವಹಾರ ಮಾಡಿದರೆ ಅಡಿಗೆ ಒಳ್ಳೇದಾಗ್ತದೆ ಎನ್ನುವ ಭರವಸೆ ಇಲ್ಲ. ಅದಕ್ಕಾಗಿ ಒಬ್ಬ ಪ್ರಧಾನ ಬಾಣ ಸಿಗಬೇಕು. ಅದೇ ರೀತಿಯಲ್ಲಿ ಸೇನೆಗೊಬ್ಬ ಸರ್ವ ಸೇನಾನಿ ಬೇಕು ಎನ್ನುವಂತಹ ವಿಚಾರ. ಪಾಂಡವರಲ್ಲಿ ಯಾರು ಧೃಷ್ಟದ್ಯುಮ್ನನ ಆಯ್ಕೆ ಮಾಡಿದ್ದಾರಂತೆ? ಬಹುಶಃ ಹುಡುಗರಿಗೆಲ್ಲ ಅವಕಾಶ ಕೊಡಬೇಕು ಎನ್ನುವ ನಿರೀಕ್ಷೆ ಆಶಯ ಇರಬಹುದು ಅಯ್ಯ. ನಮ್ಮಲ್ಲಿ ಯಾರು? ಈ ಪ್ರಶ್ನೆಯನ್ನ ನನ್ನವರ ಮುಂದೆ ನಾನು ಇಟ್ಟದ್ದಿವತ್ತು. ಯಾರು ನಮ್ಮಯ್ಯ ಸೇನೆ ಗದಿಪರು? ವೈರಿ ರಾಯರ ನೈದೆ ಸೋಲಿಸುವವರು, ನಮ್ಮನ್ನ ಜಯದತ್ತ ಮುಂದೆ ಸಾಗಿಸುವವರು ಯಾರು? ಏನು ಉತ್ಸಾಹ ನಮ್ಮವರಲ್ಲಿ? ಕರ್ಣ ಎದ್ದು ನಿಂತೇಳ್ತಾನೆ, ನಾನೇ ಆಗುತ್ತೇನೆ. ಉಳಿದವರು ಮೀಸೆ ಕುಣಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಗುರುಗಳು ಎದ್ದು ನಿಂತು ಒಂದು ಮಾತು ಹೇಳಿದರು. ಏನಂತ? ಇವರು ಯಾರು ಬೇಡ, ಸರ್ವ ಸೇನಾನಿಯಾಗಲಿ. ನಮ್ಮ ಪಾಳೆಯದಲ್ಲಿ ಇರುವವರು ಓರ್ವರೇ, ಗಂಗಾ ತರಳ ಓರ್ವನೇ, ಅಂದ್ರೆ ಬೇರೆ ಯಾರಲ್ಲ, ನಮ್ಮ ಅಜ್ಜ ಮೊಂದಿಗೆ ಇದ್ದಾರೆ. ಅವರನ್ನ ಸೇನಾಧಿಪತಿಯನ್ನಾಗಿ ಮಾಡುವುದಿದ್ರೆ ಜಯ ನಿನ್ನ ಪಾಲಿಗೆ ಶತಸಿದ್ಧ ಅಭಿಪ್ರಾಯವನ್ನು ಅವರು ಕೊಟ್ಟಿದ್ದಾರೆ. ಕಲಶಕುಮಾರ ಸ್ವೀಕಾರಾರ್ಹವಾದಂತ ಮಾತದು. ಹೌದು, ಅನುಭವದಲ್ಲಿ, ವಯಸ್ಸಿನಲ್ಲಿ, ಅನುಭವದಲ್ಲಿ, ಪರಾಕ್ರಮದಲ್ಲಿ ಅವರನ್ನ ಮೀರಿಸುವವರು ಯಾರಿದ್ದಾರೆ? ಸೆಟ್ಟದು ನಿಂತರೆಂದರೆ ಈ ಪ್ರಾಯದಲ್ಲಿಯೂ ಕೂಡ ಧನುಸನ್ನು ಹಿಡಿದರು ಅಂತ ಹೇಳಿದರೆ ಆ ಬಾಣಕ್ಕೆ ಮತ್ತೆ ಪ್ರತಿ ಉಂಟು. ಆದ್ದರಿಂದ ಮತ್ತೆ ಹಸ್ತಿನಾವತಿಗೆ ಮುನ್ನಿನಿಂದಲೂ ಅವರು ಸೇನಾಧಿಪತಿಗಳೇ. ಆದರೆ ಇಂದಿನ ಸಂದರ್ಭ ಬೇರೆ. ಭರತ ಖಂಡ ಎಲ್ಲ ಇಬ್ಬಾಗ ಆಗಿ ಹೋಗಿದೆ. ರಾಜರೆಲ್ಲ ಎರಡು ತಂಡಗಳಾಗಿ ಒಡೆದು ಹೋಗಿದ್ದಾರೆ. ಎಲ್ಲರನ್ನ ಸೇರಿಸಿಕೊಟ್ಟು ವೈರಿ ವ್ಯೂಹದಲ್ಲಿ ಅವರು ಹೂಡುವಂತಹ ತಂತ್ರಗಳಿಗೆ ಪ್ರತಿತಂತ್ರಗಳನ್ನ ಹೂಡುವುದರ ಮುಖೇನವಾಗಿ ಜಯವನ್ನ ನಮ್ಮದಾಗಿಸಿಕೊಳ್ಳಬೇಕಾದ್ರೆ ವಿವೇಕ ಬೇಕು, ವಿಚಕ್ಷಣ ಮತೀತ್ವ ಬೇಕು. ಅದು ಇರುವುದಿದ್ರೆ ನಮ್ಮ ಅಜ್ಜನಿಗಿಂತ ಮಿಕ್ಕಿ ಮತ್ತೆ ಯಾರಿಗೊಂಡ? ಅಭಿಪ್ರಾಯ ಬಂದ ಮೇಲೆ ಮತ್ತೆ ಯೋಚಿಸಲಿಕ್ಕೆ ರಾತ್ರಿ ಕಾಲ. ರಾತ್ರಿ ಕಾಲ ಆದರೇನು? ಮಹತ್ವದ ನಿರ್ಣಯಗಳನ್ನ ತೆಗೆದುಕೊಳ್ಳಬೇಕಾದ್ದೇ ರಾತ್ರಿ ಕಾಲದಲ್ಲಿ. ಅದು ರಾಜಕೀಯದಲ್ಲಿ ಇನ್ನೊಂದು ದೇಶವನ್ನ ಆಕ್ರಮಣ ಮಾಡುವುದಿದ್ರೆ, ತುರ್ತು ಪರಿಸ್ಥಿತಿಯನ್ನ ರಾಜ್ಯದಲ್ಲಿ ಹೇರುವುದಿದ್ರೆ, ನಮ್ಮ ವಿರೋಧಿಗಳನ್ನ ಸೆರೆ ಹಿಡಿದು ಬಂಧಿಸಿ ಕಾರಾಗೃಹಕ್ಕೆ ತಳ್ಳುವುದಿದ್ರೆ ಮಾಡಬೇಕಾದ ರಾತ್ರಿ ಕಾಲ ಇದಕ್ಕಿಂತ ಒಳ್ಳೆ ಕಾಲ ಯಾವುದು? ಹೀಗೆಂದು ಯೋಚಿಸಿದ ನಾನು ಅಜ್ಜನ ಅಂತಃಪುರದತ್ತ ಈಗ ಹೋಗ್ತೇನೆ. ಆದಿವಾಸ ರಾತ್ರಿ ಕೌರವ ಐದೇ ಭೀಷ್ಮ
ಹೌದು, ರಾತ್ರಿ ಕಾಲದಲ್ಲಿ ಮಿತವಾದಂತಹ ಪರಿವಾರವನ್ನು ನಾನು ಒಡಗೊಂಡು. ಬೇರೆ ಯಾರು ಬೇಡ, ಅಜ್ಜನ ಮನೆಗೆ ಮೊಮ್ಮಗ ಹೋಗುದು, ಮಾತನಾಡುದು ಅಜ್ಜನೊಟ್ಟಿಗೆ. ಅದಕ್ಕೆ ಕಾರಣ ಶಕುನಿ, ಯಾರು ಅಗತ್ಯ ಇಲ್ಲ, ಅವರೆಲ್ಲರನ್ನ ಒತ್ತಟ್ಟಿಗೆ ಇಟ್ಟೆ. ಆದರೆ ಅಧಿಕಾರದಲ್ಲಿದ್ದಂತಹ ವ್ಯಕ್ತಿ ಹೀಗೆ ಒಬ್ಬ ಹೋಗುದುಂಟ? ಹೋಗ್ಲಿಕ್ಕೆ ಉಪಾಯ ಉಂಟ. ಅದಕ್ಕೆ ಮಿತವಾದಂತಹ ಪರಿವಾರ ಅಂತ ಹೇಳಿದ್ರು. ಕೆಲವರು ಅಂಗರಕ್ಷಕರನ್ನ ಕೂಡಿಕೊಂಡು ಬೊಂಬಾಳ ದೇವಿಗೆಯ ಬೆಳಕಿನಲ್ಲಿ ಅಜ್ಜನ ಅಂತಪುರದತ್ತ ನಾನು ಬಂದದ್ದ. ಕಾವಲಿಗೆ ಅಂಗರಕ್ಷಕ ಭಟರಲ್ಲೇ ಇದ್ದಾರೆ, ನನಗೆ ಅಪ್ಪಣೆ ಕೊಡ್ಲಿಕ್ಕೆ ಇರೋದವರು. ನನ್ನನ್ನು ತಡಿಲಿಕ್ಕ ಇರೋದ, ನನ್ನ ನೋಡಿದ ಕ್ಷಣವೇ ಆಚೆ ಈಚೆ ಹಿಂದೆ ಸರಿದಿದ್ದಾರೆ. ಅಜ್ಜನ ಅಂತಃಪುರಕ್ಕೆ ಹೋಗಿ ಅಜ್ಜನಿಗೆ ಸಮಯ ಇದೆಯೋ ಅಂತ ಕೇಳುವಂತ ಅಗತ್ಯ ಈ ಕೌರವನಿಗಂತೂ ಇಲ್ಲ. ಸಲಿಗೆ ನಮಗದು. ಆದ್ದರಿಂದ ನೇರವಾಗಿ ಕೃಷ್ಣ ವಾಸುದೇವ ಯಾರದು ಅಜ್ಜ? ಸುಯೋಧನ ವಂದಿಸಿಕೊಂಡಿದ್ದೇನೆ. ಸುಯೋಧನ ಅಜ್ಜ ಸಮೀಪಕ್ಕೆ ಬಾರಪ್ಪ. ಬಂದಿದ್ದೆ. ಹೀಗ ಬಾ, ಹೀಗ ಬಾ. ಬರ ಸೆಳೆದು ನಿನ್ನನ್ನು ಆಲಂಗಿಸಿಕೊಳ್ಳುವುದಕ್ಕಿರುವ ಉದ್ದೇಶವನ್ನು ನೀನು ಗಮನಿಸಲಿಲ್ಲ ಕಾಣಿಸ್ತದೆ ಮಗು. ಹೃದಯ ತುಂಬಿ ಬರ್ತದೆ ನಿನ್ನನ್ನು ನೋಡುತ್ತಿರುವಾಗ. ಈಗ ವತ್ಸ, ನಮ್ಮ ವಂಶದ ಕುಡಿಗಳಲ್ಲಿ ರತ್ನಪ್ರಾಯನೆನ್ನಿಸಿಕೊಂಡವರಲ್ಲಿ ನೀನೂ ಒಬ್ಬ. ಇವತ್ತಿನ ರಾಜಸಭೆಯಲ್ಲಿ ನೀನು ತಳೆದ ನಿನ್ನ ನಿಲುವನ್ನು ಕೇಳುತ್ತಿರುವಾಗ ಅತ್ಯಂತ ಆನಂದ ತುಂದಿಲಾಂತಕರಣನಾದವರಲ್ಲಿ ನಾನೂ ಒಬ್ಬ. ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಅಖಂಡ ಬ್ರಹ್ಮಚರ್ಯವನ್ನು ಅಂಗೀಕರಿಸಿದ ನಾನು ಅನುದಿನವೂ ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವುದನ್ನೇ ವ್ಯಾಹರಿಸುತ್ತ ಜನತೆಗೆ. ನನ್ನಿಂದಲೂ ಆ ಎತ್ತರವನ್ನು ಸಾಧಿಸಲಿಕ್ಕೆ ಆಗಲಿಲ್ಲ ಮಗ. ಸಭಾ ಮಧ್ಯದಲ್ಲಿ ನೀನೇರಿದ ಎತ್ತರವನ್ನು ಘಂಟಾಘೋಷವಾಗಿ ಪ್ರಕಟಿಸಿದಾಗ ರೋಮಾಂಚನವಾಗಿತ್ತು ಮಗು ನನಗೆ. ಅತ್ಯಂತ ಆನಂದವಾಯಿತು. ಹೆಂಡತಿಗೆ ಗಂಡನಾಗಿ, ಮಕ್ಕಳಿಗೆ ಅಪ್ಪನಾಗಿ, ಮೊಮ್ಮಕ್ಕಳಿಗೆ ಅಜ್ಜನಾಗಿ, ಕುಟುಂಬಕ್ಕೆ ಯಜಮಾನನಾಗಿ, ಸಮ್ರಾಟ ಸಾರ್ವಭೌಮನಾಗಿ, ಮೇದಿನೀಸನಾಗಿ ನೀನು ಆ ಎತ್ತರವನ್ನು ಸಾಧಿಸಿಕೊಂಡೇ ಅಲ್ಲ. ಕೊಟ್ಟ ಉದಾಹರಣೆಯು ಅಷ್ಟೇ ಸಮರ್ಪಕವಿತ್ತು ಮಗು. ರಕ್ಕಸಕುಲ ಸಮ್ರಾಟ ರಾವಣ, ಮೊನ್ನೆ ಮೊನ್ನೆ ಆಗಿ ಹೋದ ಕಂಸ, ಹಿಂದೆ ರಾವಣ ಕಂಸ ಮುಖ್ಯರ ನಿನ್ನ ಬಾಯಿಂದ ಬಂದ ಶಬ್ದಗಳು. ಸಾವಿರ ಸಾವಿರ ವರ್ಷಗಳ ತಪಶ್ಚರಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು ಮನು ಮುನಿಗಳಿಗೂ ಸಾಕ್ಷಾತ್ಕಾರವಾಗದೇ ಇರುವ ಈ ಕಾಲದಲ್ಲಿ ಹೆಂಡತಿಗೆ ಗಂಡನಾಗಿ, ಮಕ್ಕಳಿಗೆ ಅಪ್ಪನಾಗಿ, ಕುಟುಂಬಕ್ಕೆ ಯಜಮಾನನಾಗಿ, ಅಖಂಡ ರಾಜ್ಯಕ್ಕೆ ಅರಸನೆನ್ನಿಸಿಕೊಂಡ ಒಬ್ಬ ಕಂಸ, ಆಚೆ ನೋಡಿದ್ರೆ ಕೃಷ್ಣ, ಈಚೆ ನೋಡಿದ್ರೆ ಕೃಷ್ಣ, ಮೇಲೆ ನೋಡಿದ್ರೆ ಕೃಷ್ಣ, ಕೆಳಗೆ ನೋಡಿದ್ರೆ ಕೃಷ್ಣ, ಅರಮನೆಯ ಒಳ ಹೊರಗೆಲ್ಲ ಕೃಷ್ಣಮಯವಾಗುವಂತ ದೃಶ್ಯವನ್ನು ಕಂಡನಂತೆ. ಅದು ಸಾಕ್ಷಾತ್ಕಾರ ಮಗು. ಹೌದು, ಆ ಎತ್ತರವನ್ನು ನೀನು ಸಾಧಿಸಿದೆಯಲ್ಲ. ರಾವಣ ಕಂಸರ ಆದರ್ಶ ಪಥದಲ್ಲಿ ಕಾಲನ್ನಿರಿಸಿದ್ದೇನೆ ಕೃಷ್ಣ ಅಂತ ಹೇಳಿದಾಗ ರೋಮಾಂಚನಗೊಂಡವರಲ್ಲಿ ನಾನು ಒಬ್ಬ. ವತ್ಸ, ಆದ್ರೆ ತಲೆ ವಿಷಯ ಅದ ಎಲ್ಲಿ ಗೊತ್ತುಂಟ? ನಿನ್ನ ರಣವೀಳ್ಯವನ್ನು ಪಡೆದ ಕೃಷ್ಣ ಬಾಯಿ ಮುಚ್ಚಿಕೊಂಡು ಹೋಗಬೇಡವೇ. ಅವ ನಮ್ಮತ್ತ ದೃಷ್ಟಿ ಬೀರುವನ್ನು ಮಾತು ಹೇಳಿಬಿಟ್ಟ ನೋಡು. ಏನು
ಮರಣ ಮುಂಬಯ ಸಿರ್ಪನಿ ಖಳಂ ಅಂದ. ಆವಾಗ ತಲೆ ಬಿಸಿಯಾದದ್ದು. ನಮ್ಮ ಹುಡುಗ ಎತ್ತರ ಏರಿದ್ದೇವನ್ನು ನಾಟಕವೋ ಅಂತ. ಯಾಕಂದ್ರೆ ಕೃಷ್ಣನ ಬಾಯಿಯಿಂದ ನೀನು ಬಯಸಿರುವುದು ಮರಣ ಮಾತ್ರವನ್ನು ಅಂತ ಹೇಳಲ್ಪಟ್ಟಿದೆ. ನೀನು ಹೇಳ್ತೀ ಮರಣದಿಂದ ಸಂಪಾದಿಸಬಹುದಾದ ಪರಮ ಪದವಿಯನ್ನು ನೀನು ಘೋಷಿಸ್ತಾ ಇದ್ದಿ. ಮರಣ ಮೂರು ವಿಧ. ಒಂದು ನೈಸರ್ಗಿಕ, ಬಾಲ್ಯ ಕೌಮಾರ್ಯ ಯೌವನ ವಾರ್ಧಕ್ಯ, ಆ ನಂತರ ಪಂಚತ್ವ ಉಂಟೆ ಉಂಟು. ಇನ್ನೊಂದು ಶಿಕ್ಷಾರೂಪದ ಮರಣ. ಬೇಡದಿದ್ದ ಅಪರಾಧಗಳನ್ನೆಲ್ಲ ಮಾಡಿದವರನ್ನು ನಾವು ಮರಣ ದಂಡನೆಗೆ ಒಳಪಡಿಸ್ತೇವೆ. ಹೌದು. ಮತ್ತೊಂದು ಅನುಗ್ರಹಕಾರಕವಾದ ಮರಣ. ಹುಟ್ಟುವುದು ಸಾಯುವುದು, ಹುಟ್ಟಿದ್ದಕ್ಕಾಗಿ ಸಾಯುವುದು, ಸತ್ತದಕ್ಕಾಗಿ ಹುಟ್ಟುವುದು, ಈ ಕೋಟಲೆಯನ್ನು ದಾಟಿ ಇದರಿಂದ ಬಿಡುಗಡೆ ಎಂಬ ಅರ್ಥದಲ್ಲಿ ಮುಕ್ತಿ ಅಂತ ಶಬ್ದ ಉಂಟು. ಅದನ್ನು ಪಡೆಯುವುದಕ್ಕೂ ದೇಹ ಪಾತ ಆಗಲೇಬೇಕು. ಅದು ಒಂದು ಮರಣವೇ. ಅಂಥ ಮರಣ ಅನುಗ್ರಹಕಾರಕವಾದದ್ದು. ನೀನು ಅನುಗ್ರಹಕಾರಕವಾದ ಮರಣಕ್ಕಾಗಿ ತನ್ನ ತುಡಿತ ಅಂತ ಸಭಾಮಧ್ಯದಲ್ಲಿ ಘೋಷಿಸುತ್ತಾ ರಣವೀಳ್ಯ ಕೊಟ್ಟವನು. ಅದೌದು. ಆದ್ರೆ ಕೃಷ್ಣ ಅದಕ್ಕೆ ಹೆಸರು ಕೊಟ್ಟದ್ದು ಏನು ಅಂತ, ಮರಣ ಮುಂಬಯ ಸಿರ್ಪ. ಅವನ ಮಾತಿನ ವಾಕ್ಯದ ಹಿಂದಿರುವ ಧ್ವನಿಯಿಂದ ಅದು ಅಲ್ಲವೇನೋ ಅನುಮಾನ. ಆವಾಗ ನಾನು ಕಾಯ್ತಾ ಇದ್ದೆ. ಒಮ್ಮೆ ನಮ್ಮ ಹುಡುಗ ನನ್ನನ್ನು ಮಾತನಾಡ್ಲಿಕ್ಕೆ ಬಂದಿದ್ರೆ, ನನಗೊಮ್ಮೆ ಮಾತನಾಡ್ಲಿಕ್ಕೆ ಸಿಕ್ಕಿದ್ರೆ ಒಳ್ಳೇದಿತ್ತು ಅಂತ. ನೀನು ಬಂದದ್ದಲ್ಲ ಮಗ, ನನ್ನ ಹೃದಯದ ಕರೆ ಕರೆಸಿಕೊಂಡು ನಿನ್ನನ್ನು ಕರ್ಕೊಂಡು ಬಂದದ್ದು. ಹೇಳದು ತಂದದ್ದು. ಆದ್ರೆ ಒಂದುಂಟು, ಬಂದಿಯಲ್ಲ, ಬಂದ ಹೊತ್ತಿ ಯಾವ್ದು ನೋಡಿದ್ಲು. ಅದೌದು. ಈ ರಾತ್ರಿಯಲ್ಲಿ ನೀನು ನೀನು ಮಗು. ಯಾಕಂದ್ರೆ ನಿನ್ನ ಜನ್ಮದಲ್ಲಿರುವ ಸಂಕಲ್ಪವೇ ಅದು. ಚಕ್ರವರ್ತಿ ಪೀಠಕ್ಕೊಬ್ಬ ಸಮರ್ಥ ಉತ್ತರಾಧಿಕಾರಿ ಬೇಕು ಎಂಬ ಸಂಕಲ್ಪದಿಂದಲ್ಲವೇ ವೇದವ್ಯಾಸರಂತಹ ಪಾವನ ಬ್ರಹ್ಮರ್ಷಿ ಶ್ರೇಷ್ಠರನ್ನು ಕರೆಸಿ ಅವನ್ನ ನಿನ್ನ ಅಮ್ಮನಿಗೆ ಪಿಂಡ ಪ್ರದಾನ ಕ್ರಮವನ್ನು ಮಾಡಿಸಿದ್ದು. ಏನು ಮಾಡೋಣ, ಗರ್ಭವಾಸ ಪೂರ್ಣವಾಗಿರಲಿಲ್ಲ. ಅವಳು ತನ್ನ ಹೊಟ್ಟೆಯನ್ನು ಹೊಸಕಿ ಒಳಗಿದ್ದ ಪಿಂಡ ಕೆಳಕ್ಕೆ ಕೆಡೆಯುವಂತೆ ಮಾಡಿಕೊಂಡಳು. ಅವಳನ್ನು ಆಕ್ಷೇಪಿಸುವ ಹಾಗಿಲ್ಲ ಮಗು ಈ ವಿಷಯದಲ್ಲಿ. ಹೆಂಗಸರಿಗೆ ಬಸರು ಎಷ್ಟು ಕಾಲ ಇರ್ತದೆ? 9 ತಿಂಗಳು 10 ದಿನ ಆಚೀಚೆ ಆಗಬಹುದು ಅಷ್ಟೇ ಅಷ್ಟೇ. 2 ವರ್ಷ ಆದರೂ ಹೆರಿಗೆ ಆಗಲಿಲ್ಲ ಅಂತ ಆದ್ರೆ ಯಾಕೆ? ಆಗ ಹೆಂಗಸಿಗೆ ತನ್ನ ಗರ್ಭದ ಬಗೆಗೆ ಏನು ಆದೀತು ಎನ್ನುವುದನ್ನು ಆ ಗಾಂಧಾರಿ ತೋರ್ಪಡಿಸಿದ್ರು. ಗರ್ಭಸ್ಥವಾದ ಪಿಂಡದ ಬಗೆಗೆ ಮಮಕಾರವಾದೀತ. ಈ ದರಿದ್ರದ ಯಾಕಪ್ಪ ಇನ್ನೂ ಇಲ್ಲೇ ಕೂತಿದೆ ಹೇಳಿ ಹೊಸಕಿ ಹಾಕುವ ಪ್ರಯತ್ನಕ್ಕೆ ಪ್ರಚೋದನೆ ನೀಡೀತ. ಪಟ್ಟ ಗೊತ್ತಾಯ್ತು ಗಾಂಧಾರಿ, ಚೂರು 100 ಆಗಲಿ, 100 ಸಂರಕ್ಷಿತವಾಗಿದ್ದಾವೆ. 100 ಒಂದೇ ಆಗಿರಬೇಕಿತ್ತು. ಬಹುಶಃ ಧರೆಯನ್ನು ಉದ್ಧರಿಸುವ ಮರೆಯ ಮಹಾಚೇತನ ಉಂಟಲ್ಲ, ಅದು ಇಳಿದು ಬರುವುದಕ್ಕೆ ಆಸ್ಪದವಿಲ್ಲವಿತ್ತೇನು. ಈ 100 ಚೂರು ಒಂದೇ ಆಗಿದ್ದಿದ್ರೆ ಅಂದ್ರೆ ಆ ಕೆಲಸ ಇದು ಮಾಡುತ್ತಿತ್ತ. ಆದ್ರೂ 100ರಲ್ಲಿ 1 ಆಗಿರುವ ನೀನು ಸಮರ್ಥನಾಗಿಯೇ ಗುರುತಿಸಲ್ಪಟ್ಟಿದ್ದ. ಹುಟ್ಟಿನಿಂದಲೇ ನಿನಗೆ ಅಧಿಕಾರ. ಹೌದು, ಪರಂಪರೆಯಿಂದ ಬಂದಿರುವಂತ ಈ ಚಕ್ರವರ್ತಿ ಪೀಠದ ಸಾಮ್ರಾಜ್ಯದ ಪರಿಪೂರ್ಣ ಹೊಣೆಗಾರಿಕೆಗೆ ಹೆಗಲು ಕೊಟ್ಟು ದಕ್ಷ ರೀತಿಯಲ್ಲಿ ನಿಭಾಯಿಸಿಕೊಂಡು ಬಂದ ಈ ನಿನ್ನ ಅರಸೊತ್ತಿಗೆ ಯಾರಾದರೂ ಹೆಮ್ಮೆ ಪಡಲೇಬೇಕು. ಅಂತ ನೀನು ರಣವೀಳ್ಯವನ್ನು ಕೊಟ್ಟೆ, ಕೃಷ್ಣನನ್ನು ಆಚೆ ಕಳುಹಿಸಿದೆ,
ಹೋಗುವ ಕೃಷ್ಣ ನಮ್ಮನ್ನು ಕಂಡು ಹೀಗೊಂದು ಮಾತು ಹೇಳಿದ್ದಾನೆ. ಹೌದು, ಆದ್ರೆ ಬೆನ್ನಿಗೆ ನೀನೀಗ ಬಂದಿದ್ದಿ. ಇವುಗಳನ್ನೆಲ್ಲ ಕಲೆ ಹಾಕಿ ತರ್ಕಿಸುವಾಗ ನನ್ನ ತರ್ಕ ಹೇಗೆ ಸಾಗುತ್ತದೆ ಗೊತ್ತುಂಟ? ಸಮರ್ಥನಾದ ಒಬ್ಬ ಪಕ್ಷದ ನೇತಾರ ನೀನು. ಪಕ್ಷದ ಕಾರ್ಯಕರ್ತರನ್ನು, ಸದಸ್ಯರನ್ನು ಪಕ್ಷದ ಧೋರಣೆಗೆ ಪೂರಕವಾಗಿ ಸ್ಪಂದಿಸುವಂತೆ ಮಾಡುವ ನಿಟ್ಟಿನಲ್ಲಿ ಬೇಕು ಮಗುವಂತ ಭಾಷಣ ಬೇಕು. ನನಕ್ಕಾಗಿ ಅಲ್ಲ, ಛಲಕ್ಕಾಗಿ ಇರಿರಂ. ಬೇಕು ಮಗು, ನಿನ್ನ ಮಾತು ಕೇಳಿ ನರಸತ್ತವನು ಎದ್ದು ನಿಲ್ಲಬೇಕು ನಿನ್ನ ಪಕ್ಷದಲ್ಲಿ. ಆದ್ರೆ ರಣವಿಲ್ಲೆ ಕೊಟ್ಟು ಆಚೆಗೆ ಹೋದ ಮೇಲೆ ನಿನಗೂ ಒಂದು ಅಂತಸಾಕ್ಷಿ ಉಂಟಲ್ಲ, ಅದು ನಿನ್ನನ್ನು ಎಚ್ಚರಿಸಿತೇನು? ಅಂತಸಾಕ್ಷಿ ಇಲ್ಲದ ವ್ಯಕ್ತಿಗಳಿದ್ದಾರೆಯೇ, ಕಳ್ಳನಾಗಲಿ ಸುಳ್ಳನಾಗಲಿ ಕೊಲೆಗಡುಕನೇ ಆಗಲಿ, ಅವನಿಗೊಂದು ಅಂತಸಾಕ್ಷಿ ಇರ್ತದೆ, ಎಲ್ಲರಿಗೂ ಇರ್ತದೆ. ಈ ಪ್ರಪಂಚದಲ್ಲಿ ಯಾರಿಗೂ ಹೆದರದೇ ಇರುವವನು ಅಂತ ಒಂದು ವರ್ಗ ಉಂಟು. ನನಗೆ ಭೂತ ಪ್ರೇತ ಲೆಕ್ಕವೇ ಅಲ್ಲ, ನಾ ಯಾರಿಗೂ ಹೆದರುವುದಿಲ್ಲ. ಹುಡಿಸಿದ ಅಪ್ಪನಿಗೂ ಹೆದರುವುದಿಲ್ಲ, ಅವ ಶಿಕ್ಷಕನಿಗೂ ಹೆದರುವುದಿಲ್ಲ, ಗುರುಗಳಿಗೂ ಹೆದರುವುದಿಲ್ಲ. ಅಂಥವನು ತನ್ನ ಅಂತಸಾಕ್ಷಿಯ ಮುಂದೆ ತಲೆ ತಗ್ಗಿಸಿ ನಿಲ್ಲುವ ಪ್ರಮೇಯಗಳನ್ನು ಎಷ್ಟೋ ಬಾರಿ ಜೀವನದಲ್ಲಿ ಅನುಭವಿಸುವುದುಂಟು ಮಗನೇ. ಮನುಷ್ಯ ವರ್ಗಕ್ಕೆ ಮಾತ್ರ ಈ ಅಂತಸಾಕ್ಷಿ, ಪ್ರಾಣಿಗಳಿಗಿಲ್ಲ. ಪುಣ್ಯ ಪಾಪ ಎನ್ನುವುದರ ಕುರಿತಾದ ವ್ಯಾಖ್ಯಾನದಲ್ಲಿ ಹಾಗೊಂದು ವಾಕ್ಯವೂ ಇದೆ, ಮಾಡುವ ಕೃತಿಯ ಮೇಲಿಂದಲ್ಲ, ಮಾಡುವ ಕೃತಿಯ ಪರಿಣಾಮದ ಮೇಲಿಂದಲ್ಲ, ಇದನ್ನು ಪುಣ್ಯ ಇದನ್ನು ಪಾಪ ಅಂತ ನಿರ್ಣಯಿಸುವುದಕ್ಕೆ ಇನ್ನೊಂದು ಮಾನದಂಡ ಉಂಟು. ಮಾಡುವ ಕೃತಿಯು ಕರ್ತನ ಮನಸ್ಸಿನ ಮೇಲೆ ಮಾಡಿದ ಪರಿಣಾಮದಿಂದ ಅಂತ. ಮಾಡಲಿಕ್ಕೆ ನೂರಾರು ಕೊಲೆ ಮಾಡಿರ್ತಾನೆ, ಆದ್ರೆ ಆ ಕೊಲೆಗಡುಕ ಏಕಾಂತದಲ್ಲಿ ಕೂತಾಗ, ಅವನ ಅಂತರ್ಮುಖನಾದಾಗ ಅವನ ಅಂತ್ಯದಾಕಿ ಪ್ರಶ್ನಿಸ್ತದೆ, ಅಯ್ಯೋ ಮಗನೇ ಮಾಡಿದ್ದು ನ್ಯಾಯವ ನೀನು? ಅಮಾಯಕರ ಮಾತಿದ್ದು ಮೂಕನಾಗಿ ನಿಂತ ಕೊಲೆಗಡುಕರು ಎಷ್ಟು ಜನ ಇಲ್ಲ ತನ್ನ ಅಂತ್ಯದಾಕಿಯ ಮುಂದೆ? ಅಷ್ಟು ದೊಡ್ಡ 11 ಅಕ್ಷೋಹಿಣಿ ಸಂಖ್ಯೆಯ ಸೇನೆಯನ್ನು ಜಮಾವಣೆ ಮಾಡಿಕೊಂಡಿರಬಹುದಾದ ಕೌರವಾನೇಕದ ಪಕ್ಷದ ನಾಯಕ ನೀನು. ಭಾಷಣ ಮಾಡಬಹುದು ಮಗು, ಪಕ್ಷದ ನಾಯಕರ ಒಂದನೇ ಅರ್ಹತೆಯ ಭಾಷಣ. ಯಾರು ಸರಿಯಾಗಿ ಭಾಷಣ ಮಾಡ್ತಾರೆ, ಯಾರು ಭಾವ ಆವೇಶ ಪೂರಿತರಾಗಿ ಭಾಷಣ ಮಾಡ್ತಾರೆ ಅವನಿಗೆ ಹೆಚ್ಚು ಜನಬೆಂಬಲ, ಜನಪ್ರಿಯತೆ. ಅಂದ್ರೆ ಅಂತ ಸಾಕ್ಷಿ ಬೇಡ ಇತ್ತೇನೋ, ಯುದ್ಧ ಬೇಡ ಇತ್ತೇನೋ, ಪಾಂಡವರೊಂದಿಗಿನ ಯುದ್ಧ ಬೇಡ ಇತ್ತೇನೆ. ಅರ ಕಾಟ್ರೆ ಅಕ್ಕಸರು ಬರಲಿ ಅಪ್ಪ, ಅಲ್ಲ ನಮಗಾಗದವರ ಮನೆಯ ಜನ ಒಟ್ಟಾಗಿ ಬರಲಿ, ಅವ್ರ ಹತ್ರ ಕೈ ತೋರಿಸ್ಲಿಕ್ಕೆ ಇರುವವರು ನಾವು. ನಮ್ಮ ಮನೆತನದ ಮರ್ಯಾದೆಯ ಗೊಂಡೆ ತುಂಡಾಗದಂತೆ ವ್ಯವಹರಿಸುವುದಕ್ಕೆ ನಮ್ಮ ಕ್ಷಾತ್ರ. ನಮ್ಮ ಮನೆ ಹುಡುಗರು ನ್ಯಾಯವಾಗಿ ಕೋರಿಕೆಯನ್ನು ಮಂಡಿಸಿದವರು, ಎಷ್ಟೆಂದ್ರೂ ನಮ್ಮ ಚಂದ್ರವಂಶದ ಕುಡಿಗಳಲ್ಲವೇ, ಸೋದರ ಸಂಬಂಧಿಗಳಲ್ಲವೇ, ಒಂದೇ ರಕ್ತವನ್ನು ಹಂಚಿಕೊಂಡು ಹುಟ್ಟಿಕೊಂಡವರಲ್ಲವೇ ಅಂತ ಸಾಕ್ಷಿ ಪ್ರಶ್ನಿಸಿತು. ಕೊಟ್ಟಾಯ್ತಲ್ಲ ರಣವೀಳೆ, ಕೊಟ್ಟಾಯ್ತಲ್ಲ. ಯಾವ ಕ್ಷಣದಲ್ಲೂ ರದ್ದು ಪಡಿಸುವುದಕ್ಕೆ ಕೃಷ್ಣನು ಸಮ್ಮತಿಸಿದ್ದಾನೆ, ಯಾವ ಕ್ಷಣದಲ್ಲೂ ಯುದ್ಧವನ್ನು ರದ್ದುಪಡಿಸಬಹುದಾಗಿದೆ. ಅದು ಮರ್ಯಾದೆಯ ಪ್ರಶ್ನೆ ದೊಡ್ಡದಾಯ್ತು. ಈಗ ಜನರ ಮುಂದೆ ಯುದ್ಧ ಬೇಕು ಅಂತ ಹೇಳಿ ಆಗಿದೆ, ಈಗ ಯುದ್ಧ ಬೇಡ ಎಂಬ ನಿಲುಮೆಗೆ ಬಂದ ನೀನು ಹೇಗೆ ಜನರ ಮುಂದೆ ಇದಂತ ಇರ್ತಿಳಿದ್ರೆ ಮರ್ಯಾದೆ ಹೋಗುದಿಲ್ವಾ? ಅದಕ್ಕಾಗಿ ಹಾವು ಸಾಯಬಾರದು, ಕೋಲು ಮುರಿಬಾರದು, ಅಟ್ಲಾಗೆ ಮರ್ಯಾದೆಯೂ ಹೋಗಬಾರದು, ಇಟ್ಲಾಗೆ ಯುದ್ಧದಂತ ಮಹಾ ಸಂಘರ್ಷ ಏರ್ಪಡಲು ಬಾರದು. ಇದನ್ನು ಸುಲಭವಾಗಿ ನಿಭಾಯಿಸುವುದಕ್ಕೆ ನಮ್ಮ ತಮ್ಮಲ್ಲಿ ಒಬ್ಬ ಸಮರ್ಥ ಇದ್ದಾನೆ, ಅಜ್ಜ ಭೀಷ್ಮ. ಗೊತ್ತಾಯ್ತು ನಿಮಗೆ, ಅದಕ್ಕೆ ಇಲ್ಲಿ ಬಂದದ್ದಿರ್ಬೇಕು. ಹೌದು ಅಂತಾದ್ರೆ ಹೇಳು ಮಗು, ಯಾವ ಸಂಶಯ ಭಯ ನಿನಗೆ ಬೇಡ, ಲೀಲಾಜಾಲವಾಗಿ ಸಮಸ್ಯೆಯನ್ನು ಬಗೆಹರಿಸೋಣ. ಇಲ್ಲ ಅಂತಾದ್ರೆ ಬೆಳಗಾದ್ರೆ ತೊಡಗಲ್ಪಡುವಂತ ಯುದ್ಧದ ಮುನ್ನ ದಿವಸ ರಾತ್ರಿಯ ಹೊತ್ತು, ಅದು ಮಿತ ಪರಿವಾರದೊಂದಿಗೆ. ಒಬ್ಬ ಪಕ್ಷದ ನಾಯಕ ಇಂಥ ಸಂದರ್ಭದಲ್ಲಿ ಹೀಗೆ ತಿರುಗಾಟ ಮಾಡಬಾರದು. ಬೆಳಗಾದ್ರೆ ಯುದ್ಧ ಪ್ರಾರಂಭ, ಯುದ್ಧ ಪ್ರಾರಂಭ.
ಅದರ ಮುನ್ನ ದಿವಸ ರಾತ್ರಿ ಪಕ್ಷ ನಾಯಕ ಈ ನಾಲ್ಕು ಜನ ಬೆಂಬಲಿಗರನ್ನು ಕಟ್ಟಿಕೊಂಡು ಬೆಂಗಾವಲಿನ ಭಟರನ್ನು ಕಟ್ಟಿಕೊಂಡು ಬರುವುದ. ಈ ಅಪರಾತ್ರಿಯ ಹೊತ್ತಿನಲ್ಲಿ ನೀನು ಬಂದಿರುವುದು ನನ್ನ ತರ್ಕ ಹೀಗೆ ಹೀಗೆ ಹೋಗ್ತದೆ. ಅದು ಹೌದಾದ್ರೆ ಸಂತೋಷ ಪಡ್ತೇನೆ. ಯಾಕೆ ಪ್ರತಿ ತಾರ್ಕಿಕನಿಗೂ ಬರುವಂತೆ ತನ್ನ ತರ್ಕ ಸತ್ಯವಾದದಕ್ಕೆ ಸಂತೋಷ. ಅದು ಅಲ್ಲ ಅಂತಾದ್ರೆ ಬೇರೆ ಏನು ಕುತೂಹಲ ಬೇಕಲ್ಲ. ಹೇಳು ಮಗು, ಯಾಕೆ ಬಂದೆ ಈ ಹೊತ್ತಿನಲ್ಲಿ? ಆ ವಿಷಯವನ್ನೇ ಹೇಳ್ತೇನೆ. ಏನು ಅರಿವರಿಗೆ ರಾತ್ರಿ ಕಾಲದಲ್ಲಿ ಕೌರವ ನೀನೇಕೆ ಬಂದೆ ಎಂದು ಕೇಳುವಂತಹ ಈ ವಿಚಾರದಲ್ಲಿ ಹಲವು ರೀತಿಯ ತರ್ಕಗಳನ್ನು ನೀವು ಮಾಡಿದಿರಿ. ಸ್ವಾಭಾವಿಕವಲ್ಲವೇ ಮಗನೆ? ಒಂದು ಮಾತನ್ನ ಮಧ್ಯದಲ್ಲಿ ಹೇಳಿದರು. ಏನು? ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಸಂದಿಗ್ಧತೆ ಒದಗಿ ಬಂದಲ್ಲಿ ಪರಿಹರಿಸುವುದಕ್ಕೆ ಸಮರ್ಥರು ಎಂದು ನೀನು ತಿಳಿದದ್ದಿದ್ರೆ ಅದು ನನ್ನನ್ನು. ಯಾಕಂದ್ರೆ ಮನದನ್ನ ಮರ್ಯಾದೆಯ ಗೊಂಡೆ ತುಂಡಾಗದಂತೆ ಅದರ ಸಂರಕ್ಷಣೆಗೆ ದೀಕ್ಷಾಬದ್ಧನಾಗಿ ಮೂಗಿನ ಉಸಿರು ಇರುವ ತನಕವು ಹೋರಾಡಬೇಕಾಯ್ತು ನಾನು ಅಲ್ವಾ? ಆ ಪ್ರಜ್ಞೆಯಿಂದ ಕೇಳಿದ್ದು ಮರ್ಯಾದೆ ಹೋಗ್ತೇನೆ ಅಂತ ಹೇಳಿದ್ರೆ ಬೇಡ, ನಾ ಉಳಿಸಿಕೊಡ್ತೇನೆ ಅಲ್ವಾ? ಹೌದು ಹೌದು, ನೀವು ಸಮರ್ಥರೆಂದೇ ತಿಳಿದು ನಾವು ಬಂದದ್ದು. ಅಮ್ಮ ಹೌದಾ? ಆದರೆ ನೀವು ಯೋಚಿಸಿದ ರೀತಿ ಮಾತ್ರ ಸರಿಯಿಲ್ಲ. ನನ್ನ ತರ್ಕ ತಪ್ಪು ದಾರಿಯಲ್ಲಿ ಸಾಗಿದ್ದೆ. ಹೌದು, ಸ್ವಲ್ಪ ಕವಲು ದಾರಿಯಲ್ಲಿ ಹೋದ ಹಾಗೆ ಕಾಣ. ಏನಪ್ಪ ಮತ್ತೆ ಯಾವ ದಾರಿ ಸರಿ? ಛಲಕ್ಕಾಗಿ ಇದ್ದಾನೆ ಕೌರವ. ಹೌದು, ಆ ಛಲದ ಆ ಉಸಿರು, ಆ ಛಲವೇ ನನ್ನ ಉಸಿರು. ಅದೇ ಉಸಿರನ್ನೇ ಈಗ ಆಡ್ತಾ ಇರೋದು. ಛಲಕ್ಕಾಗಿ ಇರತಕ್ಕಂತಹ ಕೌರವ ಧರೆಗಾಗಿ ಅಲ್ಲ, ನೆಲಕ್ಕಾಗಿ ಅಲ್ಲ, ಆ ಕಾರಣಕ್ಕಾಗಿ ಯುದ್ಧವನ್ನ ಹಿಂದಿಡುವಂತಹ ಪ್ರಶ್ನೆ ಇಲ್ಲಿ ಯಾವುದೂ ಇಲ್ಲ. ಯುದ್ಧಬದ್ಧವೇ. ಕೊನೆಗೂ ಯುದ್ಧದಿಂದ ನೀನು ವಿಮುಖನಾಗುವವನಲ್ಲ. ವಿಮುಖನಾಗುವುದಿದ್ರೆ ಮೊನ್ನೆ ಆ ಕೃಷ್ಣ ಬಂದಾಗಲೇ ಆಗಬಹುದಿತ್ತಲ್ಲ. ಅದು ಒಂದು ಹೌದು. ಆಯ್ತು, ಯುದ್ಧ ನೀನು ಬದ್ಧ. ಹೋಗುವಾಗ ಏನನ್ನೋ ನಿಮಗೆ ಹೇಳಿ ಹೋದ. ಹೌದು, ಅದರ ಮೇಲಿಂದ ನಾನು ಹೊಸ ಮಾತನ್ನ ನಾನು ಒತ್ತಟ್ಟಿಗೆ ಇಡುತ್ತೇನೆ. ಆಗಲಿ, ನಾನು ಕೃಷ್ಣನಿಗೊಂದು ಮಾತು ಹೇಳಿದ್ದೇನೆ. ಏನಂತ? ಒಂದು ವೇಳೆ ಈ ಯುದ್ಧ ನನಗೆ ಅನುಕೂಲವಾಗಿ ಸಾಗದೆ ಹೋದಲ್ಲಿ ತಲೆಯ ಮೈದೆ ಸಮರ್ಪಿಸುವೆ ಎಂದು ಅವಗಾಹನೆಯಲ್ಲಿ ಅದು ಕೂಡ ಇರಬಹುದಂತ ಭಾವಿಸ. ಹೌದು, ಪಕ್ಷದ ನೇತಾರನಾಗಿ ಅದನ್ನೇ ಹೇಳಬೇಕು. ಮಾಡು ಇಲ್ಲವೇ ಮಡಿ. ಯಾರಿಗೆ? ಅವರಿಗೆ, ಅನುಯಾಯಿಗಳಿಗೆ. ತನ್ನ ಸ್ವಂತಕ್ಕಲ್ಲ ಅದು. ನೀವೆಲ್ಲ ದೇಶಕ್ಕಾಗಿ ಪ್ರಾಣ ಕೊಡಿ. ಅವ ತಾನಲ್ಲಪ್ಪ, ನೀನದನ್ನು ಪರ್ಯಾಯವಾಗಿ ಹೇಳಿದ್ದು. ಕೃಷ್ಣ ಸಂದರ್ಭ ಬಂದ್ರೆ ನಾನು ತಲೆಯನ್ನಾದರೂ ಕೊಡ್ತೇನೆ ಅಂತ. ಯಜಮಾನ್ರ ತಲೆ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ. ನಾವು ಹಿಂಜರಿಯಲ್ಲಿ ಕುಂತಂತ ಹುಡುಗರು ತಯಾರಾಗಬೇಕು ಹೇಳಿದ ಉದ್ದೇಶ. ಹಾಗೆ ಭಾಷಣ ಮಾಡುವ ನೇತಾರಂತೂ ನಾನಲ್ಲ, ಮತ್ತೆ ಸದ್ಯಕ್ಕಂತೂ ನಾನಲ್ಲ. ಆದ್ದರಿಂದ ಯುದ್ಧದಿಂದ ನಾನು ವಿಚಲಿತನಾಗಿಲ್ಲ. ಅದಿತ್ತಪ್ಪ ಯುದ್ಧ,
ಯಾವಾಗಂತೆ ಶುರು? ಇಂದು ಸಂಜೆಯ ಹೊತ್ತಿಗೆ ನನಗೊಂದು ವರ್ತಮಾನ ಬಂತು. ಏನು? ಪಾಂಡವರು ಕುರುಕ್ಷೇತ್ರಕ್ಕೆ ಬಂದಿದ್ದಾರೆ. ಪಶ್ಚಿಮ ದಿಕ್ಕನ್ನ ಆಕ್ರಮಿಸಿ ಏಳಕ್ಷೋಹಿಣಿ ಸೇನೆಯನ್ನ ಅಲ್ಲಿ ರೂಢಿಸಿಕೊಂಡು ನಿಂತಿದ್ದಾರೆ. ಶಿಬಿರವನ್ನು ಹೂಡಿದ್ದಾರೆ. ಬಂದಾಯ್ತು ಪಾಂಡವರು. ಧರ್ಮರಾಯ ತಾನಾಗಿ ವರ್ತಮಾನವನ್ನು ಕಳುಹಿಸಿಕೊಟ್ಟಿದ್ದಾರೆ ದೂತನೋರ್ವನ ಮೂಲಕ. ಬಂದದ್ರಲ್ಲಿ ತಪ್ಪು ಕಾಣಿಸುವುದಿಲ್ಲ ನನಗೆ. ತಪ್ಪು ಅಂತ ನಾನು ಹೇಳಲಿಕ್ಕೆ ಹೋಗುದು ಇಲ್ಲ. ಯಾಕಂದ್ರೆ ಅವರು ಬರುವುದು ಅವರ ಹರಕೆ ಅಲ್ಲ, ನೀನೇ ಕರೆಸಿಕೊಂಡದ್ದು ನೀನೇ. ಆದ್ರಿಂದ ಪಾಂಡವರು ಬಂದಾಯ್ತು, ದೊಡ್ಡ ಸಂಗತಿ ಅಂತ ಹೇಳಲಿಕ್ಕಿಲ್ಲ. ಅದನ್ನು ಯುದ್ಧವನ್ನು ನಾನು ಆಹ್ವಾನಿಸಿದ ಮೇಲೆ ಬರುವುದು ಬೇಡವ? ಬರಲೇಬೇಕು. ಬಂದಿದ್ದಾರೆ, ಬಂದು ನಿಂತಿದ್ದೇವೆ ಅಂದ್ರೆ ನೀವು ಬನ್ನಿ ಅಂತ ಅರ್ಥ. ಇದು ನಮಗೆ ಪರ್ಯಾಯವಾಗಿ ನಮಗೆ ಒಂದು ಆಹ್ವಾನ ಅವರದ್ದು. ಹೌದಪ್ಪ, ನಾವು ತಯಾರಾಗಿದ್ದೇವೆ, ಬನ್ನಿ ಮುಂದೆ ಅಂತ ಅಲ್ವಾ? ನೀವು ಮುಂದೆ ಹೋಗುವ ಆಲೋಚನೆ ಮಾಡೋದು ಬಿಟ್ಟು ಇಲ್ಲಿ ಯಾಕೆ ಬನ್ನಿ? ಆ ಆಲೋಚನೆಯಲ್ಲಿಯೇ ಇಲ್ಲಿಗೆ ಬಂದದ್ದು. ಅದಕ್ಕೂ ಇದಕ್ಕೆ ಏನು ಸಂಬಂಧ? ಮುಂದೆ ಹೋಗುವುದು ನಾಳೆ. ಹೌದು, ಬೆಳಗ್ಗೆ ಆದರೆ. ಹೌದು, ಆದ ಮೇಲೆ ಮುಂದೆ ಹೋಗುವ ವಿಧಾನ ಹೇಗೆ ಅದು ಪ್ರಶ್ನೆ. ಮುಂದೆ ಹೋಗಲಿಕ್ಕೆ ಜನ ಯಾರು? ಪಕ್ಷದ ನಾಯಕ ನೀನೇ ಇದ್ದೀಯಲ್ಲ. ನಾನು ಇದ್ದೇನಪ್ಪ. ಒಂದು ಸಮಸ್ಯೆ ಹುಟ್ಟಿಕೊಂಡಿತ್ತು ನಮಗೆ. ಎಂತ ಸಮಸ್ಯೆ? ಆರು ನಮ್ಮಯ್ಯ ಸೇನಾಧಿಪರು. ಓ, ಸಮರ್ಥ ಸೇನಾಧಿಪತಿ ಯಾರು ಅಂತ ಇನ್ನು ನೀವು ತಯಾರಾಗುವುದು? ನಾನು ಸೇನಾಧಿಪತಿ ಆಗಲಿಕ್ಕೆ ಉಂಟು. ದಿಬ್ಬಣ ಮನೆ ಬಾಗಿಲಿಗೆ ಬಂದಾಗಿ ಸರ್ವ ಸೇನಾಧಿಪತಿ, ಕೊನೆಯಲ್ಲಿ ಸೇನಾಧಿಪತಿ ರಾಷ್ಟ್ರಪತಿಯೇ ಇರಬಹುದು ಅಲ್ಲ. ಆದರೂ ಯುದ್ಧ ಮಾಡ್ಲಿಕ್ಕೆ ಒಬ್ಬ ಸೇನಾಧಿಪತಿ ಬೇಕು. ವರನ ದಿಬ್ಬಣ ಹೆಬ್ಬಾಗಿಲಿಗೆ ಬಂದಾಗಿದೆ. ಹೌದು, ವಧುವಿನ ಮನೆಯವರು ಚಪ್ರ ಕಟ್ಟುವ ಆಲೋಚನೆ ಮಾಡ್ತಾ ಇದ್ದಾರೆ. ಅಷ್ಟು ಹಿಂದಾಯ್ತು ಅಂತ ಆಲೋಚನೆ ಅಲ್ವ ಮತ್ತೆ? ಹೌದಾ? ಯುದ್ಧ ಬೇಕೇ ಬೇಕು ಅಂತ ಆಗ್ರಹಿಸುತ್ತ ನಿಂತ ನೀನು. ಹೌದು, ಇನ್ನೂ ಸೇನಾಧಿಪತಿ ಯಾರು ಅಂತ ಆಲೋಚನೆ ಮಾಡ್ತಾ ಇದ್ದೆ. ಆಲೋಚನೆ ಮಾಡಿದೆವು ನಾವು. ಆಲೋಚನೆ ಅವರು ಬಂದ ಮೇಲೆ ನಿನಗೆ ಸಮಾಲೋಚನಾ ಸಭೆಯಲ್ಲಿ ಆರು ನಮ್ಮಯ್ಯ ಸೇನೆಗಧಿಪರು. ಅದು ಆ ಸೇನಾಧಿಪತಿಯ ಆಯ್ಕೆ ಎನ್ನುವಂತಹದ್ದು ಅತ್ಯಂತ ಜಟಿಲವಾಗಿ ಇದ್ದದ್ದಿದ್ರೆ. ಹೌದು, ಆಗ ಮೊದಲೇ ಯೋಚನೆ ಮಾಡ್ಬೇಕು. ಕಟ್ಟದ್ದೆ ಅದು, ಭಿನ್ನ ಮತೀಯರ ಸಂಖ್ಯೆ ಹೆಚ್ಚಾದ್ರೆ ಆಗುದೇ ಅದು. ಯಾರನ್ನು ಮಂತ್ರಿ ಮಾಡುವುದಪ್ಪ? ಅವನನ್ನು ಮಾಡಿದ್ರೆ ಇವನಿಗೆ ಬೇಜಾರಾಗುತ್ತದೆ, ಇವನನ್ನು ಮಾಡಿದ್ರೆ ಅವನಿಗೆ ಬೇಜಾರಾಗುತ್ತದೆ ಅಲ್ವಾ? ಆ ಪ್ರಶ್ನೆಯೇ ಇಲ್ಲ ನಮ್ಮಲ್ಲಿ. ಹಾಗಾಗಿ ಎಲ್ಲರೂ ಏಕಮತದಿಂದ ಒಂದೇ ಆಯ್ಕೆ. ಅವಿರೋಧ ಆಯ್ಕೆಗೆ ಮತ್ತೆ ಇನ್ನೊಂದಿಲ್ಲ. ಅವಿರೋಧ ಆಯ್ಕೆ. ಅವಿರೋಧ ಆಯ್ಕೆ, ಸರ್ವಾನುಮತದ ಆಯ್ಕೆ. ಸರ್ವಾನುಮತದ ಆಯ್ಕೆಯಾಗಿ ಯಾರು ಯಾರು ಅಂತ ಹೇಳಬೇಕು? ತಮ್ಮನ್ನು. ತಮ್ಮನ್ನು ಬಿಟ್ರೆ ಮತ್ತಾರು? ಅಲ್ಲ, ನನ್ನ ಹತ್ರ ಏನ್ ಅರ್ಹತೆ ಉಂಟು ಅಂತ ಅವರೆಲ್ಲ ಅವಿರೋಧವಾಗಿ ಸೂಚಿಸಿದ್ರಪ್ಪ. ಯಾಕೋ? ವಯಸ್ಸಿನ ಹಿರಿಯತನ ಇದೆ, ಅನುಭವದ ರಾಜಕೀಯದ ಹಿರಿಯತನ ಇದೆ. ಅನಿಬರಿಗೆ ಅನಿಬರಿಗೆ ಹರಿಮಿತ್ರ. ಹರಿಮಿತ್ರ. ಹಾಗೆ ಆ ಹರಿ ಎನ್ನುವ ಪಾಂಡವರನ್ನ ಕಾದುಕೊಳ್ಳುವಂತಹ ಒಂದು ಶಕ್ತಿ, ಶಕ್ತಿಯನ್ನು ಹೊಣೆಗಾರಿಕೆಯನ್ನು ಹೊಂದಿದ್ದಾನೆ. ಮಮ ಪ್ರಾಣಾಹಿ ಎಂದು ಹೇಳಿದವನು. ಹೌದು ಹೌದು, ವಜ್ರ ಪಂಜರದಲ್ಲಿ ಪಾಂಡವರನ್ನ ಸಂರಕ್ಷಿಸುವ ರೀತಿಯಲ್ಲಿ ಅವನು ಸಂರಕ್ಷಿಸುವ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾನೆ. ಹಾಗೆ ಅಷ್ಟೇ ಸಮರ್ಥರು ನಮ್ಮಲ್ಲಿ ಯಾರು ನಮ್ಮನ್ನ ಕಾಯಲಿಕ್ಕೆ? ಪಾಂಡವರನ್ನ ರಕ್ಷಣೆ ಮಾಡತಕ್ಕಂತಹ ಹರಿಗೆ ಸಮರ್ಥವಾಗಿ ಸ್ಪರ್ಧಿಸತಕ್ಕಂತಹ ವ್ಯಕ್ತಿ ನಮ್ಮಲ್ಲಿ ಇರುವವರು ಯಾರು ಎನ್ನುವುದನ್ನು ಯೋಚನೆ ಮಾಡುವಾಗ ನಮಗೆ ಹೊಳೆದದ್ದು ನೀವು ಮಾತ್ರ. ಆದ್ದರಿಂದ ನನ್ನನ್ನು ನೀವು ತೀರ್ಮಾನಿಸಿಕೊಂಡು ನಮ್ಮ ಸೇನೆಗೆ ಜನಪರಾಗಿ ನಮ್ಮನ್ನು ಕಾಯಬೇಕು, ವಿಜಯದತ್ತ ನಮ್ಮನ್ನು ಮುನ್ನಡೆಸಬೇಕು ಪ್ರಾರ್ಥಿಸಿಕೊಳ್ಳಿಕ್ಕೆ ಬಂದ. ಅಯ್ಯೋ ಹುತ್ಯ ಇಯಲೆ ಮರುಳೆ ಕರುಣಾದಿ ದುಷ್ಟರ ಇಯಲೆ ಮರುಳೆ ಕರುಣ ಅರುಂಡೇ
ಬಾಳವಿಗಾನುವರುಂಡೆ ಲೋಕದಲ್ಲಿ ಅಜ್ಜ ರಾಜ್ಯಸಭೆಯಲ್ಲಿ ನಿನ್ನನ್ನು ಕಾವಂದ್ರೆ ಅಂತಲೇ ಸಂಬೋಧಿಸುವವ ನಾನು. ಸಂಧಾನ ನಿಮಿತ್ತವಾಗಿ ಕೃಷ್ಣ ಬಂದಾಗ ಯಾಕೋ ನೀನು ಕೂತ ಪೀಠ ಸಹಿತ ನೀನು ಜಾರಿ ಬಿದ್ದಿಯಲ್ಲ. ಅದೌದು, ನಾನಿದ್ದೆ ಅಲ್ಲಿ, ಬಂದು ನಿನ್ನನ್ನು ಹಿಡಿದೆತ್ತಿ ಕುಳ್ಳಿರಿಸಿದ್ದೇನೆ. ಇಲ್ಲ, ಯಾಕೆ ಚಾವಡಿಯಲ್ಲಿ ನಿನ್ನನ್ನು ನಾನು ಮೊಮ್ಮಗನೆಂದು ನಡೆಸಿಕೊಳ್ಳುವುದಕ್ಕಿಲ್ಲವಲ್ಲ. ಚಾವಡಿಯಲ್ಲಿ ನೀನು ಕಾವಂದ್ರು ಸಭಾ ಮರ್ಯಾದ, ನಾನು ಕೂಳಿಗದ ಆಳು. ಇಲ್ಲಿ ಮಾತ್ರ ಏ ಮರುಳ ಅಂತ ಸಂಬೋಧಿಸುವ ದಾರ್ಢ್ಯ ನಾನು ತಳೆಯುವುದು. ಯಾಕೆ ಅಜ್ಜ ಅಲ್ವಾ ಇಲ್ಲಿ, ಅಜ್ಜಯ್ಯ ಅಂತಲೇ ಕರೆದುಕೊಂಡು ಬಂದ. ಹೌದು, ಶಬ್ದದ ಅರ್ಥ ತಪ್ಪಾಗಿ ವ್ಯಾಖ್ಯಾನಿತವಾಗಿದೆ ಸಮಾಜದಲ್ಲಿ. ಮರುಳು ಹುಚ್ಚು ಎನ್ನುವುದಕ್ಕೆ ಎಂತ ಸಂಗೀತ ಮಾರೇರೆ. ನಾನು ಮರುಳಾದೆ, ಅದ ಅರ್ಥ ಏನು? ಸಂಗೀತಕ್ಕೆ ಬಟ್ಟೆ ಹರಿದುಕೊಂಡೆ ಅಂತಲ್ಲ ಹುಚ್ಚಾದ್ರಂತ ಮನಸ್ವಿ ಅದಕ್ಕೆ ಪರವಶನಾಗುವುದು, ಅಷ್ಟೊಂದು ಸಂತೋಷ ಕೊಟ್ಟಿದೆ ಅಂತ. ಮನಸ್ಸಿನಿಂದ ಸೋಲುವುದಕ್ಕೆ ಮರುಳಾಗುವುದು ಅಂತ ಹೆಸರು. ಆ ಹೂವಿನ ಚಂದಕ್ಕೆ ನಾನು ಹುಚ್ಚನಾದೆ. ಹುಚ್ಚ ಅಂದ್ರೆ ಬಟ್ಟೆ ಹರಿದುಕೊಂಡು ಕುಣಿದದ್ದು ಅಂತ ಅರ್ಥ ಅಲ್ಲ. ಆ ಚಂದ ಮನಸೋಲಿಸಿದೆ ಅಂತ. ಹಾಗಾದ್ರೆ ಬಟ್ಟೆ ಬಿಚ್ಚಿ ಕುಣಿಯೋ ಒಬ್ಬ ಇದ್ದಾನಲ್ಲ ಬೀದಿಯಲ್ಲಿ, ಅವನನ್ನು ನಾವು ಹುಚ್ಚ ಅಂತ ಹೇಳ್ತೇವಲ್ಲ, ಯಾಕೆ? ಅವನು ಮನಸ್ಸಿನಿಂದ ಅದಕ್ಕೆ ತೋರ್ತಿದ್ದಾನೆ ಎನ್ನುವುದೇ ಅಲ್ಲಿ ಅರ್ಥ. ಅರ್ಥ ಅಲ್ಲ, ಬೀದಿಯ ಮಣ್ಣನ್ನು ತೆಗೆದು ಮಂಡೆಗೆ ಹಾಕೊಳ್ತಾನೆ, ಅಂತ ಕುಣಿತಾನೆ. ಅವನನ್ನು ನಾವು ಹುಚ್ಚ ಅಂತ ಸಂಬೋಧಿಸ್ತೇವೆ. ಮಗು, ನಿನ್ನನ್ನು ಮರುಳೆ ಅಂತ ಸಂಬೋಧಿಸಿದ್ದು ಯಾಕೆ ಅಂತ ಗೊತ್ತಾಯ್ತ? ಯಾಕೋ ನೀನು ಮನಸ್ಸಿನಿಂದ ಮರುಳನಾದಿ. ದ್ರೋಣರೇ ಸೂಚಕರು, ಉಳಿದವರೆಲ್ಲ ಅನುಮೋದಕರು. ಅವರು ಹೇಳಿದ ಕೂಡಲೇ ನಿನಗೂ ಹೌದು ಅನ್ನಿಸಿತು. ಬಂದಿಲ್ಲಿಗೆ ಅಜ್ಜ, ಆ ಕಡೆಯ ಹರಿಯ ಆಟವನ್ನು ನಿಯಂತ್ರಿಸಬಲ್ಲವರು ನೀವೊಬ್ಬರೇ. ಮಗು, ಈ ವಂಶದಲ್ಲಿ ಹೆಂಡತಿ ಮಕ್ಕಳು ಯಾವುದೂ ಇಲ್ಲದೇ ಇದ್ರೂ ಅಜ್ಜತನ ನನಗೆ ಪ್ರಾಪ್ತವಾಗಿದೆ. ಅಜ್ಜನಾಗಿ ಮೊಮ್ಮಕ್ಕಳನ್ನು ಕಾಪಾಡುವ ಪರಿಪೂರ್ಣ ಅರ್ಹತೆಯನ್ನು ನನ್ನ ಅಪ್ಪನ ಆಶೀರ್ವಾದದಿಂದ ನಾನು ಪಡೆದವನೂ ಇದ್ದೇನೆ. ಸತ್ಯ. ಆದರೆ ಈ ನನ್ನ ಮೊಮ್ಮಕ್ಕಳನ್ನು ಸಂರಕ್ಷಿಸುವ ನನ್ನ ಸಾಮರ್ಥ್ಯ ವಿಶೇಷ ನಳಿನ ಅಳವಿಗ ಸರಿಯೇನೋ. ಐಶ್ವರ್ಯಸ್ಯ ಸಮಗ್ರ ವೀರ್ಯಸ್ಯ ಯಶಸಃ ಶ್ರಿಯಃ ಜ್ಞಾನ ವಿಜ್ಞಾನ ಷಣ್ಣಾಂ ಭಗ ಇತಿರಿತಃ. ಐಶ್ವರ್ಯ ಸಮಗ್ರ ವೀರ್ಯ ಯಶಸ್ಸು ಶ್ರೀ ಜ್ಞಾನ ವಿಜ್ಞಾನ ಈ ಆರು ಯಾವನಲ್ಲಿ ಇರ್ತದೆಯೋ ಅವನು ಭಗವಾನ್ ಭಗವಂತ ಅಂತ ಗುರುತಿಸಲ್ಪಡು. ನಮ್ಮಲ್ಲಿ ಐಶ್ವರ್ಯ ಉಂಟು. ಐಶ್ವರ್ಯ ಅಂದ್ರೆ ಒಡೆತನ. ಎಲ್ರೂ ಪೆಟ್ಟಿಗೆ ಒಳಗಿರುವುದನ್ನ ಐಶ್ವರ್ಯ ಹೇಳ್ತಾರಲ್ಲ, ಈಶ್ವರತ ಒಡೆತನ. ಶ್ರೀಯ ಅದು ಪೆಟ್ಟಿಗೆ ಒಳಗಿತ್ತು. ಹಣ ಧನ ಸಮಗ್ರ ವೀರ್ಯ ಉಂಟು. ಆದ್ರೆ ಹರಿಯ ಮುಂದೆ ತುಲನೆ ಮಾಡಿ ನೋಡಿದ್ರೆ ಏನು ಅಲ್ಲ. ನಮ್ಮ ಸಾಮರ್ಥ್ಯ ನಮ್ಮ ಅರ್ಹತೆಗಳೆಲ್ಲ ಸೀಮಿತ. ಜ್ಞಾನ, ನಾವು ಪೂರ್ಣ ಪ್ರಜ್ಞರ. ಜ್ಞಾನದಲ್ಲಿ ಪೂರ್ಣ ಪ್ರಜ್ಞ ಒಬ್ಬನೇ. ಮೊನ್ನೆ ತನಕ ಒಬ್ರು ಇದ್ರು ನಮ್ಮ ಹಿರಿಯರು, ನಾಲ್ಕು ಜನ ಸೇರಿದಲ್ಲಿ ಅವರ ವಿಮರ್ಶೆ. ಭಾರಿ ದೊಡ್ಡ ವಿದ್ವಾಂಸ ಮಾರ್ಯಾರೆ ಅವರು, ಆ ಟೊಪ್ಪಿ ಹಾಕೊಂಡು ಬರುವವರು. ಭಾರಿ ದೊಡ್ಡ ಯಾವ ವಿಷಯ ಕೇಳಿದ್ರು ಉಂಟು ಅವ್ರ ಹತ್ರ. ಹೌದಾ? ಅಲ್ಲ, ಆಚೆ ಕೂತವಂಗ ಸುಮ್ಮನೆ ಹೇಳೆ. ಎಂತ ವಿದ್ವಾಂಸ? ಒಂದ್ ಸೇರು ಕಡಲೆಬೇಳೆ ಎಷ್ಟು ಚಟ್ಟಂಬಡೆ ಆಗುತ್ತೆ ಅಂತ ಹೇಳಿ ಆ ಟೊಪ್ಪಿಯವ್ರ ಹತ್ರ ಕೇಳಿದ್ರೆ ಗೊತ್ತಿಲ್ಲ. ಅದು ನಮಗಲ್ಲಿ ಗೊತ್ತಿರುತ್ತೆ, ಅವರಿಗೆ ಅದು ಗೊತ್ತಿಲ್ಲ. ಯಾಕೆ ಇದನ್ನು ಹೇಳಿದೆ? ಪೂರ್ಣ ಪ್ರಜ್ಞೆ ಅವನೊಬ್ಬನೇ, ನಾವು ಯಾರು ಅಲ್ಲ. ಯಾರು ಅಲ್ಲ, ಎಲ್ರದ್ದು ಸೀಮಿತ ಪ್ರಜ್ಞೆ ಸೀಮಿತ ಜ್ಞಾನ.
ಕೃಷ್ಣನು ಪಾಂಡವರನ್ನು ಕೂದಲು ಕುಂಕದಂತೆ ರಕ್ಷಿಸುವಂತೆ ನೀವು ಕೌರವಾನೇಕವನ್ನು ರಕ್ಷಿಸಬಲ್ಲಿರಿ ಹೇಳಿದವರು ದ್ರೋಣಾಚಾರ್ಯರು. ಅವರು ಹೇಳ್ತಾರಪ್ಪ, ಭೀಷ್ಮಾಚಾರ್ಯರ ಅಜ್ಜತನ ಹೌದು, ಅವರ ಕೊನೆಯ ಉಸಿರು ಉಳಿದಿರುವ ತನಕವೂ ನಿನ್ನ ಕೂದಲು ಕೊಂಕದಂತ ರಕ್ಷಣೆ ಅವರಿಂದ ಸಾಧ್ಯ, ಅವರಿಂದ ರಕ್ಷಣೆ ಸಾಧ್ಯ ಎನ್ನುವುದಕ್ಕೆ ಕೃಷ್ಣನನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯ ಅಂತ ಹೇಳಿ ವ್ಯಾಖ್ಯಾನ ಮಾಡಿಕೊಂಡಿದೆಯಲ್ಲ ಮಗು. ಒಳ್ಳೆ ಚಕ್ಕ ಚಿನ್ನ ನೀನು, ವೇದವ್ಯಾಸರಂತ ಬ್ರಹ್ಮರ್ಷಿ ಶ್ರೇಷ್ಠರು ಇದು ಹಾಳಾಗಿ ಹೋಗಲಿ ಎಂಬಂತ ಧೋರಣೆಯಿಂದ ಪಿಂಡ ಕೊಟ್ಟಿರಬಹುದೇ, ಹಾಗೆ ಊಹಿಸ್ತಾನಾದ್ರೆ ಅವನ ಬುದ್ಧಿ ಸಂಸ್ಕಾರ ಪ್ರಶ್ನೆ ತಲ್ಪಡಬೇಕು. ಹಾಗಿರ್ಲಿಕ್ಕಿಲ್ಲ ಅಲ್ವಾ ಅಲ್ವಾ, ಪೂಜೆ ಭಟ್ರ ಬಾಯಿ ಪರೀಕ್ಷೆ ಮಾಡ್ಲಿಕ್ಕೆ ಒಬ್ಬ ಹೋಗ್ತಾನೆ ಅಂತ ಹೇಳಿದ್ರೆ ಅವನಿಗೆ ತಲೆ ಸರಿ ಉಂಟು ತರ್ತವ್ರು ಅಲ್ವಾ. ವೇದವ್ಯಾಸರು ಹಾಗೆ ಸಮರ್ಥ ಉತ್ತರಾಧಿಕಾರಿ ಬೇಕು ಎಂಬ ಸಂಕಲ್ಪವನ್ನು ಹೊಂದಿದವರು ನಮ್ಮ ಪ್ರಾರ್ಥನೆಗೆ ಹೋಗೊಟ್ಟು ಚಕ್ಕ ತಿನ್ನ ನೀನು ಏನು ಮಾಡುವ ಹೇಳ, ನನ್ನ ನಿಯಂತ್ರಣ ಮೀರಿ ನಿನ್ನ ಬೆಳವಣಿಗೆಯಲ್ಲಿ ಆ ನಾಲ್ವರು ಸಮ್ಮಿಳಿತರಾದರು, ಅದು ದೊಡ್ಡ ತೊಡಕಾದದ್ದು. ಒಬ್ಬ ಅಪ್ಪ ಯಾರು ಅಂತ ಗೊತ್ತಿಲ್ಲ ನಮ್ಮ ಕರ್ಣ, ಕಾರಣ ಯುದ್ಧ ಬೇಕಾಗಿರುವುದು ನಿನಗಲ್ಲ ಕೌರವೇಶ್ವರ, ನಾನು ಗೊತ್ತು ಕರ್ಣನಿಗೆ ಬೇಕಾಗಿದೆ. ಪರೀಕ್ಷಾ ರಂಗದಲ್ಲಿ ಅಪಮಾನಿಸಲ್ಪಟ್ಟ ನೋಡು ಆ ಕರ್ಣ, ಆ ಕ್ಷಣದಲ್ಲೇ ಅರ್ಜುನ ಕುರಿತಾದಂತಹ ತೀವ್ರ ದ್ವೇಷ ಅವನ ಹೃದಯಸ್ಥವಾದದ್ದು. ತನ್ನ ಹೆಸರಿನಂತೆ ವ್ಯವಹರಿಸ್ತಾ ಇದ್ದಾನೆ ಅಂತ ಹೇಳಿ ನೀನು ಯಾಕೆ ಮನಗಾಣುವುದಿಲ್ಲ? ಕರ್ಣ ಅಂದ್ರೆ ಏನು? ಚುಕ್ಕಾಣಿ. ವಾಹನ ಚಾಲಕನಿಗೆ ಕರ್ಣಧಾರ ಅಂತ ಹೆಸರು. ಚುಕ್ಕಾಣಿ, ನಿನ್ನ ಜೀವನ ರಥದ ಚುಕ್ಕಾಣಿಯಾಗಿ ಪರಿಣಮಿಸಿದ್ದಾನೆ. ತನ್ನ ಇಷ್ಟವನ್ನು ಈಡೇರಿಸಿಕೊಳ್ಳುವುದಕ್ಕೆ ನಿನ್ನದ್ದಾದಂತಹ ಅರ್ಹತಾ ವಿಶೇಷವನ್ನು, ನಿನ್ನ ವ್ಯಕ್ತಿತ್ವವನ್ನು, ನಿನ್ನ ಭಂಡಾರವನ್ನು ಅವನು ವಿನಿಯೋಗಿಸ್ತಾ ಇದ್ದಾನೆ. ಇದನ್ನು ಯಾಕೆ ನೀನು ತಿಳ್ಕೊಳ್ಳುವುದಿಲ್ಲ? ಇನ್ನೊಬ್ಬ ಸೋದರ ಮಾವ ದುರ್ಮಂತ್ರಿ ರಾಜ್ಯನಾಶಾಯ ಗ್ರಾಮನಾಶಾಯ ಕುಂಜರ ಶಾಲಕೋ ಗೃಹನಾಶಾಯ ಸರ್ವನಾಶಾಯ ಮಾತುಲ. ಸೋದರ ಮಾವ ಮಾತುಲ, ನಿನ್ನ ಅಪ್ಪ ಶಾಲಕನನ್ನು ಒಟ್ಟು ಓಡಿಸಬೇಕಿತ್ತು. ಹೆಂಡತಿಯ ಸಹೋದರನಿಗೆ ಶಾಲಕ ಅಂತ ಹೆಸರು. ಭಾವನಂಟ ತನ್ನ ಹೆಂಡತಿಯೊಂದಿಗೆ ಹೆಂಡತಿಯ ತಮ್ಮ ಶಕುನಿಯು ಬಂದಿದ್ದಾನೆ ಗೊತ್ತಾದ ಕೂಡಲೇ ಒಡ್ಡು ಓಡಿಸ್ಬೇಡುವ. ಪಾಪ ಕಣ್ಣಿಲ್ಲ, ನಿನ್ನ ಅಪ್ಪನಿಗೆ ಕಣ್ಣಿಲ್ಲ, ಹುಟ್ಟುಗುರ್ಡ. ಕಣ್ಣಿಲ್ಲದ ಭಾವನೆಗೆ ಕಣ್ಣಾಗಿ ವ್ಯವಹರಿಸುವುದಕ್ಕೆ ಆ ಹೆಂಡತಿಯ ಸಹೋದರ ನಿದ್ದಾನೆ ಹೇಳಿದ್ರು, ಮತ್ತೆ ನಿರಾಕರಿಸಲು ಕೊಟ್ಟ. ಇರ್ಲಿ, ನಿನಗೆ ಕಣ್ಣು ಉಂಟಾಗಿಲ್ವ? ನಿನ್ನ ಅಪ್ಪ ಮಾಡದೇ ಇದ್ದದ್ದನ್ನಲ್ಲ, ಮಾಡಲಾಗದೇ ಇದ್ದದ್ದನ್ನು ನೀನಾದ್ರೂ ಮಾಡಬೇಡವೆ. ಇಲ್ಲಿ ಒಂದು ಅವನಿಗೆ ಒದ್ದೆ ಅವ ಗಾಂಧಾರ ದೇಶಕ್ಕೆ ಹೋಗಿ ಬೀಳ್ಬೇಕು, ಅಷ್ಟನ್ನು ನೀನು ಮಾಡಲಿಲ್ಲ. ಅದು ಮಾಡಲಿಲ್ಲ. ನಿನಗೆ ರಾಜಕೀಯ ಗುರು, ರಾಜಕಾರಣದ ಗುರು ದ್ಯೂತವನ್ನ ಗೆಲ್ಲಿಸಿಕೊಟ್ಟವ. ನಿನಗೆ ಮುಖಸ್ತುತಿ ಮಾಡಿಕೊಂಡು ಕೌರವ ನಿನ್ನನ್ನು ಮೀರಿದ ಆಡಳಿತಗಾರ ಇಲ್ಲ, ಸಿಂಹಾಸನಕ್ಕೆ ನೀನೇ ಜನ. ಈಗ ಕಡ್ಡಿ ಹಾಕಲಿಕ್ಕೆ ಅವರು ತಯಾರಾಗ್ತಾ ಇದ್ದಾರೆ. ಬಿಡ್ಬೇಡ ಬಿಡ್ಬೇಡ, ಅವ ಆಚೆ ಮನೆಗೆ ಬೆಂಕಿ ಬಿದ್ದು ಉರಿತಾ ಇದ್ರೆ ಎಲ್ರು ನೀರ್ ಹಾಕ್ಲಿಕ್ಕೆ ಹೋಗುವಾಗ ಅವ ಸ್ವಲ್ಪ ತಡೀರಿ ಮಾಡ್ರೆ, ನಂಗೆ ಚಳಿ ಜೋರುಂಟು. ಇದು ಒಂದು ಬಂಗಿ ಸೇರಿಕೊಳ್ಳುತ್ತೆ, ಅನ್ನೋಚರು ಬೆಂಕಿ ತಾಗಿಸಿಕೊಳ್ತು. ಆ ಜಾತಿ ಅವ ಪೈಕಿ ಯಾಕೆ ನಮ್ಮ ಆರ್ಯಾವರ್ತದ ಹೊರಗಿನವ, ಗಾಂಧಾರದಿಂದ ಬಂದವ. ತಂದದ್ದು ನಾನೇ, ಹೆಣ್ಣು ಬೇಕು ಎಂಬುದರಿಂದ. ಮತ್ತೆ ನಿನ್ನ ಅಪ್ಪನಿಗೆ ಇಲ್ಲಿ ಹೆಣ್ಣು ಕೊಡುವವರು ಯಾರು ಇದ್ದಾರೆ ಅಂತ ಬೇಕಲ್ಲ? ಕಣ್ಣಿಲ್ಲದ ಕುರುಡನಿಗೆ ಹೆಣ್ಣು ಕೊಡುವವರು ಯಾರಿದ್ದಾರೆ ಇಲ್ಲಿ? ಅಲ್ಲ, ಯಾವ ಹೆಣ್ಣು ಸಿದ್ಧವಾದೀತು? ಏನು ಮಾಡುವ, ಹೆಣ್ಣುಗಳಿಗೆ ಬರಗಾಲ ಬಿದ್ದೋಯ್ತು, ಅದೊಂದು ಕಾಲ ಇತ್ತು, ಮುಂದೆಯೂ ಬರ್ತದೆ ಬಿಡು. ಬಂದಿತ್ತು ಬಾರದೆ, ಹೆಣ್ಣು ಮಕ್ಕಳಿಗೂ ಧ್ವನಿಯೂ ಇತ್ತು. ಆದ್ರೆ ಆ ಧ್ವನಿ ಅಲ್ಲಿ ಪ್ರಕಟಗೊಂಡಿರಲಿಲ್ಲ, ಇಲ್ಲಿಗೆ ಬಂದ ಮೇಲೆ ಪ್ರಕಟಗೊಂಡಿತ್ತು. ನಿನ್ನಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಲ್ಲ, ಯಾವ್ದ್ರ ದ್ಯೋತಕ ಅದು? ಹೆಣ್ಣಿಗೂ ಒಂದು ಧ್ವನಿ ಇದೆ ಎನ್ನುವುದರ ದ್ಯೋತಕ.
ಇಲ್ಲದಿದ್ರೆ ಕಣ್ಣಿಲ್ಲದ ಗಂಡನಿಗೆ ಕಣ್ಣಾಗಿ ವ್ಯವಹರಿಸಬೇಕಾದ ಹೆಂಡತಿ ತಾನು ಎನ್ನುವ ಪ್ರಜ್ಞೆ ಅವಳಿಗಿದ್ರೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ಬೋದ? ನಿನ್ನಮ್ಮ ತಪ್ಪು ಅಂತ ಹೇಳ್ತೀರ? ಅಪ್ಪನ ಚಾಕರಿ ಮಾಡಿಕೊಂಡಿದ್ದೀರ, ಒದಗಿ ಬೇಡುವ. ತಂದೆ ಕಾಣದಿದ್ದಾನ, ತಾನು ಕಾಣೋದಿಲ್ಲ. ಅದು ವಾಕ್ಯ ಉದ್ದೇಶ. ಗಂಡನ ಚಾಕರಿ ನಾನು ಮಾಡುವುದಿಲ್ಲ, ನನ್ನ ಚಾಕರಿಗೆ ಜನ ಕೊಡಿ ಅಂತ ಮಾಡಿದ್ದಲ್ಲ. ಇಬ್ಬರ ಚಾಕರಿಗೂ ಜನ ಆಗಲಿ ಹೇಳಿ. ಅಲ್ಲಿಯ ಹೊರಗೆ ತಯಾರಲ್ಲಿ ನೋಡಿ, ನಿನ್ನಮ್ಮ ಊರಿನಲ್ಲಿದ್ದ ಇತರ ಹೆಣ್ಣು ಮಕ್ಕಳು ಈ ಗುಟ್ಟನ್ನು ತಿಳಿದ್ರು ಅಂತಾದ್ರೆ ನಾಳೆಯ ಭಾನುಮತಿ ದೇವಿ ಅಂತಃಪುರದ ಚಿಲಕ ಹಾಕಿದ್ರೆ ತೆಗಿಲಿಕ್ಕೆ ನೀನ್ ದಮ್ಮಯ್ಯ ಗುಡ್ಡೆ ಹಾಕ್ಬೇಕಾಗಿತ್ತು. ಬಿಡು, ನಿನಗೆ ಶಕುನಿ ಹತ್ರದವ. ಆಹಾ, 100 ಜನ ಗಂಡು ಮಕ್ಕಳಿಗೆ ನಿಮಗೆ ಸಹೋದರರಿಗೆ 1 ಹೆಣ್ಣು ಸಹೋದರಿ. ದುಶ್ಯಲೆ ದುಶ್ಯಲೆ, ಎಷ್ಟು ಒಳ್ಳೆ ನಂಟಸಿಗೆ ಹುಡುಕಿ ಕೊಟ್ಟಿ ಮಾರಾಯ. ಯಜಮಾನಿಕೆ ಬೇಕಲ್ಲ. ಮೊದಲೊಂದು ಕಾಲದಲ್ಲಿ ನನ್ನ ಯಜಮಾನಿಕೆ ಇತ್ತು. ಕಣ್ಣಿಲ್ಲದ ನಿನ್ನ ಅಪ್ಪನಿಗೂ ಹೆಣ್ಣು ತಂದೆ. ರೋಗಿಷ್ಟನಾಗಿದ್ದ ನಿನ್ನ ಚಿಕ್ಕಪ್ಪ ಪಾಂಡುವಿಗೂ ಚಕ್ರವರ್ತಿ ಸಾರ್ವಭೌಮನ ಮುಖವಾಡದಲ್ಲಿದ್ದಾಗ ಕುಂತಿಯನ್ನು ತಂದೆ. ಮಾದ್ರಿಯನ್ನು ತಾನಾಗಿ ಒಪ್ಪಿಸಿಕೊಟ್ಟ ಮಾದ್ರೇಶ. ನಿಮಗೊಂದು ಯಜಮಾನಿಕೆ ಏಟಾಟ ಬಂತು. ತಂಗಿಗೆ ಮದುವೆ ಮಾಡುವಾಗ ಅಜ್ಜ ಹೇಗೆ ಇದೊಂದು ನಂಟಾಸಿಗೆ ಕೇಳಲಿಕ್ಕೆ ನಿಮಗೆ ಪುರುಷೊತ್ತಿಲ್ಲ. ಹೌದಪ್ಪ, 20ಕ್ಕೆ ಅಧಿಕಾರ ಸಿಗಬಾರ್ದು, 70ಕ್ಕೆ ಮತ್ತೆ ಹಿಡಿಬಾರ್ದು ಅಂತ ನನಗೆ ಗಾದೆ ಉಂಟು ರೂಢಿಯಲ್ಲಿ. ನಿನಗೆ 20ರ ಯಜಮಾನಿಕೆ. ಪೇಟೆ ತಿರುಗಿಯು ಮನೆಗೆ ಬಂದ್ರೆ ಕಾಲಿಗೆ ನೀರಾಕೊಂಡು ಬರಬೇಕು ಹೇಳುವ ಸಂಸ್ಕಾರ ಇಲ್ಲದೆ ಇರುವಂತವರು ಚೈನ್ದವರು, ಸಿಂಧು ದೇಶದವರು. ಸರಿಯಾಗಿ ಹೇಳುವುದಾದ್ರೆ ನಮ್ಮಲ್ಲಿ ಪಡಸಾಲೆಯಲ್ಲಿ ಪಂಕ್ತಿಯಲ್ಲಿ ಅವ ಕೂತ್ರೆ ನನಗೆ ಅನ್ನ ಸೇರುವುದಿಲ್ಲ. ನಿನಗೆ ಸೇರುತ್ತಲ್ಲ ಅರ್ಥ. ಊಟಕ್ಕೆ ಕೂತಾಗೆ ಉಪ್ಪಾಕಿದ್ರು, ಉಪ್ಪಿನಕಾಯಿ ಬಂತು. ಆ ಉಪ್ಪಿನಕಾಯಿ ಹಾಕಿ ಆಚೆ ಹೋಗಿ ನೆಕ್ಕಿದ. ಕೋಸಂಬರಿ ಹಾಕಿದ್ರು, ಕೋಸಂಬರಿ ಹಾಕಿದ್ರೆ ತಿಂದಾಯ್ತು ಅಂತವ್ರ ಹತ್ರ ನಮ್ಗೆ ಅನ್ನ ಸೇರ್ತದ? ಇಷ್ಟೆಲ್ಲ ಗಮನಿಸಿದ್ದು ಸಾಕು, ಸೇರ್ತದ ಅನ್ನ ಸೇರ್ತದ? ಸೇರ್ಲಿಕ್ಕಿಲ್ಲ. ಆ ಕಾರಣಕ್ಕೆ ನಾವು ಅವರಿಗೆ ಹೊರಗೆ ಲಾಗ್ತೇವೆ. ನೋಡಿ, ನಮ್ಮನ್ನು ಹೊರ ಕೂಡಿಸಿದ್ದಾರೆ. ಕೊಡ್ಬೇಕು ಮೂಸಿಡ್ ನೋಡಿದಪ್ಪ ಹಬ್ಬಿಗಳಿಗೆ. ನಮ್ಮೊಟ್ಟಿಗೆ ಕೂತ್ಕೊಳ್ಬೇಕಾದ್ರೆ ನಮ್ಮ ಹಾಗೆ ವ್ಯವಹಾರಗಳಿಗೆ ಮೊದ್ಲು ಕಲಿ, ಅದು ಕಲಿಯುವುದಿಲ್ಲ. ನಮ್ಮನ್ನು ಹೊರ ಕೂಡಿಸಿದ್ರು. ನಮ್ಮ ಕೂಟದಲ್ಲಿ ಕೆಲವರ ಬಗ್ಗೆ ನನ್ನ ಧೋರಣೆ, ನಮ್ಮನ್ನು ಹೊರ ಕೂಡಿಸ್ತಾರೆ. ನಾವು ಒಳಗೆ ಕೂತು ಊಟ ಮಾಡುವಾಗ ನಮ್ಮನ್ನು ಹೊರ ಕೂಡಿಸ್ತಾರೆ. ಹೊರ ಕೂಡಿಸದೆ ಇನ್ನೇನು ಮಾಡಬೇಕು? ನಮ್ಗೆ ಅನ್ನ ಸೇರ್ಬೇಕಾ ಬೇಡುವ? ನಿನಗೆ ಸೇರ್ತಾರೆ ಮಗ. ಸೈಂದವನನ್ನು ಅಕ್ಕಪಕ್ಕದಲ್ಲಿ ಕೂಡ ಅವನ ಹಿಮ್ಮಡಿಯಲ್ಲಿ ಹಿಡ್ಕೊಂಡ ಮಣ್ಣು ಕೆಸರು ಹಾಗೆ ಇರುತ್ತ ನಿನ್ನ ಪಕ್ಕದಲ್ಲಿ ಕೂಡಿಸಿಕೊಂಡು ಊಟ ಮಾಡುತ್ತೆ. ಸ್ವಲ್ಪ ತಿದ್ದಬಹುದಿತ್ತು ತಾವು. ಇನ್ನೊಬ್ಬ ನಿನ್ನ ತಮ್ಮ ದುಶ್ಯಾಸನ. ತ್ರೇತಾಯುಗದಲ್ಲೊಬ್ಬ ತಮ್ಮ ಆಗಿ ಹೋದ ರಾಮನಿಗೆ ಲಕ್ಷ್ಮಣ. ಲಕ್ಷ್ಮಣ ಅವನಿಗಿಂತ ಒಂದು ತೂಕ ಹೆಚ್ಚು ನಿನ್ನ ತಮ್ಮ. ಯಾಕೆ? ಅವನಾದರೂ ಅಣ್ಣನ ಆಜ್ಞೆಯನ್ನು ಮೀರಿದ್ದಕ್ಕೆ ದಾಖಲೆ ಸಿಗುತ್ತದೆ. ನಾನು ಬರುವ ತನಕ ಹೆಂಡತಿ ಸೀತೆಯನ್ನು ಕಾದುಕೊಂಡಿರು ತಮ್ಮ ಅಂತ ಹೇಳಿ ಹೋದ. ನಮಗೆ ಕಾರಣ ಬೇಡ. ಹೌದು, ಕಾದನೆ ಇಲ್ಲ, ಅಣ್ಣನ ಆಜ್ಞೆಯನ್ನು ಮೀರಿದ್ದಾನೆ. ಆ ಮಟ್ಟಿಗೆ ನಿನ್ನ ತಮ್ಮ ದುಶ್ಯಾಸನ. ನೀನು ಹೊಡಿ ಹೇಳಿದ್ರೆ ಹೊಡೆದನೆ, ಅವ ಬಡಿದು ಬರ್ತಾನೆ ಜಪ್ಪುತ್ತಾನೆ. ನೀನು ಕಡಿ ಹೇಳಿದ್ರೆ ಅವ ಕಡಿದು ಕೊಚ್ಚಿ ಬರ್ತಾನೆ. ನೀನು ಕೊಚ್ಚು ಹೇಳಿದ್ರೆ ಅವ ಕೊಚ್ಚಿದ್ದನ್ನು ಸುಟ್ಟು ಆ ಬೂದಿಯನ್ನು ಮೈಗೆ ಹತ್ಕೊಂಡು ಬಂದು ತೋರಿಸ್ತಾರ. ದುಶಾಸನ, ನೀನು ಶಾಸಕ, ಶಾಸನ ಮಾಡುವವ, ಆ ಶಾಸನವನ್ನು ಅನುಷ್ಠಾನಗೊಳಿಸುವವನು ಅವ. ಯಾರೂ ಅದನ್ನು ಅತಿಕ್ರಮಿಸದಂತೆ ನೋಡಿಕೊಳ್ಳುವವ. ಒಬ್ಬ ದುಶಾಸನನ್ನು ಹೆಸರಿಸಿದ್ದೇನೆ, ಇನ್ನೂ ಮತ್ತು 98 ಜನ ಇದ್ದಾರೆ. ಜನಪದರು ಈಗ ಹಿಂಬದಿಯಿಂದ ಹೇಳಿಕೊಂಡು ತಿರುಗುತ್ತಾ ಇದ್ದಾರೆ. ನಿನ್ನ ಕಿವಿಗದು ಇನ್ನೂ ಬಿದ್ದಿಲ್ಲ ಕಾಣಿಸ್ತದೆ. ಲಾವಣಿ, 100 ಮಕ್ಕಳ ಗಾಂಧಾರಿ ಹೆತ್ತಾಳು, 1 ಸ್ವಯ ಬುದ್ಧಿ ಇಲ್ಲ. ಹೌದಾ? ನಿನ್ನ ಕಿವಿ ಏನು ಬೈದರು? ಅದು ದೇವರಿಗೆ ಹೂ ಹಾಕಿದ ಮಗು. ಇಂಥ
ನಾಲ್ವರ ಕೈಗೊಂಡೆಯಾದೆ ನೀನು. ಅಡಿಕೆ ತೋಟದ ಮಧ್ಯದಲ್ಲಿ ಒಂದು ಹಲಸಿನ ಬೀಜ ಹಾಕಿ ಬಾ. ಆ ಗಿಡ ಹುಟ್ಟಿಕೊಂಡ್ರೆ ಹೇಗೆ ಬೆಳೀತದೆ? ಹಾಗೆ ಬೆಳೆದಿತ್ತು. ಈಗ ಸಸ್ಯ ವಿಜ್ಞಾನ ಇದಕ್ಕೆ ಕಾರಣ ಹೇಳಿ, ಅದು ಸುತ್ತ ಮರಗಳಿರುವುದರಿಂದ ಬಿಸಿಲು ಸಿಕ್ಕುವುದಿಲ್ಲ, ಅದು ಬಿಸಿಲಿನ ಅಪೇಕ್ಷೆಯಿಂದ ನೇರ ಮೇಲ್ಗಡೆ ಹೋಗುತ್ತದೆ. ಹೌದೌದು. ಆದರೆ ಕವಿ ಸಮಯ ಏನು ಹೇಳ್ತದೆ? ಸಾಹಿತ್ಯ ಸಹವಾಸ ಗುಣ, ಸುತ್ತ ನೇರ ಬೆಳೆದವರು ಇರುವುದು, ಅವರ ಮಧ್ಯದಲ್ಲಿರುವ ತಾನು ಅವರಂತೆ ನೇರಾಗುವುದು. ನಿನಗೆ ಬಾಲ್ಯದಿಂದಲೇ ಪಾಂಡವರ ಸಹವಾಸ ಬೇಡವಾಯ್ತಲ್ವಾ? ಏನು ಹುಡುಗಾಟಿಗೆ ಕಾರಣಪ್ಪ? ನೀವೇರಿದ ಮರವನ್ನು ಭೀಮಾಲುಗಿಸಿದ, ನೀವು ಕೆಳಗೆ ಬಿದ್ರಿ ಅಲ್ವಾ, ಮಂಡಿ ತರಿಸಿ ಗಾಯ ಮಾಡಿಕೊಂಡ್ರಿ. ಆ ಒಂದು ಕ್ಷುಲ್ಲಕ ಕಾರಣಕ್ಕೆ ಪ್ರಾರಂಭ ಆಯ್ತು. ಅಯ್ಯೋ, ನೀನು ನಿನ್ನ ಮನೆಯಿಂದಲೇ ಬೇರೆ, ಕುಟುಂಬದಿಂದಲೇ ಬೇರೆ ಹೇಳುವಂತ ದೃಷ್ಟಿಕೋನ ಮೂಡಿಸಿಕೊಂಡಿಲ್ಲ, ಯಾಕೆ ಬಂತ ಆ ದೃಷ್ಟಿಕೋನ? ಆ ದೃಷ್ಟಿಕೋನ ಬರುವುದಕ್ಕೆ ಕಾರಣ ಏನಲ್ವರು? ಧರ್ಮರಾಯನ ಸಹವಾಸದಲ್ಲಿದ್ದದಿದ್ರೆ ಮಗು ನಿನ್ನ ಹೆಸರು ನಿನ್ನ ಕಾಲಾನಂತರದಲ್ಲಿ ಚರಿತ್ರೆಯ ಪುಟಗಳಲ್ಲಿ ಸುವರ್ಣ ಅಕ್ಷರದಲ್ಲಿ ನಿರ್ಮಿತವಾಗುತ್ತಿರಲಿಲ್ಲ. ಎಲ್ಲಿ ಬ್ರಹ್ಮರ್ಷಿ ಶ್ರೇಷ್ಠರು ವನವಾಸ ಕಾಲದಲ್ಲಿ ಧರ್ಮರಾಯನ ಹತ್ರ ಬಂದು ಧರ್ಮ ಸೂತ್ರದ ಜಿಜ್ಞಾಸೆಗಳನ್ನು ಪರಿಹರಿಸಿಕೊಂಡು ಹೋಗ್ತಾ ಇದ್ರಂತೆ. ವೈದಿಕ ಜಿಜ್ಞಾಸೆಗಳಿಗೆಲ್ಲ ವಿಪ್ರವರ್ಗ ಅವನನ್ನು ಆಶ್ರಯಿಸುತ್ತಿದ್ದಂತೆ. ಅಂತ ಧರ್ಮರಾಯನ ಸಹವಾಸದಲ್ಲಿ ಬದುಕುವುದನ್ನು ಬಿಟ್ಟು ಸೇನಾಧಿಪತಿಯಾಗಬೇಕು, ಯಾಕೆ ನಾನು ರಕ್ಷಣೆ ಮಾಡ್ತೇನೆ ಅಂತ ಗೊತ್ತುಂಟು, ಅಜ್ಜನಿಗೆ ಕರ್ತವ್ಯ ಅಂತ ಗೊತ್ತುಂಟು. ನಾವು ಎಷ್ಟೇ ಕಟ್ಟವರಾಗಲಿ ಮೊಮ್ಮಕ್ಕಳು, ನಾವೆಷ್ಟೇ ಪಾಚಂಡಿಗಳಾಗಲಿ, ಅವ್ರ ಅಜ್ಜ ಹೌದ, ಅವ್ರು ಇರುವ ತನಕ ನಮ್ಮ ರಕ್ಷಣೆ ಮಾಡಲಿಕ್ಕೆ ಇರುವವರು. ಮಗು ಹಕ್ಕು ಸ್ಥಾಪನೆ ಮಾಡ್ತಾ ಇದ್ದಿ, ನಿನಗೆ ಗೊತ್ತಾಗಿ ಹೋಗಿದೆ. ನಾನು ಯಾವುದನ್ನು ವಿರೋಧಿಸುವ ಹಾಗಿಲ್ಲ ಹೇಳಿದ್ ನಿನಗೆ ಗೊತ್ತಾಗಿದೆ. ಒಂದು ಅಂಗರಾಜ್ಯವನ್ನು ಬಾಗೆದು ಕರ್ಣನಿಗೆ ಕೊಡುವಾಗ ನಾವು ಏನು ಮಾತಾಡಲಿಲ್ಲ? ಹೌದು. ದ್ರೌಪದಿಯ ಸೆರಗಿಗೆ ಕೈಯಿಟ್ಟು ಸಭಾ ಮಧ್ಯದಲ್ಲಿ ಆಕೆ ಆರ್ತನಾದವನ್ನು ಬೀರುತ್ತಿರುವಾಗಲೂ ನಾನು ಎದ್ದು ಮಾತಾಡಲಿಲ್ಲ. ನೋಡು ಕೌರವ, ಕೂಡಪ್ಪ, ಒಂದು ವಾಕ್ಯ ಆದ್ರೂ ಹೇಳಬೇಕಿತ್ತು, ನಾನು ಹೇಳಲಿಲ್ಲ. ನೋಡು, ಅದು ನಿನಗೆ ಕುಮ್ಮಕ್ಕು ನೀಡಿದೆ. ಅಜ್ಜನಿಗೆ ವಿರೋಧಿಸಲಿಕ್ಕೆ ಅಧಿಕಾರ ಇಲ್ಲ, ಅವ್ರು ನಮ್ಮ ಚಾಕರಿಯವರು ಅಂತ ಗೊತ್ತುಂಟು ನಿನಗೆ. ಅದನ್ನು ನೆನಪಿಸಿ ಕೊಟ್ಟದ್ದು ಇವತ್ತು ಸಭೆಯಲ್ಲಿ ಅಲ್ವಾ? ಹಾಗೆ ಅಂತಲ್ಲ, ಬಿಡು ಮಗು, ಹಾಳಾಗಿ ಹೋಗಲಿ. ಮಗು, ನಾನು ಅಳುತ್ತಿರುವುದು ಯಾಕೆ? ಯಾಕೆ? ಯುದ್ಧಕ್ಕೆ ಹೆದರಿ ಅಲ್ಲ. ಮತ್ತೆ ಭೀಷ್ಮನಂತ ಒಬ್ಬ ಮಹಾನ್ ಮುಚ್ಚದ್ದಿ ಪ್ರಾಜ್ಞ ನಿರುತ್ತ ಮೊಮ್ಮಕ್ಕಳು ಕತ್ತಿ ಜೋರಿ ಹಿಡ್ಕೊಂಡು ಹೊಡೆದಾಡಿಕೊಂಡ್ರಂತೆ. ಬೇಕ ನನಗೆ ಇಷ್ಟು ದೀರ್ಘವಾದ ಅವಧಿಯ ನನ್ನ ಆಯುಷ್ಯದಲ್ಲಿ ಈ ಮನೆತನದ ಮರ್ಯಾದೆಯ ಗೊಂಡೆ ತುಂಡಾಗಬಾರದು ಅಂತ ಹೆಣಗಿದ್ದಕ್ಕೆ ಈ ಕೊನೆ ಹೊತ್ತಿನಲ್ಲಿ ಸೇನಾಧಿಪತಿಯಾಗಬೇಕು ಅಂತ ನೀನು ಬಂದ ಹೇಳ್ತೀಯಲ್ಲ ಮಗು, ಬೇಕ ನನಗೆ ಈ ಅಪವಾದ ಹೇಳು ಮಗು. ಆದ್ರಿಂದ ಹೇಳ್ತೇನೆ, ನನ್ನ ತಲೆ ಬಿಳಿಯಾಗಿದೆ, ನೀನು ಸಣ್ಣವ ಮೊಮ್ಮಗ, ಆದರೂ ತೊಂದರೆ ಇಲ್ಲ, ನಿನ್ನ ಕಾಲು ಹಿಡಿಬಾರದು ನಾನು, ಯಾಕೆ ನಾನು ಅಜ್ಜ ನೀನು ಮೊಮ್ಮಗ, ಹಿಡಿಬಾರದು. ತಪ್ಪು ಅಣ್ಣ ಮಾಡಿದ್ರು ಕಾಲು ಹಿಡಿಬೇಕಾದ್ದು ತಮ್ಮನೇ ಹೊರತು ಅಣ್ಣ ಅಲ್ಲ. ಸಣ್ಣವರ ಕಾಲು ಹಿಡಿಬಾರ್ದಲ್ವಾ? ಒಂದು ಕೆಲಸ ಮಾಡುವ, ಆ ನಿನ್ನ ಭುಜಗಳ ಈಚೆಯಿಂದ ಆಚೆ ಒಂದು ಇಳಿಬಿದ್ದದ್ದೆಂಥದ್ದು ನಿನ್ನ ತೋಳುಗಳಲ್ವಾ? ತೋಳು, ಆ ತೋಳುಗಳನ್ನೇ ನಾನು ನಿನ್ನ ಕಾಲು ಅಂತ ತಿಳಿತೇನೆ, ಆ ತೋಳುಗಳನ್ನು ಹಿಡಿದುಕೊಂಡು ಬೇಡ್ತೇನೆ ಮಗು. ಧರ್ಮರಾಯನ ಸಹವಾಸವನ್ನು ಬಯಸು, ಅವರದ್ದಾದ ಅರ್ಧ ರಾಜ್ಯವನ್ನು ಕೊಡು ಮಗನೆ, ಯುದ್ಧವನ್ನು ಮುಂದುವರಿಸುವ ಪ್ರಯತ್ನ ಮಾಡಬೇಡ ಮಗನೆ. ಅಜ್ಜ, ಓ ಇದುವರೆಗೆ ನೀನು ವಿಸ್ತಾರವಾಗಿ ಹೇಳಿದಂತಹದ್ದೆಲ್ಲ ಈ ಹಿಂದೆ ಎಲ್ಲ ಹೇಳಿದ್ದಲ್ವ? ಹೌದು, ಹಿಂದೆಲ್ಲ ಹೇಳಿದ ಮಾತುಗಳೇ ಮತ್ತೊಮ್ಮೆ 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 ಮಗದೊಮ್ಮೆ ಇದೆಲ್ಲವನ್ನೂ ಕೇಳಿದ ಮೇಲೆ ನಿರ್ಣಯ ಮಾಡಿದ್ದು ಯುದ್ಧ ಅಲ್ವಾ?
ಹೌದು, ಈಗಲೂ ನಾವು ಬೇಡುವುದು ಅದನ್ನೇ. ಯುದ್ಧ ಬೇಡ ಮಗ, ಧರ್ಮರಾಯಾದಿಗಳನ್ನು ಅವರದ್ದನ್ನು ಅವರಿಗೆ ಕೊಟ್ಟು ಅವರ ಪಾಡಿಗೆ ಅವರು ಇರುವ ಹಾಗೆ ಮಾಡು. ನಿನ್ನ ಪಾಡಿಗೆ ನೀನು ಇರು ಮಾರಾಯ, ನಿನ್ನ ಚಕ್ರವರ್ತಿ ಪೀಠಕ್ಕೇನು ಕೊರತೆ ಆಗಲಿಲ್ವಲ್ಲ. ಒಂದು ಮಾತಾಡುದು ಎಂತದು, ಈಗ ಇದಾವುದೂ ಫಲಕ್ಕೆ ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಯಾಕೆ ಬರುವುದಿಲ್ಲ? ಪಾಂಡವರಿಗೆ ರಾಜ್ಯ ಕೊಡುವುದಾಗಿದ್ರೆ ಅರ್ಧ ರಾಜ್ಯವನ್ನ ಆವಾಗಲೇ ಕೊಡಬಹುದಿತ್ತು. ಹೌದು, ಯಾಕೆ ಕೊಡುವುದಿಲ್ಲ? ಆಗ ನಾನು ಹೇಳಿದಂತಹ ಒಂದು ಮಾತು ಏನು, ಸೂಜಿ ಮೊನೆಯಷ್ಟು ಭೂಮಿಯನ್ನು ಕೂಡ ಕೊಡುವುದಿಲ್ಲ ಹೇಳಿ. ಅದು ಯಾವ ನ್ಯಾಯದಲ್ಲಿ ಹೇಳಿದಿ? ಯಾಕೆ ಹೇಳಿದೆ ಗೊತ್ತಿಲ್ಲ. ಆಗ ಹೇಳಿದ್ರಿ, ಅನಿಬರಿಗೆ ಹರಿಮಿತ್ರ ಎನ್ನುವಾಗ ಆ ಕೃಷ್ಣ ಇದ್ದಾನೆ ಎನ್ನುವುದು. ಹೌದು, ಅವರ ಸೂಜಿ ಎಷ್ಟು ದೊಡ್ಡದು ಅಂತ ಯಾರಿಗೆ ಗೊತ್ತುಂಟು? ಅಯ್ಯ ಪುಣ್ಯಾತ್ಮ, ಸೂಜಿಯ ಮೊನೆಯಷ್ಟು ನಾನು ಕೊಡ್ತೇನೆ ಅಂತ ಹೇಳಿದ್ದು. ಹೌದಾದ್ರೆ ನೋಡಪ್ಪ, ಆ ಸೂಜಿ ಎಷ್ಟು ದೊಡ್ಡದು ಆಗಬಹುದಲ್ಲ? ಈಗ ಸೂಜಿ ಎಷ್ಟೇ ದೊಡ್ಡದಾಗಲಿ, ಅದು ಸೂಜಿಯೇ ಬೇಡ. ನೀನು ಹೇಳಿದ ಸೂಜಿಯನ್ನು ತಂದು ಕೊಡುವ, ಅಷ್ಟಾದ್ರೂ ಜಾಗ ಕೊಡ್ತೀಯ? ಅಷ್ಟನ್ನು ಕೊಡುವುದಿಲ್ಲ. ಅಷ್ಟನ್ನು ಕೊಡುವುದಿಲ್ಲ. ಈ ಸಾಮ್ರಾಜ್ಯವನ್ನ ಇಬ್ಬಾಗ ಮಾಡಿ, ಈಗ ಸಾಮ್ರಾಜ್ಯ ತಿನ್ನುವ ಆಲೋಚನೆ ಇದ್ರೆ ಜೂತ ಆಡುವಾಗಲೇ ಆ ವಾಕ್ಯ ಹೇಳಬೇಡುವ. ಸೋತವರು 12 ವರ್ಷ ವನವಾಸ, ಅಜ್ಞಾತವಾಸ, ಅಜ್ಞಾತದಲ್ಲಿ ಜ್ಞಾತರಾದ್ರೆ 12 ವರ್ಷ ವನವಾಸ ಅಂತ ಮಾತ್ರ ಹೇಳಿದ್ಯಾಕೆ? ಆಗ ಮತ್ತೆ ಅದು ಹೊಳಿಲಿಲ್ಲ. ಅದನ್ನು ಮುಗಿಸಿ ಬಂದ ಕೂಡಲೇ ರಾಜ್ಯ ಕೊಡು, ಇದು ಹೊಸ್ತಿಂತದು. ಹಾಗೆ ಹೇಳುವುದಿದ್ರೆ ಹಾಗೆ ಹೇಳಿದ್ಯಾಕೆ? ಪಾಂಡವರಿಗೆ ಇಂದ್ರಪ್ರಸ್ಥವನ್ನ ಕೊಡುವಾಗಲೇ ನಾನೇನಾದ್ರೂ ಆಕ್ಷೇಪ ಮಾಡಿದ್ನ? ನೀನು ನಿಂತು ಅದು ಪಾಲಾದಲಿಕ್ಕೆ ನನ್ನ ಬುದ್ಧಿಗೆ ಹೊಳಿಲಿಲ್ಲ. ಏನು ಆಗ ಮಾಡಿದಂತಹ ಅಪರಾಧವನ್ನ ಮುಂದೆ ನಾನು ಅನುಭವಿಸಬೇಕಾಗಿದೆ. ಈಗ ಪಾಲ್ಪಟ್ಟಿ ಮಾಡಿದ ಅಪರಾಧವ? ಪಾಲ್ಪಟ್ಟಿ ಮಾಡಿದ್ದೆ ಅಪರಾಧ, ಪಾಲೇ ಬೇಡ ಇತ್ತು. ಮತ್ತೆ ಹಾಗೆ ಇರಬಹುದಿತ್ತು. ಹಾಗೆ ಅಂದ್ರೆ ಅವರ ಹಾಗೆ ಇದ್ರಲ್ಲ, ಇಲ್ಲಿ ಧರ್ಮರಾಯನು ಯೌವರಾಜ್ಯಾಭಿಷಿಕ್ತನಾಗಿ ವಾರಣಾವತ ಪ್ರಸಂಗದಲ್ಲಿ ಭೂಗತರಾದ ಆ ಪಾಂಡವ ಪಂಚಕರು ದ್ರೌಪದಿಯನ್ನು ಮದುವೆ ಮಾಡಿಕೊಂಡು ಪುನಃ ಇದೇ ಮನೆಗೆ ಬಂದ್ರು. ಇದ್ರಲ್ಲ ಅವರ ಪಾಡಿಗೆ, ಅವರು ಇದ್ರಲ್ಲ. ಆದ್ರೆ ಇಂದ್ರಪ್ರಸ್ಥ ಕೊಟ್ಟ ಮೇಲಲ್ವಾ? ನೀನಲ್ವಾ, ನಿನ್ನ ಅಪ್ಪನಿಗಳು ಆಗುವುದಿಲ್ಲ. ಒಂದ ಪಾಂಡವರು, ಒಂದ ನಾನು, ಯಾರಾದ್ರೂ ಒಂದನ್ನು ಇತ್ಯರ್ಥ ಮಾಡಿ. ಅಪ್ಪ ನೀವು ಪಾಂಡವರನ್ನ ಕಟ್ಟಿಕೊಳ್ಳಿ, ನಾನು ಭದ್ರಿಕಾಶ್ರಮಕ್ಕೆ ಹೋಗುತ್ತೇನೆ. ಹೇಳಿದ್ದಕ್ಕೆ ಪಾಲ್ಪಟ್ಟಿ ಅಂತ ಮಾಡಿದ್ದು ಮಾಡಿದ್ರಲ್ಲ ಅಲ್ವಾ? ನನ್ನ ಪಾಲ್ಪಟ್ಟಿ ಮಾಡುವಾಗ ನೀನು ವಿರೋಧಿಸಬೇಡುವ. ನಾನು ವಿರೋಧಿಸಲಿಲ್ಲ, ನನ್ನ ಅಪರಾಧ ಆಯ್ತು ಅಂತ ನಾನು ಹೇಳ್ತಾ ಇದ್ದೇನೆ. ವಿರೋಧಿಸಲಿಲ್ಲ, ವಿರೋಧಿಸ್ಲಿಕ್ಕೆ ಆಗುವುದಿಲ್ಲ. ಏನು ನನಗೆ ಗೊತ್ತಿಲ್ಲ, ಪಾಲ್ಪಟ್ಟಿ ಅಂದ್ರೆ ಶಬ್ದಾರ್ಥವೇ ವಿರೋಧಿಸ್ಲಿಕ್ಕೆ ಉಂಟ? ನಿನ್ನ ಪೂರ್ಣ ಸಮ್ಮತಿಯ ಮರೆಗೆ ಕೃಷ್ಣನೂ ಇದ್ದು ಇಂದ್ರಪ್ರಸ್ಥ ವಿಭಜಿಸಲ್ಪಟ್ಟದ್ದು. ಹೌದಾ ಅಲ್ವಾ? ಈಗ ಇಂದ್ರಪ್ರಸ್ಥವನ್ನು ವಿಭಜಿಸುವಾಗ ನಿನ್ನ ಪೂರ್ಣ ಬಲವಾಗಿ ಆಕ್ಷೇಪಿಸಲಿಕ್ಕೆ ನನಗೆ ಸಾಧ್ಯವಾಗದೆ ಹೋಯ್ತು. ಆಮೇಲೆ ಇದೆಲ್ಲ ಬಂತು. ಆಗ ನಾನು ದ್ಯೂತಕ್ಕೆ ಕರೆದು, ಆಯ್ತಪ್ಪ ದ್ಯೂತದಲ್ಲಿ ಪೂರಾ ನಿನ್ನದ್ದಾಯ್ತು, ಅದು ಹಿಂದಕ್ಕೆ ಕೊಡಲ್ಪಟ್ಟಿತ್ತು. ಈಗ ಹಿಂದಕ್ಕೆ ಕೊಡಲ್ಪಟ್ಟದ್ದನ್ನು ಅವರು ಸ್ವೀಕರಿಸುವುದಕ್ಕೆ ಹೋಗುವಾಗ ಪುನಃ ಕರೆದು ದ್ಯೂತ ಆಡಿಸಿದೆಯಲ್ಲ. ಹೌದು, ಆಗ ಯಾಕೆ ನೀನು ರಾಜ್ಯದ ಬಗ್ಗೆ ಮಾತಾಡಲಿಲ್ಲ? ಆಗ ಮಾತಾಡದೇ ಇದ್ದ ನೀನು. ಈಗ ಶತಾನಂದರು ಬಂದ ಕೂಡಲೇ ಧರಣಿ ಎಂ ಪಾರ್ಥಿವ, ಆ ಧರಣಿ ಎಂಬ ಶಬ್ದ ಆಗ ಬಂದದ್ಯಾಕೆ? ಆಗ ಬಂತದ್ದು. ಅದ್ರ ಒಟ್ಟು ತಾತ್ಪರ್ಯ ನಾ ಹೇಳ್ತೇನೆ ಹೇಳಿ. ಅಜ್ಜ ನೀವು ಕಾಲು ಹಿಡಿತೇನೆ ಹೇಳಿ, ಕೈ ಹಿಡಿತೇನೆ ಹೇಳಿ, ಇನ್ನು ಪಾಂಡವರೊಂದಿಗಿನ ಸೌಹಾರ್ದ ನನಗೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ, ನನಗೆ ಯುದ್ಧ ಬೇಕೇ ಬೇಕು ಅಲ್ವಾ? ಈಗ ಇರುವುದು ಒಂದೇ, ನೀವು ಸೇನಾಧಿಪತಿ ಆಗ್ತೀರೋ ಇಲ್ವೋ. ಇಲ್ಲ ಅಂತಾದ್ರೆ ನಿಮ್ಮ ಸಾಮಾನೆಲ್ಲ ಕಟ್ಟಿಕೊಳ್ಳಿ, ಗಾಡಿ ಬಾಡಿಗೆ ನಾನು ಕೊಡ್ತೇನೆ, ಹೋಗಿ ಆ ಬದಿಗೆ ಅಲ್ವಾ? ಆಯ್ಕೆಗಳು ನಿಮಗೆ ಬೇರೆ ಇಲ್ಲ ಎನ್ನುವುದಲ್ಲ. ಅಲ್ಲಪ್ಪ, ಈಗ ನಿನ್ನ ನೆಲೆ ಈಗ ಅಲ್ಲಿಗೆ ಬಂದಿದೆ. ಸೇನಾಧಿಪತ್ಯವನ್ನು ನೀವು ವಹಿಸಿಕೊಳ್ಬೇಕು, ನನ್ನ ಆಗ್ರಹ ಇದು, ಆಗ್ರಹ ಪೂರ್ವಕವಾದ ವಿನಂತಿ. ನಾನು ಆಗುವುದಿಲ್ಲ ಹೇಳಿದ್ರೆ ಆಗುವುದಿಲ್ಲ ಹೇಳುವುದಿಲ್ಲ ಅಂತ ನನ್ನ ಅಭಿಪ್ರಾಯ. ಕಳಿಸಿಕೊಳ್ತೇನೆ ಅಲ್ವಾ? ಕಳಿಸಿಕೊಳ್ತೇನೆ ಅಷ್ಟೇ ನಿನಗೆ ಬಂದದ್ದು. ಹೌದು, ಇನ್ನು ಹೇಳಿ ಪ್ರಯೋಜನ ಉಂಟ? ಕಿಳು ಈ ಫಲವೇ ನಂಜಗಾದಿ, ಕಿಳು ಈ ಫಲವೇ ನಂಜಗಾಲದಿ, ತಲೆಯ ಶಕ್ತನು ನಿನ್ನಯ ಘನಗೆ, ತಲೆಯ ಶಕ್ತನು ಹಬ್ಬ
ನನ್ನ ಗರಿಷ್ಠ ಯತ್ನವನ್ನು ವಿನಿಯೋಗಿಸಿ ನಿನಗೆ ಬುದ್ಧಿ ಹೇಳಿದ್ರು ನಿನ್ನ ಮನ ಪರಿವರ್ತನೆಯನ್ನು ಮಾಡುವುದಕ್ಕೆ ನಾನು ವಿಫಲನಾದೇನಲ್ಲ. ಮಿಕ್ಕ ಯಾವ ವಿಷಯದಲ್ಲೂ ನಿನಗಿಂತ ದ್ವೇಷಭಾವ ಮೂಡುವುದಿಲ್ಲ. ಪಾಂಡವರ ವಿಷಯದಲ್ಲಿ ನಿನಗೆ ಯಾಕಪ್ಪ ಇಂಥ ಕಠಿಣವಾದ ದ್ವೇಷ? ಯಾಕೆ ಎನ್ನುವ ಪ್ರಶ್ನೆಗೆ ಉತ್ತರ ಒಂದೇ, ಮೆಣಸು ಯಾಕೆ ಖಾರ ಅಂತ ಕೇಳಲಿಕ್ಕುಂಟ. ಮೆಣಸು ಅಂದ ಮೇಲೆ ಅದು ಖಾರದ್ದೇ, ಬೆಲ್ಲ ಯಾಕೆ ಸಿಹಿ ಅಂತ ಕೇಳಲಿಕ್ಕುಂಟು. ಸಹಜ ಗುಣ. ಕೌರವ ಅಂದ ಮೇಲೆ ಪಾಂಡವ ದ್ವೇಷಿ, ಮುಗೀತು. ಇಲ್ಲಪ್ಪ ನಿನ್ನಂತಿಡ್ಲಿಕ್ಕೆ ಆಗುವುದಿಲ್ಲ, ನಿನ್ನಂತಿಡ್ಲಿಕ್ಕೆ ನನಗಲ್ಲ ದೇವರಿಗೂ ಆಗಲಿಲ್ಲ. ಸರ್ವಶಕ್ತ ಅನ್ನಿಸಿಕೊಂಡವ ಶ್ರೀಕೃಷ್ಣ ಕುಬ್ಜೆಯ ಡೊಂಕನ್ನು ನೇರ ಮಾಡಿದ್ದಾನವನು. ಪಾಂಡವರ ವಿಷಯಕವಾದ ನಿನ್ನ ಮನದ ಕೊಂಕನ್ನವನು ನೇರ ಮಾಡಲಿಲ್ಲ ಅಲ್ವಾ? ರಣವೀಳ್ಯ ತಕ್ಕೊಂಡ ಅಲ್ವಾ? ಹಾಗಾದ್ರೆ ನಾನು ಯಾಕೆ ಇನ್ನು ನಿನಗೆ ಒದ್ದಾಡಬೇಕು, ನಿನಗೆ ನಾನು ಉಪದೇಶ ಮಾಡಬೇಕು? ತಿಳುಹಿ ಫಲವೇನು, ಯಾಕೆ ಹೀಗಾಗ್ತದೆ? ಹೌದಪ್ಪ, ಎಲ್ಲ ಮುಗಿಯುವ ಕಾಲ ಬಂದಿದೆ, ಅದಕ್ಕೆ ಹೀಗಾಗುವುದು. ನ ಭೂತ ಪೂರ್ವೋ ನಚಕೇನ ದೃಷ್ಟೋ ಹೇಮ್ನಕ್ಕು ರಂಗೋ ನ ಕದಾಪಿ ವಾರ್ತಾ ತಥಾಪಿ ತೃಷ್ಣ ರಘುನಂದನಸ್ಯ ವಿನಾಶಕಾಲೇ ವಿಪರೀತ ಬುದ್ಧಿ. ಆ ಹಿಂದೆ ಇದ್ದವರು ಕಂಡಿಲ್ಲ ಕೇಳಿಲ್ಲ ಹೊನ್ನ ಬಣ್ಣದ ಜಿಂಕೆಯ ವಾರ್ತೆಯ, ಆದರೂ ಸತಿ ನುಡಿಯ ಕೇಳಿಯ ರಾಘವನು ಮೃಗವ ತರಲಿಕ್ಕೆ ಹೋಗಿ ಸತಿಯ ಕಲೆದ ಕೆಡುವ ಕಾಲಕ್ಕೆ ಬುದ್ಧಿ ಇಲ್ಲೆನಿಸಿದ. ಶುಭಾಶಯಕಾರನ ಈ ಮಾತನ್ನು ಯಥಾನುವಾದ ರಾಮನಿಗೂ ಹಾಗಾಗಿದೆ. ಯಾಕೆ ಹಾಗಾಯ್ತು ಎಂಬ ಪ್ರಶ್ನೆಗೆ ಶುಭಾಶಯಕಾರ ಉತ್ತರ ಕೊಡ. ವಿನಾಶ ಕಾಲೆ, ಒಂದು ಸತಿ ಸಮಸ್ತವೂ ವಿನಾಶ ಹೊಂದಬೇಕು ಎನ್ನುವುದೇ ದೈವ ಸಂಕಲ್ಪ ಇದ್ದಿರಬೇಕು. 800 ವರ್ಷ ಒದ್ದಾಡಿದೆ, ನನ್ನ ಗರಿಷ್ಠ ಯತ್ನದಿಂದ ಈ ಮನೆತನದ ಶಾಂತಿಯನ್ನು ಕಾಪಾಡಿಕೊಳ್ಳುವುದಕ್ಕೆ ವಿನಿಯೋಗಿಸಿದೆ, ಆಗುವುದಿಲ್ಲ ಅಂತ ಆಯ್ತಲ್ಲ ಈಗ. ಹಾಗಾದ್ರೆ ಇನ್ನುಳಿದದ್ದೇನು? ಇನ್ನುಳಿದದ್ದೊಂದೇ, ನೀನು ಬುಡದಲ್ಲಿ ಹೇಳಿದಲ್ಲ ಅನಿಬರಿಗೆ ಹರಿ ಮಿತ್ರ, ಆ ಹರಿಯ ಮುಂದೆ ಈ ಅಜ್ಜನಿಗೆ ಹರಿ ನಿಯೋಜಿಸಿದ ಕರ್ತೃತ್ವ ಏನುಂಟು ಅದನ್ನು ವಿನಿಯೋಗಿಸುವುದು. ಅಜ್ಜನಿಗೆ ಏನು ಕರ್ತೃತ್ವ? ಮೊಮ್ಮಕ್ಕಳ ರಕ್ಷಣೆ, ರಕ್ಷಣೆ ಮಾಡುವುದು. ನನ್ನಪ್ಪ ಇಚ್ಛಾಮರಣಿಯಾಗುವಂತ ಹೇಳಿದ ಆ ಕ್ಷಣದಿಂದ ನನಗೆ ಅಷ್ಟೇ ಇಲ್ಲಿ ಕರ್ತವ್ಯ, ಈ ಮನೆತನದ ರಕ್ಷಣೆ. ಇದು ಯಾರಿಂದ ಪ್ರಾಪ್ತವಾಯಿತು? ತೂಲಕ್ಕೆ ಅಪ್ಪನಿಂದ, ಸೂಕ್ಷ್ಮಕ್ಕೆ ದೇವರಿಂದ. ಹೌದು, ದೇವರಿಂದ ಪ್ರಾಪ್ತವಾದದ್ದಲ್ವ, ದೇವರ ಮುಂದೆ ವಿನಿಯೋಗಿಸ್ತೇನೆ. ಮಗು ಸೇನಾಧಿಪತಿ ಆಗ್ತೇನೆ. ಆಗ್ಲಿ, ಸಂತೋಷ ಭರಿತನ ಇದೆ. ಆದ್ರೆ ಒಂದುಂಟು ಗೊತ್ತುಂಟು ನನಗೆ, ನನ್ನ ಅಜ್ಜ ಎಷ್ಟು ಬೈದ್ರು ಕೊನೆಗೆ ಒಪ್ಪಿಕೊಳ್ತಾರೆ ಹೇಳಿ. ಯುದ್ಧರಂಗದಲ್ಲಿ ಸೇನಾಧಿಪತಿ ಆಗ್ತೇನೆ ಅಂತ ಒಪ್ಪಿಕೊಂಡಿದ್ದೇನೆ ಎಂಬುದರಿಂದ ಪಾಂಡವ ಪಂಚಕರಲ್ಲಿ ಒಬ್ಬರ ಸುದ್ದಿಗೂ ನಾನು ಹೋಗುವವನಲ್ಲ ಹೇಳಿದ್ ನಿನಗೆ ನೆನಪಿಲ್ಲ. ಅದೊಂದುಂಟ. ಯಾಕೆ ಯಾಕೆ ನೀನು ಏನಾಗಿ ಬಂದಿ ಇಲ್ಲಿಗೆ? ಮೊಮ್ಮಗನಾಗಿ ಬಂದ್ರು ನನಗೆ. ಏನು ಅಜ್ಜನ ಕೈಯಲ್ಲಿ ಕತ್ತಿಕೊಟ್ಟು ಆ ಮೊಮ್ಮಕ್ಕಳ ತಲೆಗಡಿಸ್ಲಿಕ್ಕೆ ಹೊರಟಿದ್ಯಾ ನೀನು? ಅದು ಈ ಅಜ್ಜನಿಂದ ಉಳಿದವರಿಂದ ಆಗ್ತದ ನೋಡು. ಆದ್ರೆ ಒಂದುಂಟು, ದಿನ 1 ಲಕ್ಷ 10,000 ಮುಕುಟ ವರ್ಧನರ ಶಿರಚ್ಛೇದವನ್ನು ಮಾಡ್ತೇನೆ. ಎತ್ತಿದ ಧನುಸ್ಸನ್ನು ತಂದೆಗೆ ಕೆಳಕ್ಕೆ ಇಳುಕುವುದರ ಒಳಗೆ. 10,000 ಅಂದ್ರೆ ಎಷ್ಟಾಯ್ತು ಗೊತ್ತುಂಟಣ್ಣ? ಒಬ್ಬ ಮುಕುಟ ವರ್ಧನರ ಆಶ್ರಯದಲ್ಲಿ ಕೆಲವು ಕೋಟಿ ಸೈನಿಕರು, ಅಷ್ಟು ಸೈನ್ಯದ ಸಂಖ್ಯಾ ಬಲವನ್ನು ಕುಗ್ಗಿತು. ಅವರ 7 ಅಕ್ಷೋಹಿಣಿ ಸಂಪೂರ್ಣ ನಾಶ ಆಗುವವರೆಗೆ ಇದ್ರೆ ಸಾಕು ನೀವು. ದಿನಕ್ಕೆ 10 ಅಕ್ಷೋಹಿಣಿ ನೆನ್ಬಿಡ್ಗ, 10,000,000 10,000 ಮುಗುಟ ವರ್ತಾಳೆ. ಬರೇ ನಾಟಕದ ಯುದ್ಧ ಅಂತ ತಿಳಿಬೇಡ, ನಾನು ಮಾಡುವುದು ನಿನ್ನ ಕಣ್ಣೊರೆಸುವ ತಂತ್ರ ಅಂತ ಭಾವಿಸ್ಬೇಡ. ಯಾವುದನ್ನು ನೀನು ಮಾಡಿದ್ದೀಯೋ ಅದನ್ನೆಲ್ಲ ಕಣ್ಣೊರೆಸುವ ತಂತ್ರ ಅಂತ ನಾನು ಹೆಸರಿಸಿದ್ದೆ. ನಾನು ನಿನಗೆ ಈಗ ನೀಡುವ ಆಶ್ವಾಸನೆ, ಇದು ಮೊಮ್ಮಗ ಬಂದು ದಮ್ಮೆ ಹಾಕಿದ್ದಕ್ಕೊಂದು ಕಣ್ಣೊರೆಸುವ ತಂತ್ರ ಮಾಡ್ತಾ ಇದ್ದಾರೆ, ಮಂಗಡಿಸಿ ಕಳಿಸ್ತಾ ಇದ್ದಾರೆ. ತಿಳಿಬೇಡ, ಅದಕ್ಕೆ ಪುರಾವೆ ಬೇಕ. ಯುದ್ಧ ಯುದ್ಧ ರಾಮ ರಾವಣ ಮಾತ್ರ.
ಎಂಥದ್ದು ಈ ದ್ವಾಪರದ ಹುಡುಗರದ್ದು, ಇದೆಲ್ಲ ಯುದ್ಧವ, ಇದನ್ನು ಕಣ್ಣೆತ್ತಿ ನೋಡುವುದಿಲ್ಲ ಹೇಳಿ ಪಾರ್ಥನ ರಥಾಗ್ರದಲ್ಲಿ ಬೆನ್ನಾಕಿ ಕೂತಿದಾನಂತೆ ಹನುಮಂತ. ಹೌದಾ? ಒಂದು ಕ್ಷಣ ಕಾಲವಾದ್ರು ಇದು ಯುದ್ಧ ಹೌದಯ್ಯ, ವೀರ ವಿಕ್ರಮಿಗಳು ಇದ್ದಾರೆ ಇಲ್ಲಿ ಹೇಳಿ ಮುಖ ತಿರುಗಿಸಿ, ಬೆಚ್ಚಿ ಬೆರಗಾಗಿ ಮುಖ ತಿರುಗಿಸಿ ನನ್ನ ಯುದ್ಧ ಕೌತುಕವನ್ನು ನೋಡಬೇಕು ಮಾಡ್ತೇನೆ. ಅದು ಎಂಥದ್ದು ಅನಿಬರಿಗೆ ಹರಿಮಿತ್ರ, ಪಾಂಡವರ ರಕ್ಷಣೆ ಮಾಡುವ, ನೀನು ಅವನ ಹತ್ರ ಮಾತು ತಕೊಂಡಿದ್ದಿ ಏನು? ಚಕ್ರ ಹಿಡಿಯುವುದಿಲ್ಲ ಅಲ್ವಾ? ಯಾವ ಪಕ್ಷದಲ್ಲಿಯೂ ನಿಂತು ಯುದ್ಧ ಮಾಡುವುದಿಲ್ಲ, ಆಯುಧ ಪಾಣಿಯಾಗು ಅಲ್ಲ ಅವನಿಗೆ, ಆಯುಧ ಬೇಡ ರಕ್ಷಿಸಬೇಕಾದ್ರೆ ಖಂಡಿತ ಬೇಡ. ಪಾಂಡವರನ್ನು ರಕ್ಷಿಸುವಲ್ಲಿ ಆಯುಧವಿಲ್ಲದೆ ನಿಲ್ತೇನೆ ಅಂತ ಒಪ್ಪಿಕೊಂಡಿದ್ದಾನಲ್ವಾ? ಅಂಥವನು ಆಯುಧ ಪಾಣಿಯಾಗಿ ನಿಲ್ಲುವ ಹಾಗೆ ನಾನು ಮಾಡ್ತೇನೆ. ಇದು ಪ್ರತಿಜ್ಞೆ ಅಂದರೆ ನೆನಪಿರಲೆ ಅಳುಕದಿರು, ನಿನ್ನ ನಿಲುಮೆ ನಿನಗೆ, ಅದರ ಬದ್ಧತೆ ನಿನಗೆ ಇರಲಿ, ನನ್ನ ನಿಲುಮೆಯ ಬದ್ಧತೆ ನನಗೆ. ನಾನೇಕೆ ಇದರಲ್ಲಿ ಧುಮ್ಮಿಕ್ಕುತ್ತೇನೆ? ಅದು ನನಗೆ ಸಂಬಂಧಿಸಿದ್ದು. ಕೃಷ್ಣನ ಕೈಯಲ್ಲಿ ಚಕ್ರ ಹಿಡಿಸ್ತೇನೆ ಹೇಳಿದಲ್ಲಿಗೆ ಕೃಷ್ಣನನ್ನು ವಿರೋಧಿಸುತ್ತಾ ಇದ್ದೇನೆ ಅಂತಲೂ ನೀನು ವ್ಯಾಖ್ಯಾನ ಮಾಡಿಕೊಂಡ. ಅದಕ್ಕೆ ನಾನು ಹೊಣೆ ಅಲ್ಲ, ನನ್ನ ನಿಲುಮೆಗೆ ನಾನು ಬದ್ಧ. ಬೆಳಿಗ್ಗೆ ರಾಜಸ್ಥಾನಕ್ಕೆ ಬರ್ತೇನೆ, ಸಮಸ್ತ ಸೇನೆಯನ್ನು ನನಗೆ ಒಪ್ಪಿಸಿಕೊಡು. ನೈಸರ್ಗಿಕ ವಿಧಾನಗಳಿಂದಲೇ ತನ್ನ ಮೈಯನ್ನು ಕೊಡಹಿಕೊಳ್ತಾಳೆ ಆ ಭಾರವನ್ನು ಕಳಚಿಕೊಳ್ಳುವುದಕ್ಕೆ. ಪ್ರವಾಹವೋ ಚಂಡಮಾರುತವೋ ಭೂಕಂಪವೋ ಅದು ಅಲ್ಲದಿದ್ರೆ ಸಾಂಕ್ರಾಮಿಕ ರೋಗಗಳು, ನಮ್ಮ ದಕ್ಷ ಆಡಳಿತಗಾರನಾದ ಕೌರವನ ಕಾಲದಲ್ಲಿ ಇವಾವೂ ಸಂತ್ರಸ್ತವಾಗಿಸುವುದಿಲ್ಲ. ಆವಾಗ ಮಹಾಸಂಗ್ರಾಮ ಕೈಗೆಟ್ಟಿಕೊಳ್ಳಲಾಗುತ್ತದೆ. ಈ ಕಾರಣಕ್ಕೆ ಕೌರವನ ಮನದ ಕೊಂಕನ್ನು ನೇರ ಮಾಡಿಲ್ಲ ಕೃಷ್ಣ. ಕೃಷ್ಣ ಏರ್ಪಡಿಸುವಂತಹ ಯುದ್ಧ, ಹಾಗಾದ್ರೆ ಈ ಯುದ್ಧದಲ್ಲಿ ದೇವರ ಸಂಕಲ್ಪಕ್ಕೆ ನನ್ನದೊಂದು ಸೇವೆ. ದಿನ ಒಂದಕ್ಕೆ 10,000 ಮುಕುಟ ಬರ್ತಂಡ್ರ ತಲೆ ತೆಗಿತೇನೆ ಅಂದ್ರೆ ಕೆಲವು ಲಕ್ಷ ಜನ ಆಗ್ತದೆ, ತೆಗಿತೇನೆ, ಜನಸಂಖ್ಯಾ ಬಾಹುಳ್ಯವನ್ನು ನಿಯಂತ್ರಿಸ್ತೇನೆ. ಹನುಮಂತನ ಕತೆ ಬಿಡಿ, ಕೃಷ್ಣನ ಕೈಯಲ್ಲಿ ಚಕ್ರ ಹಿಡಿಸ್ತೇನೆ ಅಂದ್ರೆ ದೇವರು ಮಚ್ಚುವಂತೆ ಈ ಕೆಲಸಕ್ಕೆ ಇಳಿತೇನೆ ಅಂತ ಹೇಳಿದ್ದು. ಯಾಕೆ? ನಾನು ವೀರ ವೈಷ್ಣವ ಸ್ವಾಮಿ, ವೀರ ವೈಷ್ಣವನು ವೀರ ನಾರಾಯಣನ ಆರಾಧಕ. ನಮ್ಮ ನಾರಾಯಣ ದೇವರ ಕೈಯಲ್ಲಿ ಬಾರ್ಕೋಲು ಕೊಟ್ಟಿದ್ದಾನೆ ನಮ್ಮ ಹುಡುಗ ಅರ್ಜುನ. ನಮ್ಮ ದೇವರ ಕೈಯಲ್ಲಿ ಚಕ್ರ ಹಿಡಿಸಬೇಕು ಅಂದರೆ ವೀರ ನಾರಾಯಣನ ಸಾಕ್ಷಾತ್ಕಾರವನ್ನು ಸಾಧಿಸುತ್ತೇನೆ ಎಂಬ ತಾತ್ಪರ್ಯವನ್ನು ಹೊಂದಿ ಕೃಷ್ಣನ ಕೈಯಲ್ಲಿ ಚಕ್ರ ಹಿಡಿಸ್ತೇನೆ ಹೇಳಿದ್ದೆ. ಹಾಗಾದ್ರೆ ನನಗೆ ಸಾಕ್ಷಾತ್ಕಾರ ಲಾಭವನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನೀನು ಚಕ್ರಧಾರಿಯಾದೆ ಸ್ವಾಮಿ. ನನ್ನ ಕಾಯಕದಲ್ಲಿ ನಾನು ಭಗವತ್ ಪ್ರಸನ್ನತೆಯನ್ನು ಸಾಧಿಸಿ ಸಾಕ್ಷಾತ್ಕಾರವನ್ನು ಹೊಂದಿದೆ ಅಂದ ಮೇಲೆ ಇನ್ನು ನಾನು ಇಲ್ಲಿ ಕೂತುಕೊಳ್ಳುವುದಿಲ್ಲ, ಆದಷ್ಟು ಬೇಗ ನನ್ನನ್ನು ಕಳಿಸಿಕೊಡಬೇಕು. ಅದು ಪಶ್ಚಿಮದಲ್ಲಿ ಸೂರ್ಯ ಈಗಾಗಲೇ ಹೊತ್ತಾಗಿ ಮುಳುಗುತ್ತಾ ಇದ್ದಾನೆ. ಹೌದು, ಪಾಂಡವರ ಉದಯಕ್ಕೋಸ್ಕರ ನಾನು ಕಾಯುತ್ತಾ ಇದ್ದೇನೆ. ಆದ್ದರಿಂದ ಕಾಯಕದ ನಿರೀಕ್ಷೆಯಲ್ಲಿ, ಕಾಯದ ನಿರೀಕ್ಷೆಯಲ್ಲಿ ಮತ್ತೆ ನಾಳೆ ಸಂಧಿಸೋಣ. ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿಕೊಟ್ಟ ತಮ್ಮನ್ನೆಲ್ಲರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಇಂಥದ್ದೊಂದು ಶ್ಲಾಘನೀಯ ಪ್ರಯತ್ನವನ್ನು ಮಾಡಿದ ನಮ್ಮ ಅಣ್ಣ ಶ್ರೀ ಕೆ ಎಲ್ ಐತಾಳ ಮತ್ತವರ ಕುಟುಂಬಿಕರು ಇವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಕಾರ್ಯಕರ್ತರಿಗೆ ವೇದಿಕೆಯನ್ನು ಬಿಟ್ಟುಕೊಡುತ್ತಾ ನಿರ್ಗಮಿಸ್ತೇನೆ. ಈ ಕಾರ್ಯಕ್ರಮ ಜೋತಕವಾಗಿ ಒಂದು ಉಡುಗೊರೆಯನ್ನು ತಮ್ಮೆಲ್ಲರ ಸಮ್ಮುಖದಲ್ಲಿ ಅರ್ಪಿಸಲು ಬಯಸ್ತೇನೆ. ಯಕ್ಷಗಾನ ತಾಳಮದ್ಲೆಯನ್ನ
ಈ ಸಂದರ್ಭದಲ್ಲಿ ನಮ್ಮ ತಂದೆಯವರ ಅಪೇಕ್ಷೆ ಮೇರೆಗೆ ನಡೆಸಿಕೊಟ್ಟಂತಹ ನಮ್ಮ ಚಿಕ್ಕಪ್ಪ ಶ್ರೀಯುತ ಎಂ ಆರ್ ಸಾಮಗ ಮತ್ತು ಬಳಗದವರಿಗೆ ನಮ್ಮ ಎಲ್ಲ ಕುಟುಂಬದವರ ಸದಸ್ಯರ ಪರವಾಗಿ ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಕುರುಕ್ಷೇತ್ರ ಯುದ್ಧದಲ್ಲಿ ಅಜ್ಜನ ಎದುರು ಹೋಗುವಂತಹ ಸನ್ನಿವೇಶ ಈ ಅರ್ಜುನನಿಗೆ ಬಾರದೆ ಹೋಯಿತು. ಆದರೆ ಇವತ್ತು ಹಾಗಲ್ಲ, ನನ್ನ ದೇವ, ನನ್ನ ಭಾವ, ನನ್ನ ರಥದ ಸಾರಥಿಯಾದಂತಹ ಶ್ರೀಕೃಷ್ಣರಿಗೂ ನಮ್ಮ ಅಜ್ಜ ಭೀಷ್ಮಾಚಾರ್ಯರಿಗೂ ಏನೋ ಒಂದು ವಾಗ್ಯುದ್ಧ ನಡೆಯಿತು. ಆ ನಂತರದಲ್ಲಿ ನನ್ನ ದೇವನೇ ನನ್ನನ್ನು ಕರೆದು ಹೇಳಿದ, ಅರ್ಜುನ ಪ್ರತಿಜ್ಞಾ ಬದ್ಧನಾಗಿ ಇವತ್ತು ನಿನ್ನ ಮುಂದುವರಿಬೇಕು ಅಂತ. ಆಗ ಪ್ರತಿಜ್ಞೆ ನನ್ನ ಬಾಯಿಂದ ಹೊರಗೆ ಬಂತು, ಇವತ್ತು ನಡೆಯುವ ಯುದ್ಧದಲ್ಲಿ ಅಜ್ಜನನ್ನು ನಾನು ಗೆಲ್ತೇನೆ, ಇಲ್ಲದಿದ್ರೆ ನಾನು ನಿನ್ನ ಭಜಕ ಅಲ್ಲ ಅಂತ. ಹಾಗಾಗಿ ಈಗ ಅಜ್ಜನಲ್ಲಿ ನಾನು ಮಾತನಾಡಬೇಕಾಗಿದೆ. ಅಜ್ಜ ವಕ್ಷಾಪಾರ್ಥ ದುರದಿ ಪ್ರಾಜ್ಞರು, ನೀವು ನಾಲ್ಕು ನಾಲ್ಕು ಬ್ರಹ್ಮರ್ಷಿಗಳಿಂದ ನೀವು ಆ ಮಂತ್ರಾಕ್ಷತೆಯನ್ನ ಪಡೆದವರು. ಹೆಚ್ಚೇಕೆ, ಕ್ಷತ್ರಿಯ ಕುಲ ಕುಟಾರಕರೆನಿಸಿದಂತಹ ಭಾರ್ಗವರಾಮರ ಶಿಷ್ಯತ್ವವನ್ನ ನೀವು ಪಡೆದವರು. ಹೌದು, ಯಾವ ಕ್ಷತ್ರಿಯನಿಗಾದರೂ ಭಾರ್ಗವ ರಾಮರ ಶಿಷ್ಯತ್ವವನ್ನ ಪಡೆಯುತ್ತೇನೆ ಎನ್ನುವಂತಹ ಕಲ್ಪನೆ ಬರಲಿಕ್ಕೆ ಸಾಧ್ಯ ಉಂಟೆ? ಇಲ್ಲ. ಒಬ್ಬ ಆ ತ್ರೇತೆಯ ಮರ್ಯಾದಾ ಪುರುಷೋತ್ತಮನೆನಿಸಿದಂತಹ ಶ್ರೀರಾಮಚಂದ್ರ, ಇನ್ನೊಬ್ಬ ದ್ವಾಪರೆಯ ನೀವು ದೇವವ್ರತ. ಶ್ರೀರಾಮನು ಶಿಷ್ಯನಾದದ್ದಲ್ಲ, ನೇರ ಶಿಷ್ಯ ಅಲ್ಲ ಅಜ. ಹಾಗೆ ಅವರಲ್ಲಿ ಶಿಷ್ಯವೃತ್ತಿಯನ್ನ ಪೂರೈಸಿ 64 ವಿದ್ಯೆಗಳನ್ನ ಕಲಿತು ಹಸ್ತಿನಾವತಿಗೆ ಹಿಂತಿರುಗುವಂತಹ ಸಂದರ್ಭದಲ್ಲಿ ಅಶರೀರವಾಣಿಯೇ ಆಯ್ತಂತೆ. ಈ ದೇವವ್ರತ ತ್ರಿಲೋಕ ವಿಜಯಿ ಅಜೇಯ ಎನ್ನುವುದಾಗಿ. ಹೌದು ಅಜ್ಜ. ಆ ನಂತರದಲ್ಲಿ ಗುರುಗಳೊಂದಿಗೆ ಯುದ್ಧವನ್ನ ಮಾಡುವಂತಹ ಒಂದು ಸನ್ನಿವೇಶ ಎದುರಾಗಿ ಗುರುಗಳನ್ನೇ ದುರಮುಖದಲ್ಲಿ ವೆಚ್ಚಿಸಿದವರು ನೀವು. ಇನ್ನು ಚಿತ್ರಾಂಗದ ಎನ್ನುವಂತಹ ಒಬ್ಬ ಗಂಧರ್ವನನ್ನ ಆ ಗಂಧರ್ವ ಲೋಕದಲ್ಲಿಯೇ ಗೆದ್ದು ಬಂದವರು ನೀವಂತ. ಹೀಗೆ ಅಂತೂ ದುರದಲ್ಲಿ ಪ್ರಾಜ್ಞರು ನೀವು ಎನ್ನುವುದನ್ನ ನಾನು ಅರಿತಿದ್ದೇನೆ ಅಜ್ಜ. ಇದೆಲ್ಲ ಹಳೆಯ ಕತೆ ಆಗ್ಲಿಲ್ವೋ ಅಜ್ಜ? ಈಗ ಏನು ಇದೆಲ್ಲ? ಈಗ 800 ವರ್ಷಗಳ ಹಿಂದಿನ ಕತೆ. ಹೌದೌದು. ಆದ್ರೆ ಈಗ ಏನು? ಈಗ ಏನು? ಈಗ ಎಂತೆಂತವರೆಲ್ಲ ತಯಾರಾಗಿದ್ದಾರೆ, ಹೇಗೆ ಹೇಗೆ ತಯಾರಾಗಿದ್ದಾರೆ, ಒಬ್ಬರಕ್ಕಿಂತ ಒಬ್ರು ಮೇಲಜ್ಜ. ಅದೌದು. ಹಿಂಗೆ ದೂರ ಎಲ್ಲ ಬೇಡ, ಇಲ್ಲೇ ದ್ರೋಣಾಚಾರ್ಯರ 105 ಮಂದಿ ಶಿಷ್ಯಂದಿರಲ್ಲಿ ಏಕಮಯವಾದ್ವಿತೀಯ ಎನಿಸಿಕೊಂಡಂತಹ ಅರ್ಜುನ ನಿಮ್ಮೆದುರಿಗೆ ಇದ್ದಾನೆ. ಬೇರೆಯವರ ಮಾತು ಬೇಡಪ್ಪ, ಗುರುಗಳಾದಂತಹ ದ್ರೋಣಾಚಾರ್ಯರು ಹೇಳಿದ್ದಾರೆ. ಪಾರ್ಥ ಇನ್ನು ಲೋಕದವರು 3 ಲೋಕದ ಗಂಡ ಅಂತ ಹೇಳ್ತಾನೆ ಅಜ್ಜ. ಯಾರು ಮೆಚ್ಚಿದರೆ ಏನು? ಮೆಚ್ಚುವವರು ಮೆಚ್ಚಿದ್ರಲ್ವ ನಮ್ಗೆ ಸಂತೋಷ. ಮೆಚ್ಚಿಸುವವರನ್ನ ನಾವು ಮೆಚ್ಚಿಸಬೇಕಲ್ಲ, ನಮ್ಮ ಅಜ್ಜ ಮೆಚ್ಚಬೇಕು ಎನ್ನುವ ಆಸೆ ನನಗಿತ್ತು. ಎಲ್ಲಿಯಾದ್ರೂ ಒಂದು ಅವಕಾಶ ಸಿಕ್ಕಿದ್ರೆ ಅಜ್ಜನ ಎದುರು ಯುದ್ಧವನ್ನ ಮಾಡಿ ಯುದ್ಧದ ಮೂಲಕವಾಗಿ ಅಜ್ಜನನ್ನ ಮೆಚ್ಚಿಸಬೇಕು ಎನ್ನುವ ಆಸೆ ಒಂದಿತ್ತು ಅಜ್ಜ. ಇವತ್ತು ಆ ಆಸೆ ಪೂರೈಸುವಂತಹ ಕಾಲ ಬಂದಿದೆ. ಅವಕಾಶ ಕೃಷ್ಣ ಕೊಡಿಸಿದ್ದ. ಹೇಗೆ? ಈ ಮೊಮ್ಮಗನ ಶರ ಆದಾನ ಸಂದಾನ ಪ್ರಯೋಗ ಹೇಗೆ, ಬಾಣದ ಪೆಟ್ಟಿನ ರುಚಿ ಹೇಗೆ ಅಂತ ಒಮ್ಮೆ ನೋಡ್ತೀರಾ? ಮಗನ ಮುಂದಿನ ಮಗನು ಎಂಬ ಅರ್ಥದಲ್ಲಿ ಮೊಮ್ಮಗ ಅಂತ ಪ್ರಯೋಗ. ಲೋಕ ರೂಢಿಯಾಗಿ ಮೊಮ್ಮಗ ಆಗಿದೆ. ನೀನು ನನ್ನ ಮೊಮ್ಮಗನಲ್ವೇ? ಹೌದು.
ಬಂದದ್ದು ಒಳ್ಳೆದಾಗಿ. ಅಜ್ಜ, ಈ ಎತ್ತರವನ್ನು ನಾನು ಏರಿಕೊಳ್ಳುವುದಕ್ಕೆ ಕಾರಣಸ್ಥಾನದಲ್ಲಿ ಕಳೆದ ನನ್ನ ವಿದ್ಯಾಧ್ಯಯನದ ಆ ಕಾಲ ಉಂಟಲ್ಲ, ಅದನ್ನು ನೆನೆಸಿಕೊಂಡ್ರೆ ಈಗಲೂ ರೋಮಾಂಚನವಾಗುತ್ತೆ. ಹೌದೇ, ದೂರದ ಅನುವಿಲ್ಲದ ವನಾಂತರಗಳನ್ನು ಸಂಚರಿಸಿ ಅಲ್ಲಿರುವ ಯೋಗ್ಯ ಗುರುಕುಲಗಳನ್ನು ಆಶ್ರಯಿಸಿ ಅಲ್ಲಿ ಗುರುಗಳ ಶುಶ್ರೂಷೆಯನ್ನು ಅರ್ಥಾತ್ ಸೇವೆಯನ್ನು ಮಾಡುತ್ತಾ ಅವರ ಪ್ರಸನ್ನತೆಯನ್ನೇ ನಿರೀಕ್ಷಿಸುತ್ತಾ ಪ್ರಸನ್ನತೆಯ ದ್ಯೋತಕವಾಗಿ ಅವರಿಂದ ಪ್ರಸಾದಿಸಲ್ಪಟ್ಟದೇನುಂಟು ಅದನ್ನೆಲ್ಲ ಸಂಗ್ರಹಿಸಿಕೊಂಡು ವಿದ್ಯಾ ಪೂರ್ಣಗೊಳಿಸಿಕೊಳ್ಳಬೇಕಾದ ಕಾಲ. ಅರಮನೆಗೆ ಬಂದೆ ಮಗ, ಬಹಳ ಕಾಲ ಈ ಮನೆಯಲ್ಲಿ ಸಂತಾನ ಇರಲಿಲ್ಲ. ಮಠಣದ ಹಾಗೆ ಬಿಕೋ ಎಂಬ ಮೌನ. ಅಂಥದ್ರಲ್ಲಿ ಮುಂದೊಂದು ದಿನ 105 ಜನ ಬಾಲಕರು ಸಿದ್ಧರಾದಾಗ ನನಗೆ ಹೊಸ ಹುರುಪು ಮೂಡಿತ್ತು ಮಗ ಬದುಕಿನಲ್ಲಿ. ಹೌದೇ, ಅದರ ಮೊದಲು ಇತಿಹಾಸವೇ ಮೂಡಿತ್ತು ಬದುಕಿನ ಬಗ್ಗೆ. ಎಂಥದ್ದುಂಟು ಈ ಪ್ರಪಂಚದಲ್ಲಿ, ಏನುಂಟು ಈ ಬಾಳ್ವೆಯಲ್ಲಿ. ಬೆಳಗಾಟ ಎದ್ದು ಉಣ್ಣುವ ಕೆಲಸ, ಉಂಡಾದ ಮೇಲೆ ಒರಗುವ ಕೆಲಸ, ಒರಗಿದ ಮೇಲೆ ತಿರುಗುವ ಕೆಲಸ, ಅದಲ್ಲ ಅಂತ ಕಾಣಿಸಿದ್ದು. ನೀವು 105 ಜನ ಮಕ್ಕಳು ತಯಾರಾದಾಗ ನನ್ನ ಕಾರ್ಪಣ್ಯ ನನ್ನ ಮೊಮ್ಮಕ್ಕಳಿಗೆ ಸಿಗಬಾರದು ಅಂತ ಪಾಠ ಹೇಳುವ ಅಧ್ಯಾಪಕರನ್ನು ಮನೆ ಅಂಗಳಕ್ಕೆ ಕರೆಸಿಕೊಂಡು ಮನೆಯಲ್ಲೇ ಗುರುಕುಲ ಅಲ್ಲ ಗುರು ಮಠವನ್ನು ನಾನು ತಯಾರು ಮಾಡಿದ್ದೆ. ಹೌದಜ್ಜ, ಹೌದಾ? 105 ಹುಡುಗರಲ್ಲಿ ಒಬ್ಬ ಹುಡುಗ ತಯಾರಾಗಿದ್ದಾನೆ ಅಂತ ಗುರುಗಳು ನನಗೆ ವರ್ತಮಾನ ಕೊಟ್ಟರು. ಪಾರ್ಥೈವ ಧನುರ್ಧರ ಪಟ್ಟ ಶಿಷ್ಯನಾದಿಯಂತೇನೆ. ಒಂದಾದ್ರೂ ಸಾರ್ಥಕ ಆಯ್ತಲ್ಲ ಎಂಬ ಸಮಾಧಾನ. ಏನು ಮಾಡುವ, ಬದುಕು ಅನಂತ ತಿರುವುಗಳಲ್ಲಿ ಬೆಳತನಕ ಇತ್ತಂತೆ. ಏನು ಜೂತ, ಹೌದಾ? ಎಲ್ಲಾಯ್ತು ಅಮ್ಮಿ, ಎಂತ ಅದು ಏನಪ್ಪ ಅಡ್ಡಿಲ್ಲ ಮಾರ್ರೆ, 6000 ಸಿಕ್ಕಿ ಅಡ್ಡಿಲ್ಲ, 6000 ತನಗೆ ಸಿಕ್ಕಿದಷ್ಟು ಸಂಭ್ರಮ ಮಾಡುದು. ವ್ಯಾಪಾರಿಗಳ ಹತ್ರ ಕೇಳು, ಅಲ್ಲಿ ಪ್ರವಾಹದಲ್ಲಿ ಪೂರ ಮುಳುಗಿ ಹೋದ್ರು ಇಲ್ಲಿ ವ್ಯಾಪಾರಿಗಳು ಮಾತಾಡಿಕೊಳ್ಳುದು. ನೀನಷ್ಟು ಕಮಾಯಿಸಿದ್ಲೆ ಅಲ್ವ, ಅವ ಕಮಾಯಿಸಿದ್ರು ತಾನೇ ಕಮಾಯಿಸಿದಷ್ಟು ಸಂತೋಷ. ಅರ್ಥ, ನಿನ್ನ ಯಶೋಗಾಥೆಯ ಕುರಿತು ನನಗಾಗುತ್ತಿದ್ದ ಆನಂದ ಅಂತದ್ದನ್ನು ಪಡೆದನಂತೆ, ಇಂಥವರನ್ನು ಮೆಚ್ಚಿಸಿದನಂತೆ, ಇಂಥವರನ್ನ ಇಂಥದ್ದೆಲ್ಲ ಸಂಗ್ರಹಿಸಿದನಂತೆ. ನಮ್ಮ ಹುಡುಗ, ಆ ನಮ್ಮ ಹುಡುಗ ಎಂಬುದು ಕಾರಣ ನೀವೇ. ಆ ಸಂಗ್ರಹಿಸಿದಷ್ಟು ಪರಾಕ್ರಮವನ್ನು ಹೊಂದಿದಷ್ಟು ಸಂತೋಷವನ್ನು ನೀವು ಹೊಂದಿದ್ದೀರಿ. ಈಗ ನೀನು ರಾಜಿ, ಕಳೆದ 9 ದಿನಗಳ ಕಾಲ ನಾನು ನೀನು ಮುಖಾಮುಖಿಯಾಗುವ ಪ್ರಮೇಯವೇ ಏರ್ಪಟ್ಟಿದೆ. ಇಲ್ಲ, ಇವತ್ತು ನಾನು ಕುರಿತಿಟ್ಟು ನಿನ್ನನ್ನು ಹುಡುಕಿಕೊಂಡು ಬಂದದ್ದಲ್ಲ, ನನ್ನ 10,000 ವ್ಯವಹಾರ ಇವತ್ತಿದ್ದು ಮುಗಿದಾಗಿತ್ತು. ಸೀದ ಶಿಬಿರಕ್ಕೆ ಹೋಗಬಹುದಿತ್ತೋ ಏನೋ, ಎಂತ ಮಾಡ್ಲಿ, ಕೆಲಸ ಮುಂದುವರಿಸೋದಾ, ಶಿಬಿರಕ್ಕೆ ಹೋಗೋದ ಹೇಳುವಾಗ ನಿನ್ನ ರಥ ತಾನಾಗಿ ಈ ಕಡೆಗೆ ಬಂದೆ. ಮಾತಾಡಿದ ನಿನ್ನನ್ನು ತಯಾರು ಮಾಡಿ ಮುಂದೆ ಕಳಿಸಿದ್ದ, ಒಳ್ಳೆದಾಯ್ತು. ಎನ್ನ ಪೌತ್ರನ ಅಷ್ಟೇ ಕುಶಲವನ್ನು ನೋಡುವ ಮೊಮ್ಮಗ ಪಾರಿ ಸಂಪಾದಿಸಿದ ನೋಡ್ಬೇಕು. ಇಲ್ಲಿ ದೊಡ್ಡ ಪ್ರತಿಜ್ಞೆಯನ್ನು ಮಾಡಿಸಿದ್ದಾನೆ ಕೃಷ್ಣ. ಯಾಕೆಂದ್ರೆ ನಾನು ಪ್ರತಿಜ್ಞಾ ಬದ್ಧನಾಗಿ ಬಂದವ. ನನಗೂ ಕೃಷ್ಣನಿಗೂ ಏರ್ಪಟ್ಟ ಮಾತು ಕೊನೆಯ ಹಂತದಲ್ಲಿ ನಿನಗೆ ನಮ್ಮ ಪ್ರಾರ್ಥನ ಕೈಯಲ್ಲಿ ಸರಿಯಾದ ಪ್ರಾಯಶ್ಚಿತ್ತ ಮಾಡಿಸ್ತೇನೆ ಅಂತ ಬಂದಿತ್ತವನು. ಅದಕ್ಕೆ ನಾನು ಕೊಟ್ಟ ಉತ್ತರ, ಅರ್ಥ ಅಲ್ಲ ಯಾರೇ ಇರಲಿ,
ಇವ ಇವತ್ತು ಯಾರನ್ನೂ ಗೆದ್ದು ತೋರಿಸ್ತಾರೆ. ಆದ್ರಿಂದ ಅವನು ನಿನ್ನಂತರ ಪ್ರತಿಜ್ಞೆ ಮಾಡಿಸಿದ್ದು. ಹೌದು ಕೃಷ್ಣ, ಕರುಣ ಇದ್ರೆ ಈ ವೀರನನ್ನು ಸೋಲಿಸಿ ತೋರಿಸ್ತೇನೆ. ಸೋಲಿಸುವ ಕತೆ ಮತ್ತೆ ನೋಡುವ. ಮೊದಲು ಸೋಲಿಸುವ ನಿಟ್ಟಿನಲ್ಲಿ ನೀನು ಯತ್ನಶೀಲನಾಗಬೇಡುವ. ಆ ನಿನ್ನ ಯತ್ನದಲ್ಲಾದ್ರೂ ನಿನ್ನ ಅಸ್ತ್ರ ಕೌಶಲವನ್ನು ನಾನು ನೋಡ್ಬೋದಲ್ಲ. ಹೇಳಿದಂತೆ ನೀನು ನನ್ನನ್ನು ಸೋಲಿಸಿದಿ ಅಂತಾದ್ರೆ ಪ್ರಾಂಜಲ ಮನಸ್ಸಿನಿಂದ ಒಪ್ಪಿಕೊಳ್ತೇನೆ. ನನಗೆ ನಾಂಕಾರ ಉಂಟು. ನನ್ನನ್ನು ಮೀರಿದ ಬೆಳೆಗಾರ ಈ ಭೂಮಂಡಲದಲ್ಲಿ ಯಾರು? ಸಾತ್ವಿಕ ಪ್ರಕಟದ್ದಲ್ಲ ಹಳೆಯವರಿಗೆಲ್ಲ ಇರುವುದು ಮುಗಿತರಿಗೆ ಸ್ವಲ್ಪ ಹೇಳಿ ಅಲ್ಲ. ನಾ ಒಂದು ಕಾರುಬಾರು ಮಾಡಿದ ಒಂದು ಕಾಲ ಇತ್ತು. ಹೌದು ಈಗ ಅಲ್ಲ. ಅಲ್ಲ, 700 ವರ್ಷದ ಹಿಂದಿನ ಕಾಲ. ಆ ಕಾರುಬಾರ ಅನ್ನು ಹೌದು ಈ ಕಾಲದ ಹುಡುಗರ ಮಕ್ಕಳು ಯಾರು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಪ್ರಾಂಜಲ ಮನಸ್ಸಿನಿಂದ ಪ್ರಕಟಿಸ್ತೇನೆ. ನೀನು ಗೆದ್ದದ್ದು ಹೌದಾದ್ರೆ ನಮ್ಮ ಪರಮ ಪವಿತ್ರವಾದ ಚಂದ್ರ ವಂಶದಲ್ಲಿ ನಿನ್ನ ನಿನ್ನನ್ನು ಮೀರಿದ ವೀರಾದಿ ವೀರ ಮತ್ತೊಬ್ಬನಿಲ್ಲ ಅಂತ ಘೋಷಿಸ್ತೇನೆ. ಈ ಅರ್ಜುನನ ಗೆಲ್ಲುವುದಂದ್ರೆ ಅಷ್ಟು ಸುಲಭ ಅಂತ ತಿಳ್ಕೊಂಡ್ರ? ಯಾಕೆ ಏನೆಲ್ಲ ನನ್ನನ್ನು ನಾನು ಹೊಗಳಿಕೊಂಡ್ರೆ ನನ್ನನ್ನು ನಾನು ಕೊಂದುಕೊಂಡಂತೆ. ಆತ್ಮಶ್ಲಾಘನೆ ಮಾಡಿಕೊಳ್ಳಬಾರದು ಅಂತ ಗೊತ್ತುಂಟು. ಆದ್ರೂ ನಾನು ಏನು ಮಾಡಿದ್ದೇನೆ ಅಂತ ಹೇಳಿಕೊಳ್ಳದಿದ್ರೆ ಒಂದು ಕೆಲಸ ಮಾಡು. ಆತ್ಮ ಪ್ರಶಂಸೆ ಅಲ್ಲ, ಆತ್ಮ ಕಥನ ಅಂತ ಹೇಳು. ನಿಷಿದ್ಧವಲ್ಲ ಕಥನ? ನಿಷಿದ್ಧವಲ್ಲ ಅಜ್ಜ. ಈಗ ನನ್ನ ವ್ಯವಹಾರ ಈ ಚತುಸ್ಸಾಗರ ಪರಿವೇಷ್ಟಿತವಾದಂತಹ ಭೂಮಂಡಲದವರೊಂದಿಗೆ ಅಲ್ವೇ ಅಲ್ಲ, ಈಗ ಎಲ್ಲ ಮೇಲಿನವರೊಂದಿಗೆ. ಸುದ್ದಿ ಉಂಟು, ತಯಾರು ಮಾಡಿದ್ದಲ್ಲ ಈಗ ದೇಶದಿಂದ ಹೊರ ಕಳಿಸ್ತಾ ಇದ್ದೀತು. ಹಾಗಲ್ಲ ಚತುಸ್ಸಾಗರ ಪರಿವೇಷ್ಟಿತ ಅಲ್ಲದೆ ಹೊರಗೆ ಹೊರಗಲ್ಲ ಲಕ್ಷ ಆ ರೀತಿ ಅಲ್ಲ, ಮೇಲ್ ಲೋಕದವರೊಂದಿಗೆ. ಓಹೋ, ನಿಂದು ಚತುಸ್ಸಾಗರ ಅಲ್ಲ ಲೋಕಾಂತರದ ಲೋಕಾಂತರದ ವ್ಯವಹಾರ ಖಂಡಾಂತರದ ವ್ಯವಹಾರ ಅಲ್ಲ ಈಗ. ಈಗ ನಮ್ದು ಏನಿದ್ರು ಗಂಡಾಂತರದ ವ್ಯವಹಾರ. ಹಾಗಾಗಿ ಈ ಪ್ರಪಂಚದವರು ಸ್ವಲ್ಪ ನಮ್ಮೊಂದಿಗೆ ವ್ಯವಹಾರ ಮಾಡುವಾಗ ಆಲೋಚನೆ ಮಾಡಿಕೊಳ್ಬೇಕು. ಮೂರು ಲೋಕದ ಗಂಡ, ಗಂಡಾಂತರ, ಭೂಲೋಕದ ಗಂಡ, ಸ್ವರ್ಗ ಲೋಕದ ಗಂಡ, ಪಾತಾಳ ಲೋಕದ ಗಂಡ, ಈ ಗಂಡರ ಗಂಡಾಂತರ. ಹಾಗೆ ಈಗ ನಮ್ಮ ವ್ಯವಹಾರ ಏನಿದ್ರು ಮೇಲು ಲೋಕದವರೊಂದಿಗೆ ಅಂತದೆ. ಅಜ್ಜ ಏನು ಕೇಳ್ತೀರಿ? ಮೊನ್ನೆ ನಡೆದಂತಹ ಒಂದು ಘಟನೆ ಯಾವುದು? ಇಂದ್ರ ಕೀಲಕದಲ್ಲಿ ನಾನು ತಪಸ್ಸು ಮಾಡುತ್ತಿದ್ದಾಗ ಸಾಕ್ಷಾತ್ ಆ ಪರಮೇಶ್ವರನೇ ಹಂದಿ ಈ ಕಿರಾತ ರೂಪದಿಂದ ಬಂದಿದ್ದ. ಹೌದಂತೆ ಹೌದಂತೆ. ಅವನೊಂದಿಗೆ ಯುದ್ಧವನ್ನ ಮಾಡಿ, ಅಲ್ಲ ನನಗೆ ಅವ ಪರಮೇಶ್ವರ ಅಂತ ಗೊತ್ತಿರ್ಲಿಲ್ಲ, ಕಿರಾತ ರೂಪದಿಂದ ಬಂದದ್ದವ. ಯುದ್ಧವನ್ನ ಮಾಡಿ ಅವನನ್ನೇ ದುರಮುಖದಲ್ಲಿ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನ ನಾನು ಪಡೆದದ್ದು. ಹೌದು ಕೇಳಿದ್ದೇನೆ. ಲೆಕ್ಕ ಹಾಕಿ ಆ ನಂತರದಲ್ಲಿ ಇನ್ನು ನಿವಾತ ಕವಚರು ಕಾಲಕೇಯರು ಮುಂತಾದವರೆಲ್ಲ ದೇವತೆಗಳಿಂದಲೂ ನಿಗ್ರಹಿಸಲು ಅಸಾಧ್ಯರಾದಂತಹ ರಾಕ್ಷಸರನ್ನ ನಿಗ್ರಹಿಸಿ ದೇವೇಂದ್ರನ ಕೃಪೆಗೆ ಪಾತ್ರರಾಗಿ ಅವನ ಸಿಂಹಾಸನದಲ್ಲಿ ಅವ ಕೂರಿಸಿಕೊಂಡು ಕಿರೀಟಿ ಅಂತ ಹೇಳುವ ಹೆಸರು ಕೊಟ್ಟ ಅಜ್ಜ. ಹೀಗೆ ನಮ್ದೇನಿದ್ರು ದೊಡ್ಡವರೊಟ್ಟಿಗೆ ವ್ಯವಹಾರ ಈಗ. ಹಾಗಾಗಿ ಈಗ ನನ್ನ ಹತ್ರ ವ್ಯವಹಾರ ಮಾಡಿ, ಯಾರೆಲ್ಲರನ್ನ ಗೆಲ್ಲಬೇಕೋ ಅವರೆಲ್ಲರನ್ನು ಗೆದ್ದಿದ್ದೇನೆ, ಯಾರನ್ನ ಗೆಲ್ಲಲಾಗದೋ ಅವರನ್ನು ಗೆದ್ದಿದ್ದೇನೆ. ಅಜ್ಜ ಹೇಗೆ ಈಗ ನಿಮ್ಮೊಂದಿಗೆ ನನ್ನ ವ್ಯವಹಾರ ಆದೀತೋ ನಿಮ್ಮಿಂದ? ಈಗ ನನ್ನ ಹತ್ರ ಬುರುಡ ಬಿಚ್ಚಬೇಡ, ಬುರುಡ ಬಿಚ್ಚಬೇಡ, ಸ್ವಲ್ಪ ಹೆಚ್ಚಾಯ್ತು, ಹೆಚ್ಚಾಯ್ತು ಬಿಟ್ಟದ್ದು ಹೆಚ್ಚು. ಇದು ಗರ್ವ ಹೆಚ್ಚಾಯ್ತು. ಓಹೋ, ನಾನು ಇದನ್ನು ಅವನಿಂದ ಪಡೆದೆನು, ಹೀಗೊಂದು ವಾಕ್ಯ. ಅವನು ಇದನ್ನು ನನಗೆ ಕೊಟ್ಟನು,
ಇದು ಮತ್ತೊಂದು ವಾಕ್ಯ. ಎರಡು ಒಂದೇ ಪ್ರಕ್ರಿಯೆಯ ವರದಿ. ಈ ಎರಡು ವಾಕ್ಯಗಳು ಸಮಾನವ? ಅರ್ಥ ಅರ್ಥ ಎರಡು ಒಂದೇ, ಆದ್ರೆ ವ್ಯಾಕರಣ ರೀತಿಯ ವ್ಯತ್ಯಾಸ ಉಂಟು. ನಾನು ಇದನ್ನು ಅವನಿಂದ ಪಡೆದೇನು, ಇದರಲ್ಲಿ ಕರ್ತೃಪದ ಯಾವುದು? ನಾನು ಇದನ್ನು ಅವನು ನನಗೆ ಕೊಟ್ಟನು, ಕರ್ತೃಪದ ಯಾವುದು? ಅವನು. ಹೌದಾ? ಶಿವನಿಂದ ನಾನು ಪಾಶುಪತವನ್ನು ಪಡೆದನು ಅಂತ ಹೇಳಿದೆಯಲ್ಲ, ಪಡೆಯುವ ಕರ್ತೃತ್ವ ನಿನ್ನಲ್ಲಿರುವುದೇ ಹೌದಾಗಿದ್ರೆ, ಈಗ ನಾನೊಂದು ಕೋರಿಕೆಯನ್ನು ಹೇಳ್ತೇನೆ. ಶಿವನ ಕೈಯಲ್ಲೊಂದು ಡಮರು ಉಂಟಲ್ಲ, ತಂದು ಕೊಡಪ್ಪ. ಆಗ್ತದ ನಿನ್ನ ಹತ್ರ ಕರ್ತೃತ್ವ ಅಲ್ಲ? ಇಂದ್ರ ಕೀಲಕದಲ್ಲಿ ನೀನು ಪಾಶುಪತವನ್ನು ಪಡೆದ ಪ್ರಸಂಗದ ಪೂರ್ತಿ ವರದಿ ನಮ್ಮ ಅವಗಾಹನೆಗೂ ಬಂದಿದೆ. ನಿನ್ನ ತಪಶ್ಚರಣೆಯಿಂದ ಆ ಪ್ರದೇಶದಲ್ಲಿ ತಪಸ್ಸು ಮಾಡುತ್ತಿದ್ದ ಋಷಿಗಳಿಗೆ ತಾಳಲಾಗದ ಬಾಧೆಯುಂಟಾದದಕ್ಕೆ ಅವರೆಲ್ಲ ಸೇರಿ ಕೈಲಾಸಕ್ಕೆ ಹೋಗಿ ದೂರು ಕೊಟ್ಟರು. ಹೌದಂತೆ. ಆಗ ಅವರನ್ನು ಸಂತೈಸುತ್ತಾ ಆ ಹರನು ಬೆದರದಿರಿ, ಅವನು ನಮ್ಮವನು, ಕಿರುದಿ ದಿನದೊಳೇ ಅವನನ್ನು ಅಲ್ಲಿಂದ ಎಬ್ಬಿಸುವವು ಅಂತ ಹೇಳಿ ಕಳಿಸಿದ. ಪಾರ್ವತಿಗೆ ಕೂತುವಲ್ಲ, ಅವನು ನಮ್ಮವನು ಎಂತ ಸ್ವಾಮಿ ನೀವು ಹೇಳಿದವ ಹೇಗೆ ನಮ್ಮಮ್ಮ ಎಂತ ತಿಳ್ಕೊಂಡಿದ್ಯಾ ಹುಡುಗನ ಬಗ್ಗೆ? ಪ್ರಬಲ ಪರಾಕ್ರಮ, ಶತ್ರುಗಳಿಗೆ ಎಂದೆಂದಿಗೂ ಬೆನ್ನು ತೋರಿಸದೇ ಇರುವವನು. ಹೌದಾ? ಹಾಗಾದ್ರೆ ನನಗೊಮ್ಮೆ ಅವನ ಬೆನ್ನು ತೋರಿಸಿ. ಹೌದಾ? ಹಾಗಾದ್ರೂ ಬೇಸಾಕು. ಶಬರಿಯಾಗಿ ಆ ಪಾರ್ವತಿ ನಿಂತಾಗ ಶಬರನಾಗಿ ಈ ಹರನ್ನು ಧರೆಗಿಳಿದ. ಹೌದು, ನಿನ್ನೊಂದಿಗೆ ಹೋರಾಟ ನಡೆಯಿತು. ನಿನ್ನೆಲ್ಲಾ ಆಯುಧಗಳು ವೈಫಲ್ಯವನ್ನು ಕಂಡು ಕೊನೆಗೆ ಮುಷ್ಟಿಯುದ್ಧ ಕೆಳಸಿದಾಗ ಆ ಶಬರನು ಇತ್ತಂತ ಒಂದೇ ಒಂದು ಪ್ರಹಾರಕ್ಕೆ ನೆತ್ತರ ಗಟ್ಟಿಯನ್ನು ಬಾಯಿಯಿಂದ ಮೂಗಿನಿಂದ ಕಕ್ಕಿ ಬೋರಲು ಬಿದ್ದಿದ್ದವನು ನೀನೇ. ಹೌದಲ್ಲ? ಹೌದಲ್ಲ. ಆಗ ಪರಮೇಶ್ವರ ತೋರಿಸಿದ್ರಂತೆ, ನೋಡ ಅವನ ಬೆನ್ನು ನೋಡ್ಬೇಕು ಹೇಳಿದ್ಯಲ್ಲ, ನೋಡ್ ನಾನು ತೋರಿಸ್ತೇನೆ ಹೇಳಿ ಜನಗ ನೋಡ್. ಆವಾಗ ಮಮತಾಮಯಿ ಮಾತೆ ಗಿರಿಗೆ ಕಣ್ಣನನ್ನು ದುಂಬಾಲು ಬಿಟ್ಲು. ಸ್ವಾಮಿ ಪಾಪ ಹುಡುಗನನ್ನು ಯಾಕೆ ದಣಿಸ್ತೀರಿ, ಬೇಗ ಅವನನ್ನು ಎಬ್ಬಿಸುವ. ತಡಿ ತಡಿ, ಸುಮ್ಮನೆ ನಿಲ್ಲು, ಅದಕ್ಕೆ ಬಂದದ್ದು ನಾನು. ಯಾಕೆ ನಮ್ಮವನು. ಮಳಲ ಲಿಂಗದಲ್ಲಿ ನಿನ್ನಿಂದ ಅರ್ಚಿತವಾದಂತ ಪುಷ್ಪಗಳೆಲ್ಲ ಆ ಕಿರಾತನ ಮಂಡೆಯ ಮೇಲೆ ಕಂಗೊಳಿಸುತ್ತಿದ್ದುದನ್ನು ಕಂಡು ಆಮೇಲೆ ಆ ಕಿರಾತನೇ ಹರನು ಎಂಬ ಸತ್ಯವನ್ನು ತಿಳಿದು ನೀನು ಪ್ರಾರ್ಥಿಸಿದಾಗ ನಿನಗೆ ಪಾಶುಪಥವನ್ನು ಕೊಟ್ಟನು. ಹೌದು, ನೀನು ಪಡೆದದ್ದಲ್ಲ, ಅವ ಕೊಟ್ಟದ್ದು. ಯಾಕೆ ಕೊಟ್ಟನು? ಯಾಕೆ? ನಮ್ಮವನು. ಕೃಷ್ಣನಿಂದ ಅಂಗೀಕರಿಸಲ್ಪಟ್ಟವನೆಂಬುದು ಸುಳ್ಳೆ. ಕೃಷ್ಣನಿಂದ ಅಂಗೀಕರಿಸಲ್ಪಟ್ಟವನು ಹರನಿಗೆ ನಮ್ಮವನಾಗಿದೆ, ಮತ್ತೇನಾಗಬೇಕು? ಇದನ್ನು ದೊಡ್ಡ ಹೆಚ್ಚುಗಾರಿಕೆ ಹೇಳುವ ಹಾಗೆ ನನ್ನದ್ರೆ ಹೇಳ್ಬೇಡ. ಹೆಚ್ಚುಗಾರಿಕೆ ಅಂದ್ರೆ ಯಾವ್ದು ಗೊತ್ತುಂಟು? ಯಾವ್ದು ಹೇಳಬೇಕಾ ಹೇಳಿ. ಅಲ್ಲ, ಹೇಳದಿದ್ರು ನಿಮಗೂ ಅನ್ನೋದು ಪೂರ್ತಿ ಪೂಜೆಗೆ. ಯಾವನೇ ಗುರು ತನ್ನ ಎಷ್ಟೇ ಪ್ರೀತಿಗೆ ಪಾತ್ರನಾದ ಶಿಷ್ಯನೇ ಇರಲಿ, ತಾನರಿತ ಎಲ್ಲಾ ವಿದ್ಯೆಗಳನ್ನು ಉಪದೇಶಿಸುವುದಿಲ್ಲ. ಯಾಕೆ? ಯಾಕೆ? ಮುನ್ನೊಂದು ದಿವಸ ಶಿಷ್ಯನ ಪ್ರತಿಸ್ಪರ್ಧಿಯಾಗಿ ಬಂದ್ರೆ ಆ ಭೀತಿಗೊಳಗಾಗಿ ಯಾವ್ದಾದ್ರೊಂದು ಪ್ರಬಲ ಮಂತ್ರವನ್ನು, ಅಸ್ತ್ರವನ್ನು, ವಿದ್ಯಾ ಪ್ರಕಾರವನ್ನು ಶಿಷ್ಯನನ್ನು ವಂಚಿಸಿ ತನ್ನಲ್ಲಿ ಉಳಿಸಿಕೊಳ್ತಾನೆ ಗುರು. ನಮ್ಮ ಗುರು ಭಾರ್ಗವರು ಇದೇ ರಣಕಣದಲ್ಲಿ ನನ್ನನ್ನು ತರಾಟೆಗೆ ತಗೊಂಡ್ರು. ಅಂಬಾ ಪ್ರಕರಣದಲ್ಲಿ 20 ದಿನ ಬಿಡದೆ ಕಡಕಡಿ ಉಂಟಾಯ್ತು ನನಗೂ ಅವರಿಗೂ. 20ನೇ ದಿವಸ ರಾತ್ರಿ ಬೆಳಕ್ ತನಕ ಚಡಬಡಿಸಿದ್ರು ನಿದ್ರೆ ಇಲ್ಲದೆ ಅವರು. ನನಗೆ ರಾತ್ರಿ ಸ್ವಪ್ನದಲ್ಲಿ ಸ್ವರ್ಗದ ವಶಗಳು ಬಂದು ಮಂತ್ರಾಸ್ತ್ರವನ್ನು ಉಪದೇಶಿಸಿದ್ರು. ಬೆಳಿಗ್ಗೆ ಪುನಃ ಶುರುವಾಯ್ತು ಯುದ್ಧ ಮಾಡುವಾಗ. ನಾನು ಪ್ರಸ್ವಾಪನ ಹೂಡುವಾಗ ನಮ್ಮ ಗುರುಗಳು ಕೊಡಲು ಹಿಡ್ಕೊಂಡು ಆತಿಥ್ಯ ನೋಡ್ತಾರೆ, ಆಕಾಶ ನೋಡ್ತಾರೆ. ಮೊದಲ ದಿವಸ ರಾತ್ರಿ ಸ್ವರ್ಗಕ್ಕೆ ಸಂದೇಶ ಕಳಿಸಿದ್ರು. ಓಹೋ, ಯಾಕೆ? ಯಾಕೆ? ಅವರು ಚಿರಂಜೀವಿ, ನಾನು ಇಚ್ಛಾಭರಣಿ, ಯುದ್ಧಕ್ಕೆ ಶುರು ಮಾಡಿ ಆಗಿದೆ, ಕೊನೆ ಮಾಡುದು ಹೇಗೆ? ಯಾರಾದ್ರೂ ಒಬ್ರು ಸಾಯ್ಬೇಕಲ್ಲ.
ಎಂತ ಮಾಡುದು ಉಪಾಯ ಇಲ್ಲದವರು ಸ್ವರ್ಗಕ್ಕೆ ಸಂದೇಶ ಎಂತಾದ್ರೂ ಮಾಡಿ ನೀವು ನಮ್ಮ ಮಧ್ಯಕ್ಕೆ ಬಂದ ಹಾಗಿದ್ರು ಎಂತಾದ್ರೂ ಒಂದು ಉಪಕಾರ ಅರ್ಥಕ್ಕೆ ಅಡುತ್ತಿದ್ದಲ್ಲಿ ಮೊದಲೇ ಸಂದೇಶ ಕೊಟ್ಟಿದ್ರು ಕಾಣಿಸ್ತದೆ. ಹಾಗಾಗಿ ಯುದ್ಧ ನಿರತನಾದಾಗ ಒಮ್ಮಿನ ನಮ್ಮಲ್ಲಿ ನಭೋವಾಣಿ ಬಂದದ್ದು ಗೊತ್ತುಂಟ. ಚಿನ್ಮಯಾತ್ಮಕ ಕೇಳು ಈ ಭೀಷ್ಮನಾಗ ಸೋಲುವವನಲ್ಲ ಶುರು ನಮ್ಮ ಗುರುಗಳನ್ನು ಕರೆದೇಳಿ. ಓಹ, ಅದನ್ನು ಅನುಸರಿಸಿ ಆ ಗುರುಗಳು ಪರಮ ಶಿಷ್ಯನೇ ನಿನ್ನ ದುರಕ್ಕೆ ಆನು ಸೋತೆ ಮಾರಾಯ. ಹೀಗೆ ಗುರುಗಳನ್ನು ಸೋಲಿಸಿದ ಧೀಮಂತ ಶಿಷ್ಯ ನನ್ನ ಮುಂದೆ ಆದ್ರೆ ಒಂದುಂಟು, ನೀನು ಈಗ ಈ ಕಬ್ಬಿಣದ ಕಾರ್ಖಾನೆಯ ಮುಂದೆ ನಿನ್ನ ಗುಂಡು ಸೂಜಿ ತೋರಿಸ್ಲಿಕ್ಕೆ ಬಂದಿದ್ಯಲ್ಲ. ಅದು ಏನೇ ಇರಲಿ ಆದ್ರೆ ಒಂದುಂಟು, ಎಂತ ಆ ಗುರು ಯಾರೇ ಇರಲಿ ತನ್ನ ಶಿಷ್ಯನಿಂದ ತಾನು ಸೋತೆ ಅಂತ ಒಪ್ಪಿಕೊಂಡಲ್ಲಿ ಅವನ ದೊಡ್ಡತನ ಉಂಟಲ್ಲ. ಅದು ಇಲ್ಲ ಬೇಕಲ್ಲ, ಶಿಷ್ಯಾದಿಚ್ಚೇತ್ ಪರಾಜಯ. ಆದ್ರೆ ಅದುವೇ ಹರ್ಕೆ, ಆದ್ರೆ ಹರ್ಕೆ ಅಂತೇಳಿ ಹೇಳಲಿಲ್ಲಲ್ಲ ಮೊದಲು. ಅದು ಆಗಿಲ್ಲ, ಅಲ್ಲಿಗೆ ಅವನ ಗುರುತ್ವದ ಸಾರ್ಥಕ್ಯವೂ ಆಯ್ತಲ್ಲ. ಆಗ್ಲಿ, ಆ ರೀತಿ ಮಾಡ್ಬೇಕಾದ್ರೆ ಈ ಶಿಷ್ಯ ಎಷ್ಟು ಎತ್ತರಕ್ಕೆ ಇರಲ್ಲ, ಅದು ಮುಖ್ಯ. ಅವರಿಗೆ ಭಾಗ್ಯ ಅದು ನಮ್ಮಿಂದಾಗಿ ಸಿಗ್ತದೆ ಅಂತ ಆದ್ರೆ ಇವ ಅಷ್ಟೇ ಎತ್ತರದವನಾಗಬೇಡ. ಅಜ್ಜ ಎಂತದ್ದು ಎಂತದ್ದು ಯಾವುದಕ್ಕೆ ಹೊರಟದ್ದು ಎಂತ ಏನಾಗ್ತದೆ ದಿವಸ ಗೆಲ್ಲಿಕ್ಕಾಗ್ತಾ ನೋಡು. ಅದಕ್ಕೆ ನನಗೆ ಬೇಸರ ಆಗಿ ನನಗೆ ಮಾತಿಗೆ ಹೊರಟದ್ದು.
ಅಜ್ಜ, ತಂದೆ ತೀರಿದ ಬಳಿಕ ಅನಾಥರಾಗಿದ್ದ ನಮ್ಮನ್ನ ಋಷಿಸ್ತೋಮ ಹಸ್ತಿನಾವತಿಯ ಹೆಬ್ಬಾಗಿಲಿಗೆ ತಂದು ಒಪ್ಪಿಸಿದಾಗ ನಮ್ಮೆಲ್ಲರನ್ನ ನೀವು ಒಪ್ಪಿಕೊಂಡವರು. ಆ ನಂತರದಲ್ಲಿ ನಮ್ಮ ತಂದೆಯ ಸ್ಥಾನದಲ್ಲಿ ನಿಂತು ನಮ್ಗೆ ಆಗಬೇಕಾದಂತಹ ಸಂಸ್ಕಾರಗಳನ್ನ ಕೊಡಿಸಿದವರು, ವಿದ್ಯಾಭ್ಯಾಸವನ್ನ ಕೊಡಿಸಿದವರು ನೀವು. ನಾವು ಕೂಡ ತಂದೆಯ ಸ್ಥಾನದಲ್ಲಿಯೇ ನಿಮ್ಮನ್ನ ಕಂಡವರು ಅಜ್ಜ. ನಿಮ್ಮ ತೊಡೆಯ ಸೋಕಿನಲ್ಲಿಯೇ ನಾವು ಬೆಳೆದವರು ಅಜ್ಜ. ಆದ್ರೆ ಅಂತಹ ಅಜ್ಜ ಇವತ್ತು ನಮ್ಮ ಎದುರಿನಲ್ಲೇ ಬಂದು ನಿಂತಿದ್ದೀರಲ್ಲ. ಹೌದು, ಕುರು ಸೇನೆಯ ಸೇನಾನಿಯಾಗಿ ಬಂದು ನಿಂತಿದ್ದೀರಲ್ಲ ಅಜ್ಜ. ನಮ್ಮಿಂದ ಯಾವ ಅಪರಾಧ ಆಗಿದೆ ಹಸ್ತಿನಾವತಿಯ ಸಿಂಹಾಸನಕ್ಕೆ? ಅರ್ಥ ಆಗ್ಲಿಲ್ಲ. ಇಲ್ಲ, ಆದ್ರೆ ಈಗ ನನಗೆ ಅರ್ಥ ಆಗ್ತಾ ಇದೆ ಅಜ್ಜ. ಏನು? ನಾವು ತಿಳ್ಕೊಂಡದ್ದು ಎಲ್ಲಿಯೋ ತಪ್ಪಾಗಿ ಹೋಗಿದೆ. ಏನ್ ತಿಳ್ಕೊಂಡ ತಪ್ಪ ಅಜ್ಜ? ನಮ್ಮವರು ನಮ್ಮ ಹಿತೈಷಿಗಳು ಅಂತ ಇಲ್ಲಿಯವರೆಗೂ ನಾನು ತಿಳಿದಿದ್ದೆ. ಅಯ್ಯೋ, ಹೌದು, ನಾನು ಹಿತೈಷಿ ಅಲ್ವಾ? ಈಗ ನೋಡುವಾಗ ಸ್ವಲ್ಪ ಏನೋ ಒಂದು ಗೊಂದಲ, ಹೊಸ ತರ್ಕ, ಹೊಸ ತರ್ಕ ಮೂಡ್ತಾ. ಎಂತದ್ರು ನೋಡ, ಕೇಳು. ಶತಶೃಂಗತ ಪರ್ವತದ ತಪ್ಪಲಿನಲ್ಲಿ ನಮ್ಮ ಅವ್ವೆ ನಮ್ಮಣ್ಣಂದಿರನ್ನ ಹಡೆದಾಗ ಆ ಸುದ್ದಿ ಹಸ್ತಿನಾವತಿಯ ಅಂತಃಪುರದಲ್ಲಿರುವಂತಹ ಗಾಂಧಾರಿ ದೇವಿಯ ಕಿವಿದೇವಿಗೆ ಅಪ್ಪಳಿಸ್ತದೆ. ಅವಳು ತನ್ನ ಹೊಟ್ಟೆಯನ್ನ ಪಡೆದುಕೊಳ್ತಾಳೆ, ಗರ್ಭಪಾತ ಆಗುತ್ತದೆ. ಹೌದು, ಆದ್ರೆ ಆ ಸುದ್ದಿ ಅಲ್ಲಿಯೇ ಆ ಚಾವಡಿಯಲ್ಲಿರುವಂತಹ ಭೀಷ್ಮಾಚಾರ್ಯರಿಗೆ ಕೇಳುವುದಿಲ್ವಾ? ಅಯ್ಯೋ, ನನ್ನನ್ನು ದಾಟಿ ಆ ಸುದ್ದಿ ಅಂತಃಪುರಕ್ಕೆ ಹೋಗ್ಬೇಕು. ಹಾಗಾದ್ರೆ ಭೀಷ್ಮಾಚಾರ್ಯರಿಗೆ ಸುದ್ದಿ ತಿಳಿದರೂ ಕೂಡ ಶತಶೃಂಗದ ಪರ್ವತದ ತಪ್ಪಲಿನಲ್ಲಿ ನಮ್ಮ ಹಸ್ತಿನಾವತಿಯ ಸಿಂಹಾಸನಕ್ಕೊಂದು ಉತ್ತರ ದಾಯಿತ್ವ ಹುಟ್ಟಿಕೊಂಡಿದೆ ಎನ್ನುವ ಕಾರಣದಿಂದ ನಾಲ್ಕಾರು ಜನ ಸೂಲಗಿತ್ತಿಯರನ್ನು, ಮಗು ಕುಂತಿ ಎಂಬವಳು ನಮ್ಮನೆಯ ಮಗು ಅಲ್ವಾ, ಅಲ್ಲಿ ಕಾಡಿನಲ್ಲಿ ಹೆರಿಗೆ ಆಗ್ತಾ ಉಂಟು. ನಾಲ್ಕು ಮೂಟೆ ಒಳ್ಳೆ ಮೆಣಸು ಕಳಿಸ್ಬೇಕು ಬೇಡುವ? ಬಾಣಂತಿ ಮದ್ದು ಇದೆಲ್ಲ ಕಳಿಸ್ಬೇಕಿತ್ತ ಬೇಡುವ? ಕಳಿಸಲಿಲ್ಲ, ಕಳಿಸಲಿಲ್ಲ. ಅಲ್ಲಿಗೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನಿರ್ಲಿಪ್ತರಾಗಿಯೇ ಇದ್ದವರು ನೀವು. ಆ ನಂತರ ಋಷಿಸ್ತೋಮ ನಮ್ಮನ್ನು ಕರೆ ತಂದಾಗ ನೀವು ಒಪ್ಪಿಕೊಂಡದ್ದು ಯಾಕೆ? ಯಾಕೆ ಈಗ ನನಗೆ ಗೊತ್ತಾಯ್ತು. ನನ್ನ ತರ್ಕ ನಿಮ್ಗೆ ಗಡ್ಡದವ್ರನ್ನ ಕಂಡ್ರೆ ಸ್ವಲ್ಪ ಭಯ ಭಕ್ತಿ ದಾಕ್ಷಿಣ್ಯ ದಾಕ್ಷಿಣ್ಯ ಹೇಳಿದ ಮೇಲೆ ಬರ್ತೇನೆ. ಹಾಗಾಗಿ ನಮ್ಮನ್ನು ಒಪ್ಪಿಕೊಂಡ್ರಿ. ಆ ನಂತರದಲ್ಲಿ ಅಂದ್ರೆ ಅಂತರಂಗಿಕವಾಗಿ ಒಪ್ಪಲಿಲ್ಲ, ಅಂತರಂಗದಲ್ಲಿ ಒಪ್ಪಿದ್ರೆ ನಮ್ಮ ಎದುರು ಈ ರೂಪದಲ್ಲಿ ನೀವು ಇರ್ತಿರ್ಲಿಲ್ಲ ಇವತ್ತು. ಆ ನಂತರದಲ್ಲಿ ನಮಗೆ ಕೊಡಿಸಬೇಕಾದಂತಹ ಸಂಸ್ಕಾರಗಳು ಅದೆಲ್ಲ ಯಾಕೆ? ಜನರ ಕಣ್ಣಿ ಮಣ್ಣಾಕ್ಲಿಕ್ಕೆ. ಹಾ, ಗೊತ್ತುಂಟಲ್ವ, ಲೋಕಾಪವಾದ ಬರಬಾರದು. ಆ ನಂತರ ವಾರಣಾವತದಲ್ಲಿ ಉತ್ಸವ ನಡೆಯುವ ನೆಪದಲ್ಲಿ ನಾವು ಅಲ್ಲಿಗೆ ಹೋದ್ವಿ. ಹೌದು, ಅಲ್ಲಿ ನಮಗಾಗಿ ನಮ್ಮನ್ನ ಕೊಲ್ಲುವ ಕಾರಣದಿಂದಲೇ ಒಂದು ಅರಗಿನ ಆಲಯ ಸಿದ್ಧವಾಗಿತ್ತು ಎನ್ನುವುದು ಹಸ್ತಿನಾವತಿಯ ಪಾರ್ವಪತ್ಯ ಮಾಡುತ್ತಿದ್ದಂತಹ ನಮ್ಮ ಅಜ್ಜನ ಅರಿವಿಗೆ ಬಾರದೆ ಹೋಯ್ತೆ. ಅಯ್ಯೋ, ನನಗೆ ಚೆನ್ನಾಗಿ ಗೊತ್ತಾಗಿದೆ. ಗೊತ್ತಾಗಿತ್ತ? ಒಟ್ಟು 487 crore ಬಿಡುಗಡೆ ಆಗಿತ್ತು. ಆಹಾ, ಅರಮನೆ ಬಿಡುಗಡೆ ಮಾಡಿದ್ದು ನೀವೇ? ನಾನು ಬಿಡುಗಡೆ ಮಾಡಿದ್ದೆ. ಬಿಡುಗಡೆ ಆಗಿದೆ, ನಿಮ್ಮ ಅವಗಾಹನೆಗೆ ಬಂದಿದೆ. ಬಂದಿದೆ, ಬಂದಿರುತ್ತಾ ನೀವು ಸುಮ್ಮನೆ ಕೂತ್ರಲ್ಲ. ಇದು ಹತ್ತಿನಾವತಿ ಏನು, 1,00,000 ವ್ಯವಹಾರವೇ ಇಲ್ಲ ನಮ್ಮ ಹತ್ರ. ಕೋಟಿ ಗಟ್ಟಲೆ. ಹೌದಪ್ಪ, ಕೋಟಿ ನಂದಲ್ಲ. ಹತ್ತಿನಾವತಿ ಆ ನಂತರ ಅದು ಗೊತ್ತಿರುತ್ತಾ? ಗೊತ್ತಿರುತ್ತಾ ನೀವು ಸುಮ್ಮನೆ ಕೂತ್ರು? ಹೋಗು ಹೋಗು, ಬೇಡ ಹೇಳ್ಬೇಕಿತ್ತು ಅಲ್ವಾ? ಅಲ್ಲಿರುವ ನಮಗೆ ನಮ್ಮನ್ನ ಕಳುಹಿಸಲೇಬಾರದಿತ್ತು ಅಲ್ಲಿಗೆ. ನೀವು ಹೋಗೋದು ಬೇಡ ಮಕ್ಕಳೇ, ಮೂರಾಯ್ತು, ನೀವು ಹೋಗಬಾರದು ಅಲ್ಲಿಗೆ ಅಂತ ಹೇಳ್ಬೋದಿತ್ತು. ಆ ನಂತರ ಅಜ್ಜ, ನಮ್ಮಣ್ಣ ಯುಧಿಷ್ಠಿರನಿಗೆ ಇಲ್ಲಿನ ಯುವರಾಜ್ಯಾಭಿಷೇಕ ಆಗಿದೆ, ಆದ್ರೆ ಪಾಲುಪಟ್ಟಿ ಮಾಡಿ ನಮ್ಮನ್ನ ಇಂದ್ರಪ್ರಸ್ಥಕ್ಕೆ ಕಳುಹಿಸ್ತೀರಲ್ವ ನೀವು? ನೀವಂದ್ರೆ ಹಿರಿಯವರಲ್ಲ, ಹಿರಿಯವರಲ್ಲಿ ಧ್ವನಿ ಇರುವವರು ನೀವು, ಹಾಗಾಗಿ ನಿಮ್ಮ ಕುರಿತಾಗೆ ನನ್ನ ಆಕ್ಷೇಪ. ನಾಲ್ಕು, ಆ ನಂತರ ಇಲ್ಲಿ ಒಂದು ಕಪಟ ದ್ಯೂತದ ಕೈತವಾದ ದ್ಯೂತದ ವ್ಯವಸ್ಥೆ ಆಗಿದೆ ಎಂದು ಗೊತ್ತಿರುತ್ತಾ ಅದನ್ನ ತಡೀಲಿಲ್ಲ ನೀವು? ದ್ಯೂತ ನಡೆದೇ ಹೋಯ್ತಲ್ಲ ಅಜ್ಜ. ಐದು, ಆ ದ್ಯೂತದ ಸಂದರ್ಭದಲ್ಲಿ ನಡೆದದ್ದೇನು? ಏನು? ನಮ್ಮೈವರ ಪತ್ನಿ ಹಸ್ತಿನಾವತಿಯ ಮನೆಯ ಭಾಗ್ಯಲಕ್ಷ್ಮಿಯಾದಂತಹ ದ್ರೌಪದಿಯ ಮಾನಾಪಹರಣದ ಒಂದು
ಕಥೆಯೂ ನಡೆದು ಹೋಯ್ತಲ್ಲ. ಹೌದು ಅಜ್ಜ, ಆ ಹೊತ್ತಿಗೆ ನಿಮ್ಮ ಬಾಯಿಗೆ ದಬ್ಬಣದಿಂದ ಹೊಲಿಗೆ ಹಾಕೊಂಡು ಕೂತಿದ್ರ, ತುಟಿ ಒಂದಿನಿತು ಅಲುಗದೆ ಹೋಯ್ತಲ್ಲ. ಈ ಕೈಯಲ್ಲಿ ಇನ್ನು ಬರಲಿಲ್ಲ. ಆರಾಯ್ತು ಬಿಡಿ ಬಿಡಿ. ಆ ನಂತರ ಮೊನ್ನೆ ಮೊನ್ನೆ ನಡೆದಂತಹ ಪ್ರಕರಣ ಯಾವುದು? ಗೋಗ್ರಹಣದ ಸಂದರ್ಭದಲ್ಲಿ ಅವ ಬರ್ಲಿ, ಆ ಕೌರವ ಅಂತಹದ್ದಕ್ಕೆ ಇರುವವ, ನಮ್ಮನ್ನು ಹುಡುಕಿ ತೆಗಿಲಿಕ್ಕೆ ಅವ ಬಂದಿದ್ದಾನೆ. ಆದ್ರೆ ಅವನ ಒಟ್ಟಿಗೆ ನೀವು ಬರುವುದ ಅಜ್ಜ? ಹೇಳು. ಹುಡುಕಿ ಸಿಕ್ಕಿದ್ರೆ ಪುನಃ 12 ವರ್ಷಗಳ ವನವಾಸ, 1 ವರ್ಷ ಅಜ್ಞಾತವಾಸ. ಅಂತೂ ಈ ಪಾಂಡವರು ಊರಿನಲ್ಲಿ ಇರ್ಲಿಕ್ಕೆ ಅರ್ಹರಲ್ಲ, ಇವರು ಕಾಡುಪಾಲಾಗಿ ಇರಬೇಕು ಎನ್ನುವ ತೀರ್ಮಾನಕ್ಕೆ ನೀವು ಬಂದ್ರು. ನೀನು ಯಾಕೆ ಈ ನೆಲೆಯಲ್ಲಿ ತರ್ಕ ಮಾಡ್ತಾ ಇದ್ದಿ? ನನಗೆ ಎಲ್ಲೂ ನಿಮ್ಮ ಬಗ್ಗೆ ಸಹಮತ ಇರಲಿಲ್ಲ ಹೇಳುವ ತರ್ಕ ಈಗ ಹೇಳ್ತಾ ಇದ್ದೀಯ. ಯಾಕೆಂದ್ರೆ ಇವತ್ತು ನೀವು ಕುರು ಸೇನೆಯ ಸೇನಾನಿಯಾಗಿ ಬಂದಿದ್ದೀರಿ. ಈಗ ಮೊಮ್ಮಕ್ಕಳು ಉಭಯ ಕುಲದವರು, ಈಗ ಕೌರವರು ಪಾಂಡವರು ಹೇಗೂ ತೀರ್ಮಾನ ಆಗಿದೆ. ಉಭಯ ಕುಲ ಅಂತ ಹೇಳಬೇಕು ಬೇಡವ? ಅಂತೂ ಉಭಯ ಕುಲ ಪಿತಾಮಹರು ಮಹರು ಅಂತ ನೀವಿಲ್ವ? ಹಾಗಿರುತ್ತಾ, ಇಬ್ರೂ ಮೊಮ್ಮಕ್ಕಳಲ್ವಾ ನಿಮ್ಗೆ? ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಅಂತ ಆಗುವುದಿಲ್ವ? ಕುರು ಸೇನೆಯ ಸೇನಾನಿಯಾಗಿ ಬಂದಿದ್ರಲ್ಲ, ಇದು ಸರಿಯೇ? ಮಾತಾಡಿ ಅಜ್ಜ, ಮಾತಾಡಿ. ಏನು ಮಾತಾಡ್ಲಿಕ್ಕೆ ಬರ್ತದೆ ಹೇಳಿದ್ರ ಪ್ರದರ್ಶನ ಮಾಡು. ಈಗ ಪೂರಾ ನೆನಪ ನೀವು ಲೆಕ್ಕ ಮಾಡಿದ್ರಲ್ಲ, ಮುಗೀತು ಅಂತಲ್ಲ, ನೆನಪಾದದ್ದು ಮಾತ್ರ ಹೇಳಿದ್ದೇನೆ. ಬಾಕಿ ಉಳಿದದ್ದು ಎಷ್ಟುಂಟು ನೆನಪಿಲ್ಲ ನನಗೆ. 8 ಬೆರಳು ಉಪಯೋಗಿಸಿದ್ದೇನೆ, ಇನ್ನು 2 ಉಂಟು. ಹೇಳುದಿಲ್ಲ, ನೆನಪಾಗುದಿಲ್ಲ ಈಗ. ಅಲ್ಲ ಮಗು, ಪ್ರಾಯ ಆಯ್ತು ನಿನಗೆ, ಇನ್ನೂ ಮಕ್ಕಳ ಹಾಗೆ ಮಾತನಾಡೋದಕ್ಕೆ ನಾಚಿಕೆ ಆಗುದಿಲ್ಲ. ಯಾವ ಮಾತಜ್ಜ, ಏನ್ ಹೇಳ್ತಾ ಇದ್ದೀನಿ? Yeah.
ಅಜ್ಜ ಹರೆಯ ಜಾರಿ ಜರೆಯ ಸಮೀಪಿಸುತ್ತಿರುವವರಲ್ಲಿ ನೀನೂ ಒಬ್ಬ. ಕಿರೀಟವನ್ನು ಸ್ವಲ್ಪ ಹಿಂದಕ್ಕೆ ಸರಿಸಿ ನೋಡಿದ್ರೆ ನಿನ್ನ ಮುಂದಲೆಯಲ್ಲಿ ನರಕೂದಲುಗಳು ನಿನ್ನ ಕಣ್ಣಿಗೆ ರಾಕಿ. ಹೌದು, ಮಕ್ಕಳ ಹಾಗೆ ಮಾತಾಡ್ತೀವಿ. ಬಾಲಭಾಷೆ ಅಂದ್ರೆ ಯಾವ್ದಕ್ಕೆ ಹೇಳೋದು ಗೊತ್ತುಂಟ? ಯಾವ್ದಜ್ಜ ಮಕ್ಕಳ ಮಾತು ಹೇಳುದು? ಯಾಕೆ ಯಾಕೆ ತೂಲ ನೋಟಕ್ಕೆ ನಿಲುಕುವ ದೃಶ್ಯದಿಂದಲೇ ಅದಕ್ಕೆ ಅರ್ಥವನ್ನು ಕಲ್ಪಿಸುವುದಕ್ಕೆ ಬಾಲಭಾಷೆ ಅಂತ. ಓಹೋ, ಮಕ್ಕಳು ಈ ಪ್ರಪಂಚದ ಕುರಿತು ಅನನುಭವಿಗಳು, ಅಜ್ಞಾನಿಗಳು. ತೆರೆದ ಕಣ್ಣುಗಳಿಂದ ಈ ಪ್ರಪಂಚವನ್ನು ನೋಡುವಾಗ ಅವುಗಳನ್ನು ಆಕರ್ಷಿಸುವುದು ಈ ಪ್ರಪಂಚದಲ್ಲಿರುವ ಬಣ್ಣಗಳು. ಅದರ ಮೇಲಿಂದಲೇ ಅವು ಅರ್ಥವನ್ನು ಕಲ್ಪಿಸಲಿಕ್ಕೆ ಹೋಗುತ್ತವೆ. ಪಚ್ಚೆ ದನದ ಗೊಂಬೆ ಇರ್ತದೆ, ದನ ಪಚ್ಚೆ ಬಣ್ಣದುಂಟ, ಹಸಿರು ಬಣ್ಣದ ಸಾಧ್ಯವೇ ಇಲ್ಲ. ಆದ್ರೂ ಆ ಬಣ್ಣದಿಂದ ಈ ಮಗು ಮರಳಾಗಿರ್ತದೆ, ವ್ಯಾಪಾರ ಆಗ್ತದೆ. ಕೆಂಪು ಆನೆಯ ಗೊಂಬೆ, ಮರದಾನೆಯ ನೇರಿ ಮರವಂ ಮರವಂ ತರಳಂ. ಬಡಗಿ ಮರದಿಂದ ಒಂದು ಆನೆಯನ್ನು ನಿರ್ಮಿಸಿ ಕೊಟ್ರೆ ಮಗುವಿಗದು ಆನೆಯೇ. ನಮಗಲ್ವ ಕಟ್ಟಿಗೆ ಇತ್ತುಂಟು. ಹೌದು, ಬಣ್ಣಕ್ಕೆ ಮಕ್ಕಳು ಸೋಲ್ತಾವೆ ಎನ್ನುವುದನ್ನು ಅಂಗಡಿಯವರು ತಿಳಿದಿದ್ದಾರೆ, ಬಟ್ಟೆ ಅಂಗಡಿಯವರು. ಎರಡು ಗಜ ಬಟ್ಟೆ ತಕೊಂಡ್ರೆ ನಮ್ಮ ಮಗುವಿನ ಅಂಗಿ ಚಡ್ಡಿ ಎರಡು ಅದರಲ್ಲೇ ಆಗುತ್ತದೆ, 50 ಒಳಗೆ ಮುಗಿತದೆ. ಆದ್ರೆ ಮಗುವಿನ ಬಗೆಗೆ ಮಮತಾಮಯ್ಯ ಆದ ಅಪ್ಪ ಆ ಮಗುವನ್ನು ಸಿದ್ಧ ಉಡುಪುಗಳ ಅಂಗಡಿಗೆ ಕರ್ಕೊಂಡು ಹೋಗ್ತಾನೆ. ಅಂಗಡಿಯವನಿಗೆ ಗೊತ್ತುಂಟು ಮಗುವಿನ ಬಗ್ಗೆ ಭಾರಿ ಪ್ರೀತಿ ಇರುವವ ಈ ಅಪ್ಪ ಅಂತ. ತೆಗಿತಾನೆ ಹಾಕ್ತಾನೆ ರಾಶಿ 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 ಬಟ್ಟೆಗಳನ್ನು. ಮಗು ಹಠ ಮಾಡ್ತದೆ, ಅಪ್ಪ ನನಗೆ ಅಂಗಿ ಬೇಕು ಅಂತದೆ. ಹೌದಾ ಎಷ್ಟು ಸ್ವಾಮಿ? 348. ಹಾ 320 ಕಮ್ಮಿ ಕೊಡಿ ತಂದ್ರೆ 328 ಕೊಡಿ. ಕೊಡ್ತಾನೆ ಯಾಕೆ ಯಾಕೆ? ಇವನಿಗೆ ಮಗುವಿನ ಸಂತೋಷ ಬೇಕು. ಅದು ಅಂಗಡಿಯವನಿಗೆ ಗೊತ್ತುಂಟ, ಅದನ್ನು ನಗದೀಕರಿಸಿಕೊಳ್ಳಿಕ್ಕೆ ಮಾಡಿದ ಉಪಾಯ. ಅದು ಎಂತ ಅಂಗಿ ಗೊತ್ತುಂಟ? ಎಂತದ್ದು? ಕುತ್ತಿಗೆ ಒಂದು ಬಣ್ಣ, ಕೈ ಒಂದು ಬಣ್ಣ, ಕಿಸೆ ಒಂದು ಬಣ್ಣ, ಎದೆ ಒಂದು ಬಣ್ಣ, ಬೆನ್ನೊಂದು ಬಣ್ಣ. ಅಂದ್ರೆ ಅಂದ್ರೆ ಸಿಂಪಿಗ ಬೇರೆ ಬಟ್ಟೆ ಹೊಲಿಯುವಾಗ ಕತ್ತರಿಸಿ ಬಿಸಾಡಿದ ವಸ್ತು ನೆದ ತಯಾರಾದ ಅಂಗಿ. ಉಳಿದದ್ದೆಲ್ಲ ಒಟ್ಟು ಮಾಡಿ ಒಂದು ಅಂಗಿಯನ್ನು ಸಿದ್ಧಪಡಿಸಿದ. ಒಂದು ತಿಂಗಳಾಗುವಾಗ ಕಿಸೆ ಬೇರೆ ಆಗ್ತದೆ, ಕೈ ಬೇರೆ ಆಗ್ತದೆ. 50 ಅಂಗಿ ಚಡ್ಡಿ ಎರಡು ವರ್ಷಗಟ್ಟಲೆ ಬರ್ತದೆ. ಮಗು ಬೇಕು ಹೇಳಿದ್ಯಾಕೆ? ಬಣ್ಣ, ಆ ಬಣ್ಣಗಳು ಆ ಮಗುವನ್ನು ಆಕರ್ಷಿಸಿ. ತೂಲ ನೋಟಕ್ಕೆ ಶತ್ರು ಪಕ್ಷದ ಸೇನಾಧಿಪತಿಯಾಗಿ ನಾನಿರುವುದನ್ನು ನೀನು ನೋಡಿ. ಹೌದು, ಅದರ ಮೇಲಿಂದಲೇ ಈ ದೃಶ್ಯಕ್ಕೆ ಅರ್ಥವನ್ನು ಕಲ್ಪಿಸ್ಲಿಕ್ಕೆ ಹೊರಟು ಬಿಟ್ಟಿ ಅಲ್ಲ. ಅದಕ್ಕೆ ನಾನು ಮಕ್ಕಳ ಹಾಗೆ ಮಾತಾಡಬೇಡ ಹೇಳಿ. ನನ್ನ ಕರುಳಿಗೆ ಕೈ ಇಟ್ಟು ಬೆರಳು ಹಾಕಿ ಎಳೆದು ಮಾತನಾಡ್ತಾ ಇದೆಯಲ್ಲ. 8 ಬೆರಳುಗಳನ್ನು ನಾನು ತೋರಿಸಿದೆ. ಹೌದಾ? ನೀನು ಹೇರಿದ ಆರೋಪಗಳ ಅನುಕ್ರಮ ಸಂಖ್ಯೆ. ಶತಶೃಂಗ ಪರ್ವತದಲ್ಲಿ ಹೆರಿಗೆಯಾದ ನಿನ್ನ ಅಮ್ಮನಿಗೆ ಬಾಣಂತಿ ಮದ್ದು ಕಳಿಸಲಿಲ್ಲ ಯಾಕೆ? ನಿನ್ನಮ್ಮ ಕಾಡಿನಲ್ಲಿ ಹೆರಿಗೆಯಾದದ್ಯಾಕೆ? ಅರಮನೆ ಇರ್ಲಿಲ್ವಾ? ಕಾಡಿನಲ್ಲಿ ಯಾಕೆ ಹೋದ್ಲು? ನಮ್ಮ ಅಪ್ಪನಿಗೆ ವೈರಾಗ್ಯ ಬಂದು ಶಾಪದ ಕಾರಣದಿಂದ ವೈರಾಗ್ಯ ಬಂದಾಗ ಕಾಡಿಗೆ ಹೋದವರು. ಮಗೋ, ಏನು ಶಾಪ ಗೊತ್ತುಂಟ ಅವನಿಗೆ? ಏನು? ಹೆಂಡತಿಯ ಮೈ ಮುಟ್ಟಿದ್ರೆ ಸಾವು ಸಮನಿಸುವ ಶಾಪ. ನಮ್ಮ ಪಾಂಡು ಮೆಚ್ಚಬೇಕಪ್ಪ ಪುಣ್ಯಾತ್ಮನನ್ನು. ಅವನ ಸ್ಥಾನದಲ್ಲಿ ಬೇರೆ ಯಾವ ಗಂಡುಸಿದ್ರು ಹೆಂಡ್ರನ್ನು ಕರ್ಕೊಂಡು ಹೋದಾನ ಕಾಡಿಗೆ ಹೋಗುವಾಗ? ಹೆಂಡತಿಯ ಮೈ ಮುಟ್ಟಿದ್ರೆ ಸಾವು ಬರ್ತದೆ. ತನಗೆ ಮೃತ್ಯು ಕಾರಕರಾಗಬಹುದಾದ ಹೆಂಡಿರನ್ನು ಕರ್ಕೊಂಡು ಹೋದಾನೋ ಒಬ್ಬ ಗಂಡಸು? ಖಂಡಿತ ಇಲ್ಲ. ಪಾಂಡು ಎಂಥ ಜಿತೇಂದ್ರಿಯನ್ನು ಎನ್ನುವುದಕ್ಕೆ ಅದು ಸಾಕ್ಷಿ. 8 ದಿನಗಳ ಕಾಲ ಆಟಗೊಬ್ಬಳನ್ನು ಈಟಗೊಬ್ಬಳನ್ನು ಮಲಗಿಸಿಕೊಂಡೆ ರಾತ್ರಿ ಕಳೆದ್ರಲ್ಲ ಅವ. ಅಲ್ಲ, ಮುಂದೊಂದು ದಿವಸ ಮಾದರಿ ಎದೆ ಮೇಲೆ ಸತ್ತ. ಹಾಗೆ ಸಾಯುವಾಗ ನಾವು ಹೇರುವುದು ಏನನ್ನು ಗೊತ್ತುಂಟ? ಏನನ್ನು? ಹೆಂಡತಿ ಎದೆ ಮೇಲೆ ಬಿದ್ದದಕ್ಕಾಗಿ ಸತ್ತ ಅಂತಲ್ಲ, ಸಾಯುವುದಕ್ಕಾಗಿ ಹೆಂಡತಿ ಎದೆ ಮೇಲೆ ಬಿದ್ದ ಎನ್ನುವ ವ್ಯಾಖ್ಯಾನ ಮಾಡು. ಅಷ್ಟೇ ವ್ಯತ್ಯಾಸ. ಮಗು, ಹೆಂಡತಿಯ ಮೈ ಮುಟ್ಟಿದ್ರೆ ಅವ ಸಾಯ್ತ. ಅಂತವನ ಹೆಂಡತಿ ಬಸಿರಾಟ್ಲು, ಹೆರಿಗೆ ಆಯ್ತು, ಅವ ಸಾಯ್ಲಿಲ್ಲ. ಹಾಗಾದ್ರೆ ಅದು ಗಂಡನಿಂದ ಅಲ್ಲ ಅಂತ ಆಯ್ತಾ ಇಲ್ವಾ?
ಯಾರಿಂದಲೂ ಆದ ಬಸರಿಗೆ ಬಾಣಂತನ ಮಾಡ್ಲಿಕ್ಕೆ ಹಟ್ಟಿನ ಅವತಿಯ ಮನತನವೇನ ಬಾಣಂತಿ ಮಧ್ಯೆ ಕಳಿಸ್ಬೇಕಿತ್ತಂತೆ, ಸೂಳಗಿತ್ತಿಯರನ್ನು ಕಳಿಸ್ಬೇಕಿತ್ತಂತೆ. ಇಷ್ಟು ಮಾತಾಡ್ತೀರಲ್ಲ ಅಜ್ಜ. ಮಾತಾಡಿದ ಮನೆತನದ ಮರ್ಯಾದೆಯ ಬಗ್ಗೆ ನನಗಿಂತಷ್ಟು ಪ್ರಜ್ಞೆ ನಿಮಗೆ ಯಾರಿಗುಂಟ? ಈ ಮಾತು ಬರೋದು ಯಾರ ಬಾಯಿಂದ? ಭೀಷ್ಮನ ಬಾಯಿಂದ, ಪಿತಾಮಹ ಭೀಷ್ಮರ ಬಾಯಿಂದ. ಹೌದು, ಏನ್ ತಪ್ಪಾಗಿದೆ? ಆ ಭೀಷ್ಮರು ನಾಲ್ಕು ನಾಲ್ಕು ಬ್ರಹ್ಮರ್ಷಿಗಳ ಎದುರು ಮಂಡೆ ಬಗ್ಗಿಸಿ ಆ ಮಂತ್ರಾಕ್ಷದ ಬೇಡ ಭೀಷ್ಮರು, ಲೋಕದಲ್ಲಿರುವ ಹೆಣ್ಣು ಮಕ್ಕಳೆಲ್ಲ ತನ್ನ ತಾಯಿ ಗಂಗೆ ಸಮಾನ ಅಂತ ಹೇಳಿದ ಭೀಷ್ಮರ ಬಾಯಿಂದ ಇಂಥ ಮಾತು ಬರ್ತದೆ. ಇಷ್ಟಕ್ಕೂ ನಮ್ಮ ತಂದೆ ಪಾಂಡು ಚಕ್ರವರ್ತಿ, ನಮ್ಮ ತಾಯಿ ಕುಂತಿದೇವಿ ಇವರ ವಿವಾಹವನ್ನ ಮಾಡಿಸಿದ್ಯಾರು? ಈ ಭೀಷ್ಮ ಪಿತಾಮಹರು. ಇದೇ ಹೆಣ್ಣು ಈ ಹಸ್ತಿನಾವತಿಯ ಸಾಮ್ರಾಜ್ಞಿ ಆಗ್ಲಿಕ್ಕೆ ಸರಿ ಅಂತ ಹೇಳಿ ಮದುವೆ ಮಾಡಿಸಿದವರು ನೀವಲ್ವಾ? ಅಂತಹ ನಿಮ್ಮ ಬಾಯಿಂದ ಇಂತಹ ಆರೋಪ ಬರುವುದು ಸರಿಯ? ಕಟ್ಟಾಯ್ತು ಬರೇ ನಿನ್ನ ವ್ಯವಹಾರ. ಅಥವಾ ಯಾವುದೇ ಹೆಣ್ಣು ಒಂದು ಮಗುವನ್ನ ಪಡೀಲಿಕ್ಕೆ ಅದು ಒಂದೇ ದಾರಿ ಇರುವುದು, ಬೇರೆ ದಾರಿ ಉಂಟು ಅಂತ ನಿಮಗೂ ಗೊತ್ತುಂಟಲ್ಲ. ಮಗು, ಬೇರೆ ದಾರಿಯನ್ನು ಈ ಕುಂತಿ ಆಶ್ರಯಿಸಿದ್ದಾಳೆ ಎನ್ನುವುದಕ್ಕೆ ಪುರಾವೆ ನಮಗೆ ಆಮೇಲಲ್ವೋ ಸಿಕ್ಕುವುದು? ಸ್ವಲ್ಪ ಆಲೋಚನೆ ಮಾಡು. ಈಗ ನೀನು ಆರೋಪಿಸ್ಲಿಕ್ಕೆ ಆರೋಪಿಸ್ತಿ, ಅದನ್ನು ಸಮರ್ಥಿಸಿಕೊಳ್ಳಿಕ್ಕೆ ನಾನು ಹೇಳುವ ವಿಚಾರ ಮ್ಯಾಲ್ ನೋಡಿ ಉಗುಳಿದ ಹಾಗಾಗುತ್ತದಲ್ಲ ಅಂತ ಹೆದರಿಕೆ. ಹಾಗಾಗುತ್ತದೆ ಮತ್ತೆ ನನ್ಗೆ ಹೆದರಿಕೆ. ಅಜ್ಜಯ್ಯ, ಲೋಕದ ಹೆಮ್ಮಕ್ಕಳೆಲ್ಲ ಹೆತ್ತ ಅಪ್ಪೆಯ ಹಾಗೆ ಎಂಬ ಭಾವನೆಯಲ್ಲಿದ್ದ ನನಗೆ ಒಂದು ಅಂಬಾ ಪ್ರಕರಣ ಎದುರಾಯ್ತು. ಆ ಸಂದರ್ಭದಲ್ಲಿ ಬಂದ ನಮ್ಮ ಗುರುಗಳು ಒಂದು ಕಿವಿ ಮಾತು ಹೇಳಿಯೋದು. ಪುಸ್ತಕದ ಬದನೆಕಾಯಿ ಪದಾರ್ಥಕ್ಕೆ ಬರುವುದಿಲ್ಲ ಭೀಷ್ಮ, ಸ್ವಲ್ಪ ಆಲೋಚನೆ ಮಾಡು. ಲೋಕದ ಹೆಮ್ಮಕ್ಕಳೆಲ್ಲ ಹೆತ್ತಬ್ಬೆ ಹಾಗೆ ಹೇಳಿದ್ದಕ್ಕೆ ನಿನಗಿಷ್ಟ ಆದ್ದು. ಕವಯ ಕಿಮ್ನ ಪಶ್ಯಂತಿ, ಕವಿಗಳು ಏನನ್ನು ನೋಡುವುದಿಲ್ಲ. ಕಿಮ್ನ ಜಲ್ಪಂತಿ ಮದ್ಯಪಾಹ, ಹೆಂಡ ಕುಡಿದವ ಏನನ್ನು ಬಗಳುವುದಿಲ್ಲ. ಕಿಮ್ನ ಭಕ್ಷ್ಯಂತಿ ವಾಯಸಾಹ, ಕಾಗೆಗಳು ಏನನ್ನು ತಿನ್ನುವುದಿಲ್ಲ. ಕಿಮ್ನ ಕುರುವಂತಿ ಯೋಸಿತಾಹ, ಹೆಂಗುಸಾದವಳು ಏನನ್ನು ಮಾಡುವುದಿಲ್ಲ. ಇದು ಸುಭಾಷಿತಕಾರ ಬರ್ದದ್ದು, ಬಾಯ್ಪಟ ಮಾಡ್ಲಿಕ್ಕೆ ಇರುವಂತಲ್ಲ. ಸ್ವಲ್ಪ ಆಲೋಚನೆ ಮಾಡೇನೋ ಕಿವಿ ಮಾತು ಹೇಳಿದ್ರು. ಹೆಂಗುಸುವನ್ನ ಕೂಡಲೇ ಬರೇ ಹೆತ್ತಬ್ಬೆ ಗಂಗೆಯ ಸಮಾನ ಹೇಳ್ಬೇಡ. ಹೆಂಗುಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು. ಏನಕ್ಕೆ ಏನು ಮಾಡಿಯಾರು ಹೆಂಗಸರು? ಹೌದಪ್ಪ. ನಿನ್ನ ಅಮ್ಮನ ಬಗ್ಗೆ ಈ ಸಂಶಯ ಯಾಕೆ ಬಂತು? ಹೇಳಿದ್ರು ನಾವೇ ಆದಿ ತಿಳಿ ಕರೆಸಿಕೊಂಡ ಹೆಣ್ಣು ಅಲ್ವಾ. ಪಾಂಡು ಚಕ್ರವರ್ತಿಯ ಮದುವೆ ಆದ ನಿನ್ನಮ್ಮ, ಚಕ್ರವರ್ತಿಯ ಕೈ ಹಿಡಿದ ಮೇಲೆ ಏನಾಗುತ್ತಾಳೆ? ಸಾಮ್ರಾಜ್ಯ ಮೂರ್ ಮಾರು ಉದ್ದ ಆರ್ ಮಾರು ಅಗಲದ ಕುಂತಿ ಭೋಜನ ಸಾಕು ಮಗಳವಳು. ಅಖಂಡ ಆರ್ಯಾವರ್ತದ ಚಕ್ರವರ್ತಿ ಪೀಠದ ಹಸ್ತಿನಾವತಿ ಅರಮನೆಗೆ ಸೊಸೆಯಾಗಿ ಬರ್ತಾಳೆ. ಅರ್ಥ ಮಾಡೋ, ಹುಲ್ಲಿನ ಮಾಡಿನವರ ಮನೆಯ ಹುಡುಗಿ ಆರು ಮಾಳಿಗೆ ತಾರಸಿ ಮನೆಗೆ ಮದುವೆ ಆಗಿ ಬಂದ್ರೆ ಅವಳಿಗೆ ಪಕ್ಕ ಮನೆಯಲ್ಲಿ ಸುಧಾರಿಸ್ಲಿಕ್ಕೆ ಆದೀತ? ಕಂಗಾಲು ಬೀಳ್ಲಿಕ್ಕಿಲ್ವ? ಅವಳಿಗೆ ಮೊದಲು ಮನೆಯ ಪರಿಚಯ ಮಾಡಿಸಿಕೊಡ್ಬೇಕು. ಯಾಕೆ ಅವಳ ಮನೆ ಜಗಲಿಯಲ್ಲಿ ಕೂತು ಅಂಗಳಕ್ಕೆ ಪುಚುಕ್ಕ ಉಗುಳ್ತಾ ಇದ್ದವಳು. ಅರ್ಥ ಆಯ್ತಾ? ಇಲ್ಲಿಯ ಸಂಸ್ಕೃತಿ ಇದನ್ನು ತಿಳಿಯಪಡಿಸಬೇಡವೆ. ಈಗ ನಮ್ಮ ಹಸ್ತಿನಾವತಿ ಅರಮನೆಯ ಪರಿಚಯ ಕುಂಚಿಗೆ ಮಾಡಿಸಿಕೊಡ್ಬೇಕು ಯಾರು? ಹಿರಿಯರು, ಮನೆಯ ಹಿರಿಯರು. ಯಾಕೆ? ಸಾಮ್ರಾಜ್ಞಿಯವಳು, ಈಗ ರಾಜಮಾತೆಯಾಗಿ ಗುರುತಿಸಲ್ಪಟ್ಟವಳು, ಅಂದು ಸಾಮ್ರಾಜ್ಞಿ ಆಗಿತ್ತು. ನಾನು ಸಿಂಹಾಸನದ ಚಾಕರಿಯವ. ಬನ್ನಿ ಅಮ್ಮ, ಹೀಗೆ ಬನ್ನಿ, ಹೀಗೆ ಬನ್ನಿ, ನಡಿ. ಇದು ಗೋಶಾಲೆ, ಅರಮನೆಯಲ್ಲಿ ಹಾಲಿಗೆ ಏನು ಕೊರತೆ ಆಗುವುದಿಲ್ಲ. ಯಾವ್ಯಾವ ಜಾತಿಯದ್ದೆಲ್ಲ ದನಗಳಿದ್ದಾವೆ ನೋಡಿ ಅಮ್ಮ, ನೋಡಿ. ಆ ದನದ ಮುಂದೆ ಹೋಗಬೇಡಿ, ಅದು ಹಾಯ್ತದೆ. ಈ ದನದ ಹಿಂದೆ ನಿಲ್ಲಬೇಡಿ, ಇದು ಒದಿತದೆ, ಅದು ಆ ಜಾತಿ ಹಚ್ಚಿದ್ದು. ಉಳಿದದ್ದೆಲ್ಲ ಏನ್ ಮಾಡಿದ್ರು ಕೈ ಹಾಕುವುದಿಲ್ಲ. ಗೋಶಾಲೆ ಆದ್ಮೇಲೆ ಅಡಿಗೆ ಮನೆ ಕರ್ಕೊಂಡು ಹೋದೆ ನೋಡಿ. ನಮ್ಮ ಪಾಕಶಾಲೆ ಇಷ್ಟು ಅಗಾಧ ಪ್ರಮಾಣದ ಅಡುಗೆ ಆದ್ರೂ ಒಂದು ಚೂರು ಹೊಗೆ ಇಲ್ಲ. ಹೌದಾ? ಹೌದು. ಯಾಕೆ? ಅವಳಿಗೆ ಗೊತ್ತಿಲ್ಲ ಪಾಪ. ನೋಡಿ, ಬೆಂಕಿ ಹಾಕುವುದು ಓಲೆ ಅಂಗಳದಲ್ಲಿ, ಅಲ್ಲಿ ನೀರು ಉಗಿಯಾಗುತ್ತದೆ. ಅದೆ ಅದು ಕೊಳವೆಯಲ್ಲಿ ಇಲ್ಲಿ ಬಂದು ಅಕ್ಕಿ ಬೇಳೆ ತರಕಾರಿ ಪುರ ಬೇಯುತ್ತದೆ. ಇಲ್ಲಿಗೆ ಹೊಗೆ ಬರುವುದಿಲ್ಲ. ನಮ್ಮ ನವೀಕೃತ ಪಾಕಶಾಲೆಯ ಪರಿಚಯ ಮಾಡಿಸಿದ ನಾನು ಪಡಶಾಲೆಗೆ ಕರ್ಕೊಂಡು ಹೋದೆ. ಗಣ್ಯಾತಿ ಗಣ್ಯರು ಬಂದ್ರೆ ಊಟ ಮಾಡುವ ಸ್ಥಳ ಇತ್ತು. ಇವಳು ಇದು ದೇವರ ಕೋಣ,
ವಿಪ್ರೋತ್ತಮರು ಬಂದ್ರೆ ಹತ್ತೋದಕ್ಕೆ ಜಾಗ ಇದುವೆ, ಅದಕ್ಕೆ ಪಾಠಶಾಲಾ ಅಂತ ಹೆಸರು. ಅಮ್ಮ ನಮ್ಮ ಹಸ್ತಿನಾವತಿಯ ಭಂಡಾರವನ್ನು ನೋಡಿ ಹೇಳಿ ಭಂಡಾರಕ್ಕೆ ಕರ್ಕೊಂಡ್ರೆ ಅಲ್ಲಿದ್ದ ಎಲ್ಲ ಪೆಟ್ಟಿಗೆಯನ್ನು ತೆರೆಸಿಟ್ಟೆ. ಎಲ್ಲ ಪೆಟ್ಟಿಗೆ ಮುಚ್ಚಳ ತೆರೆದ ನೋಡಿ ಅಮ್ಮ, ಇದರ ಒಡತಿ ನೀವು. ಈ ಭಂಡಾರವನ್ನು ನೋಡಿ ಹೇಳಿದ್ರ ದಿಗಿಲಾಗಿರ್ಬೋದು ಅವರಿಗೆ. ಅಂಥ ಅಗಾಧವಾದ ಸಂಪತ್ತು ಸಮೃದ್ಧವಾದ ಹತ್ತಿರಾವತಿಯ ಭಂಡಾರದಲ್ಲಿ ಆ ಮದುಮಗಳ ಲಕ್ಷ ಸೆಳೆದಂತೆ ಯಾವುದು ಗೊತ್ತಂತೇನ? ಯಾವುದಜ್ಜ? ಒಂದು ಹರಕು ಬಟ್ಟೆಯ ಸಣ್ಣ ಗಂಟು, ಒಂದು 5 ವರ್ಷದ ಹುಡುಗಿ ತೊಡುವಂತಹ ಆಭರಣಗಳನ್ನು ಕಟ್ಟಿ ಇಟ್ಟಂತಹ ಆ ಗಂಟು ಅವಳ ಲಕ್ಷ್ಯವನ್ನು ಸೆಳೀತದೆ. ಬಿಲ್ಲು ನಗದ ಬಾಳದಂತೆ ಈ ಹುಡುಗಿ ಅಲ್ಲಿಗೆ ಹೋಗಿ ಆ ಗಂಟನ್ನು ಬಿಟ್ಟು ಅದರ ಒಳಗಿನ ಆಭರಣಗಳನ್ನೆಲ್ಲ ತೆಂದು ತೆಗೆದು ನೋಡ್ತಾಳಲ್ಲ, ಏನೀ ಚೇಷ್ಟೆಗೆ ಅರ್ಥ? ಎಂತದ್ದು ಅರ್ಥ ಗೊತ್ತಾಗುವಾಗ ಬಹಳ ವರ್ಷ ಆಗಿತ್ತು ಬಿಡು. ಹೆಚ್ಚು ಬಾಯಿ ಬಿಡಿಸ್ಬೇಡಪ್ಪ, ಬಾಯಿ ಬಿಡಿಸ್ಬೇಡ, ಬೇಡ ಬಿಡಿ. ಕಿಮ್ಮನ ಕುರುವಂತಿ ಯೋಚಿತ. ಮೊದಲಲ್ಲಿ ನಾನು ತರ್ಕಿಸಿದ್ದು ಹೆಣ್ಣು ಮಕ್ಕಳಲ್ವ, ನೆರೆಮನೆಯೊಳಂದು ಹೊಸ ಕಂಠಿ ಹಾರ ತಕೊಂಡ್ರೆ ತಕ್ಕೊಂಡ ಕೂಡ್ಲೆ ಬರುವ ಶುಕ್ರವಾರ ಅವಳ ಮನೆಯಲ್ಲಿ ಅರಿಶಿನ ಕುಂಕುಮ ಕಾರ್ಯಕ್ರಮ ಉಂಟು ಅಂತ ಅರ್ಥ. ಎಲ್ಲ ಹೆಂಗಸರಿಗೆ ಅವಳು ಕರೀತಾಳೆ, ನಾನು ಶುಕ್ರವಾರ ಎಲ್ಲ ಬನ್ನಿಯ, ಯಾಕೆ ಅರಿಶಿನ ಕುಂಕುಮ ಅಕ್ಕೆ ಅಪ್ಪ, ನಾನು ಅರಿಶಿನ ಕುಂಕುಮ ಅಲ್ಲ, ತಾನು ತಕೊಂಡ ಕಂಠಿ ಹಾರ ಪ್ರದರ್ಶನಕ್ಕೆ ಬಂದ ಹೆಂಗಸು ಆ ಕಂಠಿ ಹಾರವನ್ನು ತಗೊಂಡು ತಮ್ಮ ಕಂಠಕ್ಕೂ ಇಟ್ಟುಕೊಂಡು ಚಂದ ನೋಡೋದಿಲ್ವ? ಅಂತದೊಂದು ಚೇಷ್ಟೆ ಅಂತ ತಿಳಿದದ್ದು. ಆದ್ರೆ ಆ ಚೇಷ್ಟೆ ಅಟ್ಟಕ್ಕೆ ಸೀಮಿತವಾದದ್ದಲ್ಲ ಅಂತ ಗೊತ್ತಾಗುವಾಗ ಸ್ವಲ್ಪ ಹೊತ್ತಾಯ್ತು ಬಿಡ. ಮತ್ತೆ ಏನು ಅಂತ ಕೇಳ್ಬೇಡ, ಬಾಯಿ ಬಿಡಿಸ್ಬೇಡ. ಇಂಥ ಹೆಣ್ಣು ಬಸಿರಾದ್ರೆ ಮತ್ತೆ ನನ್ನ ಕಲ್ಪನೆಯಲ್ಲಿ ಅಂಥ ಅಭಿಪ್ರಾಯ ಅಲ್ಲದೆ ಬೇರೆ ಯಾವ ಒಳ್ಳೆಯ ಅಭಿಪ್ರಾಯ ಬರಬೇಕು? ಆದ್ರಿಂದ ನಾ ಕಳಿಸಲಿಲ್ಲ ಬಾಣಂತಿಯನ್ನಕ್ಕೆ ಶೂಲಗಿತ್ತಿರ. ಆದ್ರೆ ಋಷಿ ಜನರು ಬಂದಾಗ ಅವರ ಬಾಯಿಂದ ಪಾಂಡವರು ಎಂಬ ಶಬ್ದ ಕೇಳಿದ ಕೂಡಲೇ ಹಾಸಿಗೆಯಲ್ಲಿ ಹಾವು ಕಂಡಂತೆ ಹೌಹಾರಿ ಬಿದ್ದವ ನಾನು. ಅಯ್ಯೋ ಪಾಂಡವರು! ಮೊತ್ತ ಮೊದಲು ಮಾಡಿದ ಕೆಲಸ ನಿಮ್ಮ 5 ಸಹಿತ ಆ ತಾಯಿ ಕುಂತಿಯನ್ನು ಒಳಗೆ ಕರ್ಕೊಂಡೋಗಿ ಇವರು ಹೇಗೆ ಪಾಂಡವರು ಪ್ರಶ್ನೆ ಕೇಳಿದ್ದು. ಆಗಲ್ವ ನಿನ್ನಮ್ಮ ಬಾಯಿ ಬಿಟ್ಟದ್ದು? ದುರ್ವಾಸ ಪ್ರಣೀತವಾದ ಮಂತ್ರದ ಬಲದಿಂದ ನಾನು ನಿಯೋಗವನ್ನು ಅನುಕರಿಸಿದೆ, ದೇವತೆಗಳಿಂದ ಈ ಮಕ್ಕಳು ತಯಾರಾದ್ರು ಅಂತ. ಏನೇನು ಪಡ್ಕೊಂಡವ ನಾನು? ಇದನ್ನು ಮೊದಲೇ ಹೇಳಬಾರ್ದಿತ್ತ ಹುಡುಗಿ ಇಲ್ಲಿ ಅರಮನೆಯಲ್ಲಿ ಇರುವಾಗಲೇ? ಹಾಗೆ ಹೇಳ್ತಿದ್ರೆ ನಮ್ಮ ಪಾಂಡು ಕಾಡಿನಲ್ಲಿ ಅನಾಥ ಪ್ರೇತವಾಗಿ ಸಾಯುವಂತ ಸ್ಥಿತಿಯೇ ಬರ್ತಿರ್ಲಿಲ್ವಲ್ಲ. ಬಿಡ, ಕಿನ್ನ ಕುರುವಂತಿ ಯೋಚಿತ. ಅರ್ಥ ಆಯ್ತಾ? ಈಗ ಹೆಂಗು ಸಾಧು ಹುಡುಗಿ, ಏನ್ ಮಾಡ್ಲಿಕ್ಕಿಲ್ಲ, ಏನು ಮಾಡಿ ಬಿಡ. ಮತ್ತೆಂತ ಹೇಳಿದಿ? ವಾರಣಾವತಕ್ಕೆ, ವಾರಣಾವತಕ್ಕೆ ಹೋಗುವುದಕ್ಕೆ ಕಾರಣ ಏನು? ನಿನ್ನ ಅಣ್ಣ ವರಿಷ್ಠತೆಯನ್ನು ಎತ್ತಿಯಾಡಿ ಅವನಿಗೆ ರಾಜ್ಯಾಭಿಷೇಕವನ್ನು ಮಾಡಿಸಿದ್ದೆ. ಹೌದು, ಹುಟ್ಟಿನಿಂದಲೇ ಚಕ್ರವರ್ತಿ ಅಂತ ಗುರುತಿಸಲ್ಪಡುವ ಕೌರವನಿರುತ್ತ ಅಭಿಷಿಕ್ತ ಸಮ್ರಾಟನನ್ನಾಗಿಸುವ ಧೋರಣೆಯನ್ನು ನಾನು ಧರ್ಮರಾಯನಲ್ಲಿ ತಳೆದಿದ್ದೆ. ಹೌದು, ಅವನಿಗೆ ಯೌವರಾಜ್ಯಾಭಿಷೇಕ ಮಾಡಿಸಿ ಪ್ರತಿಭಟಿಸಲು ಧ್ವನಿ ಸಾಲದ ಕೌರವ ಪಾಂಡು ಚಕ್ರವರ್ತಿಯ ಕಾಲದಲ್ಲಿ ಉಚ್ಛ್ರಾಯದಲ್ಲಿದ್ದ ವಾರಣಾವತದ ಉತ್ಸವವನ್ನು ನೀನು ಯುವರಾಜ ಅಲ್ವಾ, ಹೋಗಿ ಪುನಃ ಊರ್ಜಿತಕ್ಕೆ ತರಬೇಕು. ನನ್ನ ಅವಗಾಸನಿಗೆ ಬಾರದೇ ಇರ್ತದೆ 458 ಖಾಲಿಯದ್ದು. ಹೊರಗಿನ ಅಲೆ ಕಟ್ತಾ ಇದ್ದಾನೆ. ಹೋದ್ರಿ ನೀವು ತಾಯಿ ಕುಂತಿಯನ್ನು ಕರ್ಕೊಂಡು? ಬೆಂಕಿ ಬಿತ್ತಲ್ಲ, ಬೆಂಕಿ ಬಿತ್ತು. ನೀವು ಸತ್ರಿಯ? ಮತ್ತೆ ಹೇಗೆ ನೀವು ಬೆಳಗಿದ್ದು? ಅದಕ್ಕೆಲ್ಲ ವ್ಯವಸ್ಥೆ ಆಗಿತ್ತು. ಯಾರು ವ್ಯವಸ್ಥೆ ಮಾಡಿದ್ದು? ಯಾರೊಬ್ಬ ಬಂದಿದ್ದ. ಹೌದು, ಸುರಂಗ ತೋಡಿ ಕೊಟ್ಟಿದ್ದ. ಸುರಂಗ ತೋಡಿ. ಅವನಿಗೆ ಸಂಬಳ ಕೊಟ್ಟಿದ್ದೀರಾ ನೀವು? ಇಲ್ಲ, ಕೊಡ್ಲಿಲ್ಲ. ಮತ್ತೆ ಅವನನ್ನು ಕಳಿಸಿದ್ಯಾರು? ಅದು ಗೊತ್ತಿಲ್ಲ. ಗೊತ್ತಿಲ್ಲ ಹೇಳ ಅಜ್ಜ, ನೀವು ಹೋಗ್ಲಿಕ್ಕೆ ಬಿಟ್ಟಿರ ಅಲ್ವಾ? ಇಷ್ಟುದ ನಾಲಿಗೆ ಮಾಡಿ ಮಾತಾಡು. ಅವನ್ನು ಏರಲಿರುವ ಭಾವಿ ಚಕ್ರವರ್ತಿ ಎಂಬುದರಿಂದ ಧರ್ಮರಾಯನಿಗೆ ಪ್ರತ್ಯೇಕವಾಗಿ ಮ್ಲೇಂಥವಾಸ ಶಿಕ್ಷಣ. ನಿಮಗೆ ಯಾರಿಗೂ ಇಲ್ಲ. ಯಾಕೆ ನಮ್ಗೆ ಬರುವುದಿಲ್ಲ ಆ ಭಾಷೆ? ಮ್ಲೇಂಥ ಭಾಷಾ ಪರಿಣತಿಯನ್ನು ಅವನಿಗೆ ಕಲ್ಪಿಸಿಕೊಡಲಾಗಿತ್ತು. ಮುಂದೊಂದು ದಿನ ಚಕ್ರವರ್ತಿ ಯಾಗಲಿರುವವನು ಎನ್ನುವುದರಿಂದ ನನಗದನ್ನು ಕಲಿಸಲಾಗಿತ್ತು. ಸರಿ,
ಆ ಮ್ಲೇಂಚ ಭಾಷೆಯಲ್ಲಿ ಒಕ್ಕಣೆಯನ್ನು ಹೊಸೆದು ವಿದುರನಿಗೆ ಬಾಯಿಪಾಠ ಮಾಡಿಸಿ ಅವನಿಗೆ ಶಿಕ್ಷಣ ಇಲ್ಲ, ಬಾಯಿಪಾಠ ಬಾಯಿಪಾಠ ಮಾಡಿಸಿ ಸುರಂಗ ಕೊರೆಯುವ ಕನಿಕನನ್ನು ಜತೆಗೂಡಿಸಿ ಕಳುಹಿಸಿಕೊಟ್ಟವ ಈ ಭೀಷ್ಮ ಅಂತ ನಿಮ್ಗೆ ಗೊತ್ತಿಲ್ಲ. ನೀವು ಅಜ್ಜ ನಮಗೆ ಗೊತ್ತೇ ಇರಲಿಲ್ಲ. ಆಯ್ತು, ಇಡೀ ಊರು ನಿಮಗೆ ತರ್ಪಣ ಬಿಟ್ಟಿತ್ತು. ಹೌದು ಕೇಳಿದ್ಯಾ ನೀವು ಊರಿಗೆ ಬಂದ ಮೇಲೆ ಭೀಷ್ಮನು ದ್ರೋಣನು ಇಬ್ರು ತರ್ಪಣ ಕೊಟ್ಟಿರಲಿಲ್ಲ ಅಂತೇಳಿ? ಹೌದು ಅಜ್ಜ ಕೇಳಿದ್ದೇನೆ. ನೀವು ಸತ್ತದಕ್ಕೆ ಪುರಾವೆ ಯಾರು ಹೆಣವೂ ಸಿಕ್ಕಿತ್ತು, ಹಾಗಾಗಿ ಎಲ್ಲರೂ ತರ್ಪಣ ಕೊಟ್ಟರು. ನಾವು ಕೊಡಲಿಲ್ಲ, ನೀವೇನು ಕೊಡುವುದಿಲ್ಲ ಅಂತ ಕೇಳಿದ್ರು. ಉತ್ತರ ಕೊಡ್ಬೇಕಲ್ಲ, ಹೇಗೆ ಕೊಡೋದು? ಹೇಗೆ ಇಲ್ಲ, ನಾನು ಸುರಂಗ ಜೋಡಿಸಿದ್ದೇನೆ, ಅವ್ರು ಬಚಾವಾಗುವ ಹಾಗೆ ಮಾಡಿದ್ದೇನೆ ಹೇಳಲಿಕ್ಕೆ ಆಗ್ತದ? ಅದು ಕೇಳಿದ್ದು. ದ್ರೌಪದಿಗೆ ಮದುವೆ ಆಗಿದ ಇಲ್ಲ? ಅಲ್ಲ ಇಲ್ಲ. ಹಾಗಾದ್ರೆ ಅರ್ಜುನ್ ಇನ್ನೂ ಜೀವಂತ ಇದ್ದಾನೆ ಅಂತ ಅರ್ಥ. ಅಂದ್ರೆ ದ್ರೌಪದಿಯನ್ನು ಮದುವೆ ಆಗುವಂತ ಹುಡುಗ ಬೇಕು ಹೇಳುವ ಸಂಕಲ್ಪದಲ್ಲಿ ಹೋಮ ಮಾಡಿದ್ದಲ್ವ ದ್ರೌಪದ? ಹುಡುಗಿ ಹುಟ್ಟಿದ್ದಾಳೆ, ಅವಳಿಗೆ ಇನ್ನು ಮದುವೆ ಆಗಲ್ಲ. ಹಾಗಾದ್ರೆ ಅರ್ಜುನ ಇದ್ದಾನೆ, ಅರ್ಜುನ ಇದ್ದಾನೆ, ಪಾಂಡವರು ಇದ್ದಾರೆ. ನಾನ್ ತರ್ಪಣ ಕೊಡೋದಿಲ್ಲ, ಮುಚ್ಚಿದ್ರು. ಮಗು ಅಜಯ ಪಾಲ್ಪಟ್ಟಿ ಮಾಡಿ ಹೊರ ಕಳಿಸ್ಬೋದ ಕೇಳ್ತಿ? ಕಳಿಸ್ಬೋದ. ಹಾಗೊಂದು ಮಗು, ನಿನ್ನ ಅಣ್ಣ ಸಾತ್ವಿಕತೆ ಹೆಚ್ಚದ್ದಕ್ಕೆ ನಾನು ಹೊಣೆಯ, ನಿನ್ನ ಅಣ್ಣನಿಗೆ ಆ ಸಾತ್ವಿಕತೆ ಹೆಚ್ಚದ್ದಕ್ಕೆ ನಾನು ಹೊಣೆಯ. ಹಾಗಾದ್ರೆ ಒಳ್ಳೆಯವರು ಇರಬಾರ್ದ ಊರಿನಲ್ಲಿ? ಒಳ್ಳೆಯವರು ಇರಬಾರ್ದು ಅಂತೇಳಿ ನಾನು ಇಲ್ಲಿದೆ. ಒಳ್ಳೆಯ ತನಕ್ಕೊಂದು ಮಿತಿ ಉಂಟು ಅಂತ ಹೇಳಿ ಕೊರಟ. ಅದಕ್ಕೂ ಒಂದು ಮಿತಿ ಉಂಟ? ಮತ್ತೆ ಯಜಮಾನ್ರ ಕೊಟ್ಟಿಗೆಯಲ್ಲಿದ್ದ ದನವನ್ನು ಹಾಕೊಂಡು ಹೋಗ್ತಾರೆ ಅಂತ ಓಲೆ ಆಳು ಹೇಳಿದ ಕೂಡಲೇ, ಅಯ್ಯೋ ದೇವ್ರೆ, ಆ ದನಗಳು ಉಪವಾಸ ಬೀಳ್ತಾವಲ್ಲ, ಆ ಹಿಂಡಿ ಚೀಲವನ್ನು ಕೊಟ್ಟು ಕಳಿಸಿ. ಅಷ್ಟು ಸಾತ್ವಿಕತೆ ಏನ ಈ ಪ್ರಪಂಚದಲ್ಲಿ ಬದುಕುವವನಿಗೆ? ನಿನ್ನ ಅಣ್ಣ ಆ ಜಾತಿಯವ ಅಂತಕ್ಕೆ ನಾನು ಹೊಣೆಯ ಕೇಳಬೇಕಿತ್ತವ. ಎಂಥದ್ದು ದಡ್ಡಪ್ಪ, ಪಾಲ್ಪಟ್ಟಿ ಮಾಡಿ ನನ್ನನ್ನು ಹೊರಗೆ ಕಳಿಸುವುದ? ಇದೆಂಥದ್ದು ನನ್ನ ಬೆರಳಿನಲ್ಲಿ ಇರುವುದು? ಯಾವ ರಾಜ್ಯಾಭಿಷೇಕ ಮಾಡಿದ್ರಲ್ಲ, ಈ ಮುದ್ರಿಕೆ ನನ್ನ ಕೈಗಿಟ್ಟಿರಲ್ಲ, ನಾನು ಹೊರಗೋಗಿ ಅದ್ದು. ಇಲ್ಲಿ ನನ್ನೊಟ್ಟಿಗೆ ಇರ್ಲಿಕ್ಕೆ ಆಗುವುದಿಲ್ಲ ಹೇಳುವವರು ಹೊರಟೋಗ್ಲಿ ಅಂತ ಹೇಳ್ಬೇಡುವ. ಅವ ಹೇಳಿದಿಲ್ಲ, ಪಾಪ ದೊಡ್ಡಪ್ಪನಿಗೆ ಬೇಜಾರಾಗುತ್ತದ ಏನ, ಬಾಯಿ ಮುಚ್ಚಿಕೊಂಡು ಹೋಗ್ತಾನೆ. ಅದಕ್ಕೆ ನಾನು ಹೊಣೆಯ. ಕೈತವದ ದ್ಯೂತ ನನಗೆ ಗೊತ್ತಿತ್ತು, ಆದ್ರೆ ನಿನ್ನ ಅಣ್ಣ ಉಪಾಂಶವನ್ನು ಯಾಕೆ ಕೈಗೆಟ್ಟುಕೊಂಡ? ವ್ಯಾಸರ ಮಾತು, ಅಗ್ರಪೂಜೆಯಲ್ಲಿ ರಕ್ತಪಾತವಾದದ್ದಕ್ಕೆ ತನ್ನಿಂದ ಇನ್ನಿತರರಿಗೆ ಯಾವತ್ತೂ ಬೇಸರವಾಗದಂತೆ ವ್ಯವಹರಿಸುತ್ತೇನಾಗಿ ಉಪಾಂಶು ವ್ರತವನ್ನು ಕೈಗೆತ್ತಿಕೊಂಡ್ರೆ ನಾನು ಹೊಣೆಯ. ದೊಡ್ಡಪ್ಪಯ್ಯ ಕರೆಸಿದ್ದಾರೆ ಕೈತವದ ದ್ಯೂತವ ಮತ್ತೊಂದ, ದೂರಕ್ಕಾಗಲಿ ಕರೆದಾಗ ಅರಸನಾದವನು ಹಿಂಜರಿಯಬಾರದು ಅಂತ ಹೇಳಿಕೊಂಡು ಬನ್ನಲ್ಲ, ಅದಕ್ಕೆ ನಾನು ಹೊಣೆಯಾಗುತ್ತೇನೆ. ತಡಿಬೇಕಂತೆ, ಹೇಗೆ ತಡೆಯುದು? ಕೊನೆಯ ದೊಡ್ಡ ಭಾರಿ ಒಳ್ಳೆ, ದ್ರೌಪದಿಯ ವಸ್ತ್ರಕ್ಕೆ ಕೈ ಹಾಕುವಾಗ ಬಾಯಿ ಮುಚ್ಚಬೇಕಿತ್ತು. ದ್ರೌಪದಿ ಅಲ್ಲ, ಯಾರೇ ಆಗಲಿ ಒಬ್ಬ ಹೆಣ್ಣೊಬ್ಬಳ ವಸ್ತ್ರಾಪಹಾರ ಇಂತಹ ಒಂದು ಸಭೆಯಲ್ಲಿ, ಹಸ್ತಿನಾವತಿಯ ಸಭೆಯಲ್ಲಿ ಆಗ್ತಾ ಇದೆ ಅಂತ ಆದ್ರೆ ಅದನ್ನ ಆಕ್ಷೇಪಿಸಬೇಕೋ ಪ್ರತಿಭಟಿಸಬೇಕೋ ಮಾಡುವ. ಬಿಳಿ ಬಟ್ಟೆಯಲ್ಲಿ ಕಪ್ಪು ಚುಕ್ಕೆ ಎಷ್ಟು ಸಣ್ಣ ಗಾತ್ರದ್ದಾದ್ರೂ ಎದ್ದು ಕಾಣಿಸುವುದಲ್ವಾ? ನಮ್ಮ ಚಂದ್ರ ವಂಶದ ಧವಳ ಕೀರ್ತಿಗೆ ಆ ಪ್ರಸಂಗ ಒಂದು ಕಲಂಕ. ಕಪ್ಪು ಚುಕ್ಕೆ ಮಾತ್ರ ಅದು ಈಗಂತೂ ಎಷ್ಟು ವೈಭವೀಕರಿಸಲ್ಪಟ್ಟಿದೆ ಗೊತ್ತುಂಟ? ಪ್ರಸಂಗ ದ್ರೌಪದಿ ವಸ್ತ್ರಾಪಹಾರ ಅಂತ ಹೇಳುವುದು ಸಂಭಾವಿತರು. ಇತ್ತೀಚೆಗೆ ಹೊಸ ಪ್ರಯೋಗ ಶುರುವಾಗಿದೆ. ಯಾವುದು? ಈ ಸಂಪೂರ್ಣ ದೇವಿ ಮಹಾತ್ಮೆ ಹೇಳುವ ಒಂದು ಪ್ರಯೋಗ ಶುರುವಾಗಿದೆ ಅಲ್ಲ, ಅದನ್ನ ಆಧರಿಸಿ ಸಂಪೂರ್ಣ ದ್ರೌಪದಿ ವಸ್ತ್ರಾಪಹಾರ ಪ್ರಸಂಗ. ಎಂತೆಂತ ಪ್ರಯೋಗಗಳಿವೆ ಕೇಳುವಾಗ ಸಂಕಟ ಆಗ್ತದೆ ನಮಗೆ, ಅರಮನೆ ಒಳಗೆ ಕೂತವರಿಗೆ. ಆದ್ರೂ ಒಂದು ಸಮಾಧಾನ ಉಂಟು. ಯಾವುದಜ್ಜ? ಸಂಪೂರ್ಣ ಶುರು ಹಾಕಿದ್ದಕ್ಕೆ, ಮಧ್ಯೆ ಹಾಕಿದ್ರೆ ಮೋಸ ಆಗುತ್ತೆ. ದ್ರೌಪದಿ ಸಂಪೂರ್ಣ ವಸ್ತ್ರಾಪಾರ ಹೇಳಲಿಲ್ಲ. ಮಗು ಅಜ್ಜ ಆಕ್ಷೇಪಿಸಬೇಕಿತ್ತಲ್ವಾ? ಯಾರೊಬ್ಬ ಆಕ್ಷೇಪಿಸಿದನಂತೆ, ತಮ್ಮ ಸಹದೇವ ಇಂಥ ದುರವಸ್ಥೆಗೆ ಕಾರಣವಾದದ್ದು ದ್ಯೂತ ಅಲ್ವೋ? ಈ ದ್ಯೂತ ಆಡಿದ ಧರ್ಮರಾಯನ ಕೈಗೆ ಬೆಂಕಿ ಕೊಡ್ತೇನೆ, ತಗೊಂಡ್ ಬಾ ಬೆಂಕಿ ಅಂತ ಎದ್ದು ನಿಂತ ಅಂತೆ. ಯಾರು ಯಾರು? ಭೀಮಸೇನ. ಎದ್ದವ ಬೆಂಕಿ ಹಾಕ್ಲಿಲ್ಲ. ಇಲ್ಲ, ಮತ್ತೆ ಬಾಮಿಚ್ಚಿ ಕೂಟ ಯಾರು ಕೂಡಿಸಿ? ಅವನ ಹೆಗಲಿಗೆ ಕೈ ಹಾಕಿದವ ನಾನು. ಹೌದಾ? ಧರ್ಮ ಧರ್ಮ ಅಂತ ಹೇಳಿದೆ. ಹೌದಾ? ಆಕ್ಷೇಪಿಸುವುದಕ್ಕೆ ಎದ್ದು ನಿಂತವನನ್ನು ಕೂಡಿಸುವವ ನೀನು.
ನಿನಗೆ ನೈತಿಕ ಹಕ್ಕುಂಟಣ್ಣ, ಅಜ್ಜ ನೀವು ಆಕ್ಷೇಪಿಸಬೇಕಿತ್ತು ಅಂತ ಹೇಳಲಿಕ್ಕೆ ಹಕ್ಕುಂಟ. ಆಕ್ಷೇಪಿಸುವವರನ್ನು ಆಕ್ಷೇಪಿಸಿದವನೇ. ನೀವು ಆಕ್ಷೇಪಿಸಬಹುದಿತ್ತು, ಅವ ಆಕ್ಷೇಪಿಸಿದ್ರೆ ಅದು ಧರ್ಮ ಆಗುದಿಲ್ಲ, ಅಧರ್ಮ ಆಗ್ತದೆ ಅಂತ ನಾನು ಹೇಳಿ. ನಾನು ಆಕ್ಷೇಪಿಸಿದ್ರ ಪರಿಣಾಮ ಏನಾಗ್ತದೆ? ಏನಾಗ್ತದೆ? ಧರ್ಮರಾಯ ಆತ್ಮಹತ್ಯೆ ಮಾಡಿಕೊಂಡ್ರ. ಯಾಕೆ? ಧರ್ಮರಾಯನದ್ದು ತಪ್ಪು ಅಂತ ಹೇಳ್ಬೇಕಲ್ವ ನಾನು? ಯಾವ ಧರ್ಮರಾಯನ ಧರ್ಮ ಪ್ರವೃತ್ತಿಯ ಬಗ್ಗೆ ಅಚಲ ವಿಶ್ವಾಸವನ್ನು ತರದು ಭೀಮನಿಗೆ ಬರೆಯ ಶಬ್ದ ಪ್ರಯೋಗ ಮಾತ್ರದಿಂದ ನೀನು ಸೂಚನೆಯನ್ನು ಕೊಡ್ತೀಯೋ ಅಣ್ಣ? ಧರ್ಮ ಧರ್ಮ ಇಷ್ಟೇ ಹೇಳಿ ಅವನನ್ನು ಸಮಾಧಾನಿಸ್ತೀಯೋ ಅಂತ ಧರ್ಮರಾಯನದ್ದು ತಪ್ಪು ಅಂತ ನಾನು ಹೇಳ್ಬೇಕಲ್ವಾ? ವನವಾಸ ಕಾಲದಲ್ಲಿ ಬ್ರಹ್ಮರ್ಷಿ ಶ್ರೇಷ್ಠರು ವೈದಿಕ ಜಿಜ್ಞಾಸೆಗಳಿಗೆ ಪರಿಹಾರವನ್ನು ಕಲ್ಪಿಸಿಕೊಂಡು ಹೋಗ್ತಾ ಇರುವಲ್ಲಿ ಧರ್ಮರಾಯನನ್ನು ಆಶ್ರಯಿಸಿದ್ದಾರೆ. ಅಂತ ವಿದ್ವಾಂಸನದ್ದನ್ನು ತಪ್ಪು ಅಂತ ಹೇಳಿದ್ರ ಮುಂದೆ ಧರ್ಮರಾಯ ಬದುಕಬೇಕಾ? ನಾನು ಆಕ್ಷೇಪಿಸಿದ್ರೆ ನಿನ್ನ ಅಣ್ಣನ ಮರ್ಯಾದೆ ಹೋಗ್ತದೆ? ಇಲ್ಲಿ ಹೋಗುತ್ತದೆ. ಹೆಂಡಂದಿರ ಮರ್ಯಾದೆ ಹೋದರೂ ಅಡ್ಡಿ ಇಲ್ಲ. ಆ ಹೆಂಡತಿಯ ಕುತ್ತಿಗೆಗೆ ತಾಳಿ ಕಟ್ಟಿದವನ ಮರ್ಯಾದೆ ಹೋಗಬಾರದು. ಅದಕ್ಕೆ ಹೆಂಡಂದಿರು ಪೂರಕರಾಗಿ ವ್ಯವಹರಿಸುವವರು. ಅದಕ್ಕೆ ಸಾಕ್ಷಿ ಸಿಗುತ್ತೆ. ಜಟಾಯುಗ ವರ ಕೊಡ್ತಾಳೆ, ರಾವಣನ ಕೈ ತುಂಡಾಗಿ ಹೋಗಲಿ ಹೇಳಿ ಶಾಪ ಕೊಡುವುದಿಲ್ಲ. ಚಿತ್ರಸೇನ ಕಾಳಗದಲ್ಲಿ ದ್ರೌಪದಿಯು ಅದೇ ಎತ್ತರವನ್ನೇ ಏರಿದೆ. ತಾನು ಹಾಳಾಗಿ ಹೋದ್ರೂ ಅಡ್ಡಿಲ್ಲ, ಗಂಡನ ಮರ್ಯಾದೆ ಕೇಳಬಾರದು. ಆದ್ರಿಂದ ದ್ರೌಪದಿ ಸಭೆಯಲ್ಲಿ ಏನು ಹೇಳಿದ್ದು? ಸ್ವಾಮಿ ಇದು ನ್ಯಾಯವೇ, ಗಂಡನ ಹತ್ರ ಕೇಳಬೇಡುವ. ಕೇಳಿದ್ಲ ಗಂಡನ ಹತ್ರ? ಸ್ವಾಮಿ ವಿದ್ವಾಂಸರೇ ಇದು ನ್ಯಾಯವೇ? ನೀವನ್ನು ಸುಮ್ಮನೆ ಕೂತಿದ್ದೀರಿ, ಹೇಳಿ ಸ್ವಾಮಿ ನಿಮ್ಗೇನು ದಾಖಿ ಕೇಳಬೇಕಾದ್ವಿ ಯಾರ ಹತ್ರ? ಸ್ವಾಮಿ ನನ್ನನ್ನು ಒತ್ತೆ ಇಡ್ಲಿಕ್ಕೆ ನಿಮ್ಗೇನು ಅಧಿಕಾರ? ಗಂಡನ ಹತ್ರ ಕೇಳಬೇಡುವ. ಕೇಳಲಿಲ್ಲ ಗಂಡಂದ್ರ ಮರ್ಯಾದೆ ಉಳಿಸೋದು. ನಾಗಪಾತ್ರದಲ್ಲಿ ಬಂಧಿತನಾದಂತ ಕೌರವನ ಕಟ್ಟುಗಳನ್ನು ಬಿಡಿಸಿದ್ಯಾಕೆ ದ್ರೌಪದಿ? ಯಾಕೆ ಬಿಡಿಸಬಹುದ? ತನ್ನ ಸೀರೆಗೆ ಕೈ ಹಾಕಿಸಿದಂತ ಪಾಚಂಡಿಗೆ ಯಾರೋ ನಾಗಪಾತ್ರ ಚಿತ್ರಸೇನ ಕಟ್ಟ ಹಾಕಿ ಕಾಲ್ಬುಡಕ್ಕೆ ತಂದು ಒಪ್ಪಿಸಿದ್ರು. ಒದ್ದು 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 ಬಿಡಿಸಿರ್ಲಲ್ಲ. ಯಾಕೆ? ಯಾಕೆ? ಗಂಡದ್ರ ಮರ್ಯಾದೆ ಉಳಿಸುವುದಕ್ಕೆ. ಅವಳ ಗಂಡದ್ರಲ್ಲಿ ಇಬ್ಬರಿಗೆ ಬಲಿ ಪಶು ಅಲ್ವಾ? ತನ್ನ ಗಂಡನ ಬಲಿ ಪಶು ರಾವಣ, ಅವನಿಗೇನು ಆಗಬಾರದು. ತನ್ನ ಗಂಡಂದ್ರ ಬಲಿ ಪಶು ಈ ಕೌರವ, ಆದ್ರಿಂದ ಅವನಿಗೇನು ಆಗಬಾರದು, ಸುರಕ್ಷಿತವಾಗಿರಬೇಕು. ನೀ ಹೇಳ್ತಿ, ಹೇಳ್ಬೇಕಿತ್ತು, ಆಕ್ಷೇಪಿಸ್ಬೇಕಿತ್ತು, ಆಕ್ಷೇಪಿಸ್ಬೇಕಂತ. ಚಿತ್ರಸೇನ ಕಾಳಗಕ್ಕೆ ಬಂದಿರಲಿಲ್ಲ, ಉತ್ತರ ಗೋಗ್ರಹಣಕ್ಕೆ ಬಂದದ್ಯಾಕೆ? ಚಂದ ನೋಡ್ಲಿಕ್ಕೆಲ್ಲ ನಿಮ್ಮನ್ನು ಓಡಿಸ್ಲಿಕ್ಕೆ ಅಂತ. ಮತ್ತೆಂತಕ್ಕೆ? ಹೌದು, ನಾನು ಬಾರದೆ ಇದ್ದಿದ್ರೆ ಏನಾಗುತ್ತಿತ್ತು? ಏನಾಗ್ತಿತ್ತು? ಸೂರ್ಯಾಯಣ ಚಾಂದ್ರಾಯಣದ ಪ್ರಶ್ನೆ ಬರ್ತಿರ್ಲಿಲ್ವಾ? ಮತ್ತೆ 12 ವರ್ಷ ನೀವಲ್ವ ಓದಾಡ್ಬೇಕಾಯ್ತು. 13 ವರ್ಷಗಳಿಂದ ಈ ಮೊಮ್ಮಕ್ಕಳ ಸುದ್ದಿ ತಿಳಿಯದೆ ತಡಬಡಿಸ್ತಾ ಇದ್ದ ನನ್ನ ತುಡಿತ ಅಲ್ಲಿಗೆ ಬರುವ ಹಾಗೆ ಮಾಡಿದ್ರೆ ಸಮೀಪದಿಂದ ಒಮ್ಮೆ ಕಂಡಾದ್ರೂ ಹೋಗೋಣ ಅಂತೇಳಿ ಬಂದ್ರೆ ನೀವು ಬಂದದ್ದು ಚಂದ ನೋಡ್ಲಿಕ್ಕಲ್ವಾ? ನಿನಗೆ ಬುದ್ಧಿಯಲ್ಲಿ ಪಕ್ವತೆ ಬರಲಿಲ್ಲ ಅಷ್ಟೆ. ಒಂದು ಕೆಲಸ ಮಾಡ, ನಿನಗೆ ನನ್ನ ಅಂತಃಕರಣ ನಿಮ್ಮ ವಿಷಯಕವಾಗಿ ಹೇಗಿದೆ ಎನ್ನುವುದನ್ನು ತಿಳಿಯುವುದಕ್ಕೆ ಒಂದು ದಾರಿ ಉಂಟು. ಯಾವುದು? ಅವ ಸೂರ್ಯಾಸ್ತಮಾನದ ಹೊತ್ತಿಗೆ ಯುದ್ಧಕ್ಕೆ ನಿಲುಗಡೆ ಉಂಟಲ್ಲ, ಶಿಬಿರಕ್ಕೆ ಹೋಗಲೇಬೇಕು ಅಲ್ವಾ? ಹೌದು. ನಾನಂತೂ ನಿನ್ನನ್ನು ಕೊಲ್ಲುವವ ಅಲ್ಲ, ನನ್ನನ್ನು ಕೊಲ್ಲಿಕ್ಕೆ ನಿನಗೆ ಆಗುವುದು ಇಲ್ಲ. ಇಲ್ಲವೇ ಇಲ್ಲ. ಜಯಾಪಜಯದ ಬಗ್ಗೆ ಮಾತ್ರ ನಮ್ಮ ಪ್ರತಿಜ್ಞೆ ಅಷ್ಟೇ. ಯುದ್ಧ ನಿಲ್ತದೆ, ಶಿಬಿರಕ್ಕೆ ಹೋದ ಮೇಲೆ ಅವನ ಹೆಸರು ಕೇಳು. ಅವನು ಅಭುಜನಾಭ, ಅಲ್ಲಿದ್ದ ತಾವರೆಯಂತೆ ಎಲ್ಲ ದಿಕ್ಕುಗಳಿಗೂ ಸಮಾನವಾಗಿ ದಳಗಳನ್ನು ಪಸರಿಸುವ ತಾವರೆಯಂತೆ ಎಲ್ಲ ಜೀವಜಾಲಗಳ ಬಗೆಗೆ ತನ್ನ ಅಂತಃಕರಣದ ಕರುಣಾರಸ ಪ್ರವಾಹವನ್ನು ಹೊರಸೂಸುವವನು ಎಂಬ ಅರ್ಥದಲ್ಲಿ ಭಗವಂತನ ಅಭುಜನಾಭನಾದ. ಅವನಿಗೆ ಗೊತ್ತುಂಟು, ಅವನಿಗೆ ನನ್ನ ಅಂತರಂಗ ಪೂರ ಗೊತ್ತುಂಟು. ಅವನ ಬಾಯಿ ಬಿಡಿಸು, ಅವನು ಹೇಳ್ತಾನೆ ಏನು ಮರ ನಿಲುವೇನು ಅಂತೇಳಿ. ನಿನಗೆ ಈಗ ಇಲ್ಲಿಯೇ ತಿಳ್ಕೊಳ್ಬೇಕು ಅಂತ ಇದ್ರೊಂದು ದಾರಿ ಉಂಟು. ಏನದು? ಪಶುಪತಿ ಕೊಟ್ಟ ಬಾಣ ಬಿಡು. ನಮ್ಮವನು ಅಂತೇಳಿ ಕೊಟ್ಟಿದ್ದಾನೆ ಹೇಳಿಲ್ವಾ ನಿನಗೆ? ಕೃಷ್ಣನಿಂದ ಅಂಗೀಕರಿಸಲ್ಪಟ್ಟವನು. ಹೌದು, ನಾನು ಕೃಷ್ಣನಿಂದ ಅಂಗೀಕರಿಸಲ್ಪಟ್ಟಿದ್ದೇನೆ ಎಂಬ ರುಜುತೇ ನಿನಗೆ ಮನವರಿಕೆಯಾದೀತು. ಪಾಶುಪತವನ್ನು, ಪಾಶುಪತ ಯಾರ ಮೇಲೆ ಯಾಕೆ ಹೇಗೆ ಎಲ್ಲಿ ಯಾವ ಸಂದರ್ಭದಲ್ಲಿ ತೆಗಿಬೇಕು ಅಂತ ಆ ಶಿವನಿಂದಲೇ ನನಗೆ ಬೋಧೆ ಆಗಿದೆ. ತೆಗೆಯುವುದು ಯಾವಾಗ?
ಆಗಿ ಶುರು ಮಾಡು. ಯುದ್ಧ ಮುಂದುವರಿತಾ ಇರುವಾಗ ಅರ್ಜುನ ಬಿಟ್ಟವನ್ನು ಬಾಣದಲ್ಲಿ ನನ್ನ ಕೈಯ ಧನುಸ್ಸು ಬಿಲ್ಲು ತುಂಡಾಗಿ ಬಿಟ್ಟು ಸೋತೆ ನಾನು. ನನ್ನ ಮಹಾರಥಿತ್ವ ಸುಳ್ಳಾಯ್ತು. ನನ್ನ ಕೈಯ ಧನುಸ್ಸು ಮುರಿಯಲ್ಪಟ್ಟಿದೆ ಹೇಳಿದ್ರೆ ನಾನು ಮಹಾರಥಿ ಎಂಬುದು ಸುಳ್ಳಾಯ್ತಲ್ಲ. ಅರ್ಜುನ ಗೆದ್ದೇ ಬಿಟ್ಟ. ಈಗ ನನ್ನ ಪ್ರತಿಜ್ಞೆ ಸತ್ಯವಾಗಬೇಕಾದ್ರೆ ಯಾವುದಾದ್ರೊಂದು ವಿಧಾನದಿಂದ ಅರ್ಜುನ ನನ್ನ ಸೋಲಿಸಬೇಕು. ಕಷ್ಟ ಆಯ್ತು ಮಾರ್ರವ್ ನನ್ನ ಸೋಲಿಸುವುದು. ನಾನು ಬಿಡುವ ಲಕ್ಷ ಲಕ್ಷ ಬಾಣಗಳಲ್ಲಿ ಒಂದೇ ಒಂದು ಬಾಣವು ಆ ಅರ್ಜುನ ಸಮೀಪಕ್ಕೂ ಸುಳಿಯದಂತೆ ರಥ ನಡೆಸ್ತಾ ಇದ್ದಾನೆ ಆ ನಳಿನ ನಾಭ. ನನಗೆ ಎರಡೆರಡು ಕೆಲಸ, ಅರ್ಜುನ ಬಿಡುವ ಬಾಣವನ್ನು ಕತ್ತರಿಸುವುದು, ಅವನ ಮೇಲೆ ಬಾಣ ಪ್ರಯೋಗ ಮಾಡೋದು. ಅರ್ಜುನಿಗೆ ಒಂದೇ ಕೆಲಸ, ನಾನು ಬಿಟ್ಟ ಬಾಣ ತುಂಡು ಮಾಡುವ ಕೆಲಸ ಇಲ್ಲ, ನನ್ನ ಮೇಲೆ ಬಾಣ ಬಿಡುವ ಕೆಲಸ ಮಾತ್ರ. ಯಾಕೆ ತುಂಡು ಮಾಡುವುದಿಲ್ಲ? ಅವನ ಹತ್ರ ಹೋಗುದು. ಮೊದಲು ಈ ಸಾರಥಿಯನ್ನು ನಿಯಂತ್ರಿಸಬೇಕು. ಉಂಟು, ನಮ್ಮ ಹತ್ರ ಉಂಟು ಅತಿರತ್ನ ಎಂಬ ಮಹಾ ಅಸ್ತ್ರ ಉಂಟು. ಇನ್ನು ಕೌರವನ ಅವಗಾಹನೆಗಡು ಬಂದ ಹಾಗಿಲ್ಲ. ಬಂದ್ರೆ ಈಗಲೇ ಬಂದಾನು. ಅಜ್ಜ ನಿಮ್ಮ ಹತ್ರ ಉಂಟಂತಲ್ವಾ, ಅದು ಹಳೆ ಕಾಲದ್ದು, ನಿಮ್ಮ ಹತ್ರವನ್ನು ಉಂಟಂತಲ್ವಾ ಅತಿರತ್ನ, ಈಗಲೇ ತೆಗಿರಿ. ಅದು ಈ ಕಾಲದಲ್ಲಿ ತಲೆ ಎತ್ತಿತ್ತ, ಅದಕ್ಕೆ ಹೇಳಿಸಿದ ಗುರಿ ಎಲ್ಲುಂಟು ಈ ಪ್ರಪಂಚದಲ್ಲಿ? ಈ ಕಾಲಕ್ಕದು ಖಂಡಿತ ಬೇಡ. ಅವ ದುಂಬಾಲು ಬಿದ್ದ ಹೇಳಿದ್ರು ನಾನು ಬಿಡಬೇಕಾಗ್ತದೆ. ಒಂದು ಕೆಲಸ ಮಾಡುವ, ಅದನ್ನೆತ್ತಿ ಆ ಹರಿ ಪರಶುರಾಮನಾಗಿ ಕೊಟ್ಟವ, ಈ ಹರಿಕೃಷ್ಣನಾಗಿ ಇದ್ದಾನೆ, ಇವನಿಗೆ ಕೊಟ್ಟರೆ ಹೇಗೆ? ಸಾರಥಿಯಾಗಿ ನಿರ್ವಹಣೆ ಮಾಡಿ ನಡೆಸುತ್ತಿರುವ ಕೃಷ್ಣನ ಹಣೆಗೆ ಸೃಷ್ಟಿಕರ್ತನಾದಂತಹ ಬ್ರಹ್ಮನೇ
ಶಕ್ರನೇ ಅಲ್ಲ ವಯಸ್ವತ ಮುನಿಗಳೇ, ಯಾರೇ ಆಗಲಿ ಬೆಣ್ಣೆ ಕದ್ದಂತಹ ಬೆಣ್ಣೆ ಮೆದ್ದಂತಹ ಈ ಕೈಗಳಲ್ಲಿ ಪ್ರದರ್ಶನಕ್ಕಾಗಿ ಅಲ್ಲ. ಯಾರು ಅಧರ್ಮವನ್ನು ಆಚರಿಸಿದ್ದಾರೆ ಅವರ ದರ್ಶನಕ್ಕಾಗಿ, ಹೃದಯ ದರ್ಶನಕ್ಕಾಗಿ ಹಿಡಿಯುತ್ತೇನೆ ಸುದರ್ಶನ. Yeah.
ಆಗಿಬಿಟ್ಟಿದೆ. ಹೆದರಿಕೆಯಿಂದ ಕಣ್ಣು ಮುಚ್ಚಿದೆ. ಎದ್ರು ಕಂಬವನ್ನು ನಡೆದು ಬಂದಂತ ನರಸಿಂಹನನ್ನು ಕಂಡು ದೇವತೆಗಳ ಜೊತೆಯಲ್ಲಿ ಲಕ್ಷ್ಮೀದೇವಿಯು ಓಡಿದ್ಲಂತೆ ಹೆದರಿ. ಆದರೆ ಧೈರ್ಯದಿಂದ ನರಸಿಂಹನ ಸನ್ನಿಧಾನದಲ್ಲಿ ನಿಂತವನು ಬಾಲಕ ಪ್ರಹ್ಲಾದ ಮಾತ್ರ. ಯಾಕೆ ಕರೆದು ಹೇಳಿದ ಯೋ, ಯಾಕೆ ಹೆದರ್ತೀರಪ್ಪ? ನೀವು ಅವನ ಮುಖ ನೋಡಿದ್ದೀರಿ, ಅದರಿಂದ ಹೆದರ್ತೀರಿ. ನರಸಿಂಹ ಮುಖ ನೋಡಬೇಡಿ, ಕಾಲ್ ನೋಡಿ, ಹೆದರಿಕೆ ಆಗುವುದಿಲ್ಲ. ನರಸಿಂಹ ನರನ ಕಾಲು, ಅರ್ಥ ಬೇರೆ. ಭಗವಂತನ ಸಾಕ್ಷಾತ್ಕಾರ ಆದಾಗ ಭಕ್ತನು ಮುಖ ನೋಡುವ ಕೆಲಸ ಇಲ್ಲ. ಮುಖ ನೋಡುವುದ್ರ ಅರ್ಥ ಏನು? ನೆಂಟ್ರ ಮನೆ ಹೋಗಿದ್ದೆ ಮರ್ರೆ, ಮಕ್ಕಳು ಮುಖ ಮುಖ ನೋಡಿದ್ವು ಅಂದ್ರು. ಅದ್ರ ಅರ್ಥ ಏನು? ಏನಾದರೂ ತಿನ್ಲಿಕ್ಕೆ ತಂದಿದ್ದಾರೆ ಅಂತ ನೋಡಿದ್ರು. ಸ್ವಾರ್ಥವು ಇಷ್ಟವಾದ ವ್ಯವಹಾರ ಮುಖ ನೋಡುವಂತೆ ಮಾಡ್ತದೆ. ದೇವರ ಮುಂದೆ ಸ್ವಾರ್ಥ ಯಾಕೆ? ನಮ್ಮ ಅರ್ಥವನ್ನು ನಾವು ಅರ್ಥೈಸಿಕೊಳ್ಳಬಲ್ಲವನಲ್ಲವೇ, ಅವನು ಬೇಕಾದ್ದನ್ನು ಕೊಡ್ತಾನವ. ಅದ್ರಿಂದ ಮುಖ ನೋಡುದು ಯಾಕೆ? ಮುಖ ನೋಡುವುದಲ್ಲ, ಕಾಲು ನೋಡು, ಶರಣಾಗತನಾಗುವುದು, ತಲೆ ತಗ್ಗಿಸುವುದು, ಕಾಲು ಕಳಗಿರುವುದಲ್ಲ. ಹಾಗಾಗಿ ಇವರಿಗೆಲ್ಲ ಹೆದರಿಕೆ ಆಗಿದೆ, ನಂಗಾಗುವುದಿಲ್ಲ ಹೆದರಿಕೆ. ಸ್ವಾಮಿ, ಆ ಕಡೆ 66 ಕೋಟಿ, ಈ ಕಡೆ 33 ಕೋಟಿ ರಾಕ್ಷಸರು ದೇವತೆಗಳು ಸೇರಿದ ಸಭೆಯಲ್ಲಿ ಸಕಲ ಸಂಲಕ್ಷಣ ಭರಿತಳಾದಂತಹ ಲಕ್ಷ್ಮೀದೇವಿ ವರ್ಣಮಾಲಿಕೆಯನ್ನು ಹಿಡ್ಕೊಂಡು ಬಂದು ನಿನ್ನ ಕೊರಳನ್ನು ಅಲಂಕರಿಸಿದ್ಲಂತೆ ತನ್ನ ಕೈಯ ಮಾಲಿಕೆಯಿಂದ. ಈ ಮುಸುಡಿ ನೋಡಿದ್ರೆ ಲಕ್ಷ್ಮೀದೇವಿಗೆ ಮಾಲೆ ಹಾಕಿಯಾಳ? ಲಕ್ಷ್ಮೀದೇವಿಯ ಮನಸ್ಸನ್ನು ಆಕರ್ಷಿಸುವುದಕ್ಕೆ, ಶ್ರೀ ದೇವಿಯ ಮನಸ್ಸನ್ನು ಅಪಹರಿಸುವುದಕ್ಕೆ ಸಶಕ್ತವಾದ ಪ್ರಸನ್ನ ಮುಖಮುದ್ರೆಯನ್ನು ಹೊಂದು. ಅದು ಬೇಡ. ನೀನು ಪ್ರಸನ್ನ ಮುಖಮುದ್ರೆಯನ್ನು ಹೊಂದಿದ್ರೆ ನಿನ್ನ ಮನಸ್ಸಿನ ಪ್ರಸನ್ನತೆಯನ್ನು ನಾನು ನಿರ್ಣಯಿಸಿಕೊಳ್ಳಬಲ್ಲೆ. ಮನಸ್ಸು ಪ್ರಸನ್ನವಾಗಿದೆ ಅಂತಾದ್ರೆ ಅವನತ್ರ ಏನಾದರೂ ಮಾತಾಡ್ಬೋದು. ಮನಸ್ಸು ವ್ಯಗ್ರವಾಗಿದೆ ಅಂತಾದ್ರೆ ಅವನತ್ರ ಏನು ಮಾತನಾಡಿದ್ರೆ ಏನು ಫಲ? ನಾನು ಪ್ರೇಮದಿಂದ ಆಡುವ ಎರಡು ಮಾತನ್ನು ಕೇಳುವುದಕ್ಕಾಗಿ ಪ್ರಾರ್ಥನೆ ಸ್ವಾಮಿ. ಇದು ಪ್ರಸನ್ನ ಚಿತ್ತನಾಗು. ಪ್ರೀತಿಯಿಂದ ಪ್ರೇಮ ಬೇರ್ಪಡ್ತದೆ. ತಾಯಿಗೆ ಮಗುವಿನಲ್ಲಿ ಪ್ರೀತಿಯ ಹೊರತು ಪ್ರೇಮವಲ್ಲ. ಕಾರಣವಿಟ್ಟು ಹೊರಹೊಮ್ಮುವ ಅಂತಃಕರಣದ ಒಲವಿಗೆ ಪ್ರೀತಿ ಅಂತ ಹೆಸರು. ಕಾರಣವೇ ಇಲ್ಲದೆ ಹೊರಹೊಮ್ಮುವಂತ ಅಂತಃಕರಣದ ಒಲವಿಗೆ ಪ್ರೇಮ ಅಂತ ಹೆಸರು. ದೇವಸ್ಥಾನದ ಗೋಡೆಯಲ್ಲಿ ಬರೆಯಲ್ಪಟ್ಟ ವಾಕ್ಯವೇ ಇದಕ್ಕೆ ಸಾಕ್ಷಿ. ದೇವರು ಪ್ರೇಮ ಸ್ವರೂಪನು ಅಂತ ಪ್ರಯೋಗ ಇರುವುದು ಹೊರತು ತಪ್ಪಿಯೂ ದೇವರು ಪ್ರೀತಿ ಸ್ವರೂಪನು ಎಂಬ ಪ್ರಯೋಗವೇ ಇಲ್ಲ. ವರ್ತಮಾನ ಕಾಲದಲ್ಲಿ ಬ್ರಹ್ಮರ್ಷಿಗಳು ಪ್ರೇಮಕ್ಕೆ ಪ್ರತೀಕ ಪ್ರಾಯರು. ಅವರಿಗೆ ಗೋಡೆ, ಮಾಡು, ಕಂಬ ಯಾವುದೂ ಕಾಣುವುದಿಲ್ಲ. ಸರ್ವಂ ಕಲಿವಿದಂ ಬ್ರಹ್ಮ. ಹಾಗಾಗಿ ಅವರು ವಿರಾಟ್ ವಿಶ್ವವನ್ನು ಪ್ರೇಮಿಸುತ್ತಾರೆ. ನಾನು ಆ ಪ್ರೇಮದ ಸ್ತರದಲ್ಲಿ ಆಡುವ ಎರಡು ಮಾತನ್ನು ಕೇಳಿಸ್ತಾನೆ ಅಂತ ಚಕ್ರ ಹಿಡಿದ್ರೆ ನನ್ನ ಕಂಠ ಕತ್ತರಿಸ್ಲಿಕ್ಕಲ್ವ? ಕತ್ತರಿಸ್ತೇನೆ. ಸೇವಕ ಸೇವ್ಯನನ್ನು ಸೇವಿಸುತ್ತಾನೆ. ಪೂಜಕ ಪೂಜಾ ಪೂಜನೀಯ. ಯಾಕಾಗಿ? ಪೂಜನೀಯನು ತನಗೆ ರಕ್ಷಕನು ಎಂಬ ನೆಲೆಯಲ್ಲಿ. ನಾನು ನಿನ್ನ ಪೂಜಕ, ನಾನು ಮಾಡಿರುವುದು ನಿನ್ನ ಪೂಜೆ. ನೀನು ನನ್ನನ್ನು ರಕ್ಷಿಸಬೇಕಾದವನು, ಅದನ್ನು ಬಿಟ್ಟು ತಲೆಕರಲಿಕ್ಕೆ ಹೋಗ್ತೇವೆ ಹೇಳಿದ್ರೆ ಈ ಲೋಕದಲ್ಲಿ ನಾಳೆ ನಿನ್ನ ಹೆಸರು ಹಾಳಾಗ್ತದೆ. ಸರಳ ಪೂಜೆ ಇದು. ಇದ ನನ್ನ ಪೂಜೆಯ ವಿಧಾನವನ್ನು ಸನ್ನಿಧಾನದಲ್ಲಿ ನಿವೇದಿಸಿಕೊಳ್ತೇನೆ ಸ್ವಾಮಿ. ನಿನ್ನರಲ್ಲ ಇನ್ನಾರಲ್ಲಿ ಹೇಳಿಕೊಳ್ಳಲಿ. ಇಂದಿರೇಶ ನಾನು ಇಂದು ಈ
ವಿಧಾನವನ್ನು ನಿವೇದಿಸಿಕೊಳ್ಳುವುದಕ್ಕೆ ನೀನಾಗಿ ಆಸ್ಪದವನ್ನು ಕೊಟ್ಟೆ. ಎಂತದು, ಹಣೆಗೆ ನಾಟುವಂತೆ ಬಾಣ ಹೊಡೆದು ಇದನ್ನು ಪೂಜಾ ಅಂತ ಹೇಳ್ತೀಯ? ಅಧರ್ಮವಲ್ವೇ ಸ್ವಾಮಿ. ಹತ್ತಾರು ಮನೆಗಳನ್ನು ಕಟ್ಟಿ ಬಾಡಿಗೆ ಕೊಟ್ಟವರಿದ್ದಾರೆ ಈ ಪ್ರಪಂಚದಲ್ಲಿ. ಅವರಿಗೆ ಸಾಹುಕಾರರು ಅಂತ ಹೆಸರು, ಡ್ರಾಫ್ಟ್ ಅಂತ ಹೇಳ. ಹೆಂಡತಿಯ ಗಂಡನೊಬ್ಬ ಗೋಳಿ ಮರದ ಅಡಿಯಲ್ಲಿ ಮೂರು ಕಲ್ಲುಗೊಂಡು ಹೂಡಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿಕೊಂಡ್ರು. ಅವನಿಗೆ ವಾಸ್ತವ್ಯಕ್ಕೆ ಗೃಹದ ಅನುಕೂಲ್ಯ ಇಲ್ಲದೆ ಇದ್ದರೂ ಅವನನ್ನೇ ಗೃಹಸ್ಥ ಅಂತ ಸಂಬೋಧಿಸುತ್ತ. ಏನಿದ್ರ ಅರ್ಥ? ಗೃಹಸ್ಥ ಎಂಬ ಶಬ್ದದಿಂದ ಅಭಿವ್ಯಕ್ತವಾಗುವ ಅರ್ಥ, ಸಾಂಸಾರಿಕವಾದ ಸುಖ ದುಃಖಗಳನ್ನು ತಿಳಿದುಕೊಳ್ಳಬಲ್ಲವನು. ಆ ಹೆಂಡತಿಯ ಗಂಡನಿಗೆ ಅದುಂಟ ಅರ್ಹತೆ, ಸಾಂಸಾರಿಕವಾದ ಸುಖ ದುಃಖಗಳನ್ನು ಅರ್ಥೈಸಿಕೊಳ್ಳಬಲ್ಲ ಅರ್ಹತೆ. ನಿನ್ನಷ್ಟು ದೊಡ್ಡ ಗೃಹಸ್ಥ ಮತ್ತೊಬ್ಬನಿದ್ದಾನೆ. ಇಂದಿರೇ ಸ ನೀನು, ಇಂದಿರೆ ಎಂಬ ಗೃಹಿಣಿಯ ಕೈ ಹಿಡಿದ ಗಂಡ, ನಿನ್ನ ಸಂಸಾರ ಬಹಳ ದೊಡ್ಡದು ಸ್ವಾಮಿ. ನಿನ್ನಲ್ಲದೆ ಇನ್ನಾರಲ್ಲಿ ಹೇಳಿಕೊಡಿ ಸ್ವಾಮಿ. ನಾನೊಂದು ಹೆಣ್ಣಿನ ಕುಟ್ಟಿಗೆಗೆ ತಾಳಿ ಕಟ್ಟಿದವ ಅಲ್ಲ. ಅಖಂಡ ಬ್ರಹ್ಮಚರ್ಯವನ್ನು ಜೀವನದುದ್ದಕ್ಕೂ ಆಚರಿಸುವನಾಗಿ ತ್ಯಾಗಭೂಯಿಷ್ಟವಾದಂತಹ ಬದುಕನ್ನು ಒಪ್ಪಿಕೊಂಡವನು ಅಪ್ಪಿಕೊಂಡವನು. ಹೆಂಡತಿ ಆದರೂ ಎಷ್ಟು ದೊಡ್ಡ ಸಂಸಾರ ನೋಡಿ, ಈ ಸಂಸಾರದ ಹೊಣೆಗಾರಿಕೆ ನನ್ನ ಹೆಗಲಿಗೆ ಹೇಳಲ್ಪಟ್ಟದ್ದು ನನ್ನ ಅಪ್ಪ ಸಂತನು ಮಹಾರಾಜನಿಂದ. ಇಚ್ಛಾಮರಣೆ ಆಗು ಅಂತ ಹೇಳಿದ, ಯಾಕೆ ನನಗೆ ಆ ಹೊತ್ತಿಗೆ ಗೊತ್ತಾಗಲಿಲ್ಲ. ಅನತಿ ಕಾಲದಲ್ಲಿ ಕಾಲನ ಕರೆಗೆ ಹೋಗೊಟ್ಟು ಕಾಯವನ್ನು ಬಿಟ್ಟು ಅವನು ಆಚೆಗೆ ಸರಿದ ಬಳಿಕವೇ ಗೊತ್ತಾದದ್ದು. ಏನೋ ಪ್ರಾಯದ ಹೆಂಡತಿ, ಅಂಧಗಾಳಿಕ್ಕೂ ನಡೆಯುವಂತಹ ಮಕ್ಕಳ ಹೊಣೆಗಾರಿಕೆಗೆ ನನ್ನ ಹೆಗಲನ್ನು ಸಿದ್ಧಗೊಳಿಸುವ ನಿಟ್ಟಿನಲ್ಲಿ ಅವನು ಇಚ್ಛಾಮರಣೆಯಾಗು ಅಂತ ಹೇಳಿದ. ಕಾಪಾಡಿದೆ ಸಂಸಾರ ಲೋಲುಪನ ನೆಲೆಯಲ್ಲಿ ನಾನು ಕಾಪಾಡಿದೆ. ಇವತ್ತು ನೋಡಿ, 105 ಜನ ಮಕ್ಕಳು ಕತ್ತಿ ಚೂರಿ ಹಾರೆ ಕೊಡಲಿ ಗುದ್ದಲಿ ಎಲ್ಲ ಹಿಡ್ಕೊಂಡು ಬಂದು ನಿಂತಿದ್ದ ಅಲ್ಲಿ ಹೊರಕೊಟ್ಟೆ. ಸ್ವಾಮಿ ಮುದುಕನಿಗೆ ತಿಳಿದು ಕಣ್ಣಾರ ಮೊಮ್ಮಕ್ಕಳು ಮನೆ ಜಗಲಿಯಲ್ಲಿ ಹೊಡೆದಾಡಿಕೊಳ್ಳುವಂತ ಈ ದುರ್ಬಲ ಸನ್ನಿವೇಶವನ್ನು ನೋಡುವಂತ ದುಸ್ಥಿತಿ, ಬೇಕೆಂಬ ಬಯಕೆ ಯಾವ ಮುದುಕನಿಗಾದ್ರು ಯಾವ ಸಂಸಾರಸ್ಥನಿಗಾದ್ರು ಬೇಕು ಅಂತ ಬಯಕೆ ಆದೀತೆ. ಏನು ಮಾಡೋಣ? ಆದರೂ ನೋಡದೆ ಗತ್ಯಂತರವಿಲ್ಲ. ಈ ಯುದ್ಧರಂಗದಲ್ಲಿ ನಾನು ಪಾಲ್ಗೊಳ್ಳಲೇಬೇಕಾದ ಅನಿವಾರ್ಯತೆಯನ್ನು ನಾನು ಗುರುತಿಸಿಕೊಂಡೆ ಸ್ವಾಮಿ. ಬಹಳ ಸುಲಭದಲ್ಲಿ ಆ ನಿಮ್ಮ ನನ್ನ ಮೊಮ್ಮಗ ನಿನ್ನ ಕಣ್ಣೆದುರಿನಲ್ಲಿ ನಿನಗೆ ಕೇಳುವಂತೆ ಹೇಳಿದ. ಅಜ್ಜ, ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ, ಕರಿಯೇ ಇದು. ನನ್ನ ಅಂತರಂಗದಲ್ಲಿ ಅಂಥದ್ದೊಂದು ದುರ್ಭಾವನೆ ಉಂಟೆ. ತೂಲ ನೋಟಕ್ಕೆ ಹಾಗೆ ಕಾಣಿಸ್ತದೆ. ಭೀಷ್ಮರು ಪಾಂಡವರನ್ನು ಅವಗಣಿಸಿದ್ರೋ ಹೇಗೆ? ದ್ರೌಪದಿಯ ಮದುವೆಯನ್ನು ಮಾಡಿಕೊಂಡು ಆ ಪಾಂಡವರು ಬಂದಾಗ ತೆರೆದ ಬಾಗಿಲಿನಿಂದ ನಾನು ಸ್ವಾಗತಿಸಿದ್ದೆ. ಆ ಹೊತ್ತಿನಲ್ಲಿ ಒಂದು ಕೆಲಸ ನನ್ನಿದಾಗಿ ಹೋಯಿತು ಸ್ವಾಮಿ. ಯಾವುದು? ಮನೆಯಲ್ಲಿದ್ದ 3 ಮುದುಕಿಯರನ್ನು ಕರೆದು ವೇದವ್ಯಾಸರ ಜೊತೆ ಬದರಿಕಾಶ್ರಮಕ್ಕೆ ಕಳುಹಿಸಿಕೊಟ್ಟೆ ತಾಯಿ ವಿಜಯನ್ ಗೆಯ್ಯಬೇಹುದು. ಯಾಕಂದ್ರೆ ನಮಗೆ ಆಗಿರೋ ಮನೆಯ ಹುಡುಗಿ ಆ ದ್ರೌಪದಿ, ಪಾಂಚಾಲವನ್ನಾಡುವಂತಹ ದ್ರುಪದನ ಮಗಳು ಈ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ. ಹಾಗಾದ್ರೆ ಇನ್ನು ಬರುವ ದಿನಗಳು ಬಹಳ ದುರ್ಭರ ದಿನಗಳು. ಮುದುಕಿಯರ ಬಗ್ಗೆ ನನಗೆ ಗೌರವ ಕರುಣೆ ಉಕ್ಕಿತು ಅಮ್ಮ. ಇನ್ನು ಬರುವ ದಿನಗಳು ಬಹಳ ಅಪಾಯಕಾರಿ ದಿನಗಳಾಗಿ ಕಾಣಿಸ್ತಾ ಉಂಟು. ನಿಮಗೆಲ್ಲ ತಡ್ಕೊಳ್ಳಿ ಕಟ್ಟಾದೀತು, ಹೊರಟೋಗಿ.
ಬಂದಿದ್ದಾರಲ್ಲ ವೇದವ್ಯಾಸರು ಅವರ ಜೊತೆ ಬದರಿಕಾಶ್ರಮಕ್ಕೆ ಹೋಗಿ ಅಮ್ಮ ಅಂತ ಕಳುಹಿಸಿ ಕೊಟ್ಟೆ. ಯಾವಾಗ ವೇದವ್ಯಾಸರ ಜೊತೆ ಮಾಡಿ ಈ ಮೂವರು ಮುದುಕಿಯರನ್ನು ಕಳುಹಿಸಿದನೋ ಆವಾಗಲೇ ಈ ಭೀಷ್ಮ ಸತ್ತ ಸ್ವಾಮಿ. ಮುದುಕಿಯರಿರುವಾಗ ನನಗೊಂದು ಧ್ವನಿ ಇತ್ತು, ಬೇಕಾದ ರಾಜ ಕಾಯಕವನ್ನೆಲ್ಲ ನಾನೇ ಬರ್ಕೊಳ್ತಾ ಇರುವುದು. ಭೀಷ್ಮನಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಕಾಶಿರಾಜನು ನಡೆಸುತ್ತಿರುವ ಷಡ್ಯಂತ್ರವನ್ನು ನಿಯಂತ್ರಿಸತಕ್ಕದ್ದು. ಚಿಕ್ಕಮ್ಮ ಒಂದು ಸಹಿ ಹಾಕಿ. ಚಿಕ್ಕಮ್ಮ ಅಂದ್ರೆ ನನ್ನ ಅಪ್ಪನ ಹೆಂಡತಿ ಶುದ್ಧರಾಯ ಸಭೆ ಹಿಡ್ಕೊಂಡು ಹೋಗುತ್ತಿದ್ದೆ. ಮುದುಕಿಯರು ಹೋದ ಮೇಲೆ ಕಾರ್ಬಾರ್ ಪೂರ ಕುರುಡನದ್ದಾಯ್ತು. ಮಗನ ಕೈಗೊಮ್ಮೆಯಾಗಿ ಧೃತರಾಷ್ಟ್ರ ವ್ಯವಹರಿಸಿದ. ಅವನ ಆದೇಶಗಳನ್ನು ಪರಿಪಾಲಿಸಬೇಕಾದ ಸ್ಥಿತಿ ನನ್ನದಾಯ್ತು ಸ್ವಾಮಿ. ಹಾಗಾಗಿ ಹೆಚ್ಚು ಪಾಲುಪಟ್ಟಿ ಎದ್ದದ್ದು. ಹಾಗಾಗಿ ಪಾಂಡವರು ಇಂದ್ರಪ್ರಸ್ಥಕ್ಕೆ ಹೋದದ್ದು. ಇಂದ್ರಪ್ರಸ್ಥಕ್ಕೆ ಹೋದ ಮೇಲೆ ನಾನು ಹೋಗ್ಬೇಕಿತ್ತು. ಆಗ್ತದೆ ಹೋಗ್ಲಿಕ್ಕೆ ಹೋಗಬಹುದೇ? ಪಾಂಡವರ ಜೀವನ ರಂಗಕ್ಕೆ ದೇವರ ಪ್ರವೇಶ ಆಗಿದೆ. ದ್ರೌಪದಿಯ ಸ್ವಯಂವರದಲ್ಲಿ ಕುಂಬಾರರ ಮನೆಗೆ ಹೋಗಿ ಮಮ ಪ್ರಾಣ ಹಾಕಿ ಪಾಂಡವಾಹ ಅಂತ ನೀನು ಉದ್ಘೋಷಿಸಿಕೊಂಡೆ ಎಂಬ ವರ್ತಮಾನ ನಾ ಕೇಳಿಯಾಗಿದೆ. ನನ್ನ ಅತ್ತೆಯ ಮಕ್ಕಳು ದೇವರ ಕೈ ಹಿಡಿದ ಮಕ್ಕಳು ಅವರು. ಇನ್ನು ನಾನು ಕೈ ಕೊಡ್ಬೋದಾ? ತೆಪ್ಪವನ್ನೇರಿದವನು ಈ ತೆಪ್ಪಕ್ಕೆ ನಾನೇ ಹೆಚ್ಚು ಭಾರ. ಇನ್ನು ನನ್ನ ಸಾಮಾನಿನ ಭಾರ ಇದಕ್ಕೆ ಬೀಳೋದು ಬೇಡ ಹೇಳಿ ತನ್ನ ಸಾಮಾನನ್ನು ತಲೆ ಮೇಲಿಟ್ಟು ಕೂತ್ಕೊಳ್ಬೋದಾ? ಮೂರ್ಖ, ನಾನು ಪಾಂಡವರಿಗೆ ಕೈ ಕೊಟ್ಟೆ ಹೇಳಿದ್ರೆ ಆ ಮೂರ್ಖನಾಗ್ತೇನೆ ನಾನು. ದೇವರು ಎಲ್ಲವನ್ನೂ ಹೊರುವ ದೇವರು, ಅವರು ಕೈ ಹಿಡಿದಾರೆ, ಇನ್ನು ನನ್ನ ಆಕೆ ಕೈ ಕೊಡಬೇಕು? ಪಾಂಡವರ ಉಸಾಬರಿಯನ್ನು ಬಿಟ್ಟದ್ದು ಹಾಗೆ ಬಿಟ್ಟಿದ್ದೇನೆಂದ್ರೆ ತಿರಸ್ಕಾರ ಅಲ್ಲ, ಧನ್ಯತೆ ಲಭ. ದೇವರಿದ್ದಾರಪ್ಪ ಪಾಂಡವರಿಗೆ. ನೋಡಿ ಈ ಕಡೆ ನೋಡಿ, ದೇವರ ಕೈ ಬಿಟ್ಟ ಜೀವ ಈ ಕೌರವರದ್ದು. ಅದನ್ನೇನು ಮಾಡೋಣ? ಅವ್ರು ನನಗೆ ಮೊಮ್ಮಕ್ಕಳು ಸ್ವಾಮಿ, ಅವರಿಗೂ ನಾನು ಅಜ್ಜ. ಈ ಅಜ್ಜತನ ನಿನ್ನಿಂದಲೂ ಹೇರಲ್ಪಟ್ಟದ್ದು. ನನ್ನ ಅಪ್ಪ ಇಚ್ಛಾಮರಣಿಯಾಗು ಎಂಬ ವಾಕ್ಯ ವರವಾಗಿ ಪರಿಣಮಿಸುವುದಕ್ಕೆ ಕಾರಣ ನನ್ನ ಅಪ್ಪನಲ್ಲಿ ಪಿತೃದೇವೋಭಾವ. ದೇವರನ್ನು ಗುರುತಿಸಿ ಆ ದೇವರಿಗೆ ನಾನು ಮಾಡಿದ ತ್ಯಾಗದ ಪರಿಣಾಮ ಸಿದ್ಧಿಸಿದ್ದು. ಅಜ್ಜತನ ನಿನ್ನಿಂದ ಅನುಗ್ರಹೀತವಾದದ್ದು. ಮುಳ್ಳಿನಲ್ಲಿ ಮೊನೆ ಇರ್ತದೆ, ಕಲ್ಲಿನಲ್ಲಿ ಕಾಠಿಣ್ಯ ಇರ್ತದೆ. ಚುಚ್ಚಲ್ಪಟ್ಟಾಗ ಮುಳ್ಳು, ಹೆಡ್ಡನ ಉದ್ಗಾರ ಇರುವುದು. ಅಯ್ಯೋ ದೇವರ ಯಾಕಪ್ಪ ಈ ಮುಳ್ಳನ್ನು ಸೃಷ್ಟಿಸಿದ್ದಾನೆ ಅಂತ. ಕಲ್ಲಿನಿಂದ ಒಟ್ಟಲ್ಪಟ್ಟಾಗ ಉದ್ಗಾರ ಹೊರಹೊಮ್ಮುವುದುಂಟು. ಆದರೂ ವಿಶಾಲ ಸೃಷ್ಟಿಯ ಪೂರ್ಣತೆಗೆ ಕಲ್ಲು ಬೇಕು, ಮುಳ್ಳು ಬೇಕು. ಕಲ್ಲು ತನ್ನ ಕಾಠಿಣ್ಯವನ್ನು ವಿನಿಯೋಗಿಸ್ತದೆ, ಮುಳ್ಳು ತನ್ನ ಮೊನೆಯನ್ನು ವಿನಿಯೋಗಿಸ್ತದೆ. ಪ್ರತಿಯೊಂದು ವಸ್ತುವು ಅದರದ್ದಾದಂತಹ ತತ್ವ ವಿಶೇಷಗಳನ್ನು ವಿನಿಯೋಗಿಸುತ್ತಲೇ ಇರುತ್ತದೆ, ವಿನಿಯೋಗಿಸುತ್ತಲೇ ಇರಬೇಕು. ಯಾಕೆ? ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು. ಈ ಸತ್ವ ಎನ್ನುವುದು ನಮ್ಮದ್ದಲ್ಲ, ಭಗವಂತನಿಂದ ಕೊಡಲ್ಪಟ್ಟದ್ದು. ಅವ್ಯಕ್ತನಾದ ಭಗವಂತನಿಂದ ಕೊಡಲ್ಪಟ್ಟ ನಮ್ಮ ತನ ಏನಿದೆಯೋ ಸತ್ವ ತತ್ವ ಸ್ವತ್ವ, ಇದನ್ನು ವಿಶಾಲ ವಿಶ್ವರೂಪಿ ಭಗವಂತನಿಗೆ ವಿನಿಯೋಗಿಸಬೇಕು. ಇದು ವರವ ಪಡೆದವರಂತೆ, ಬದುಕಿನ ಸಾರ್ಥಕ್ಯವನ್ನು ಸಾಧಿಸಿದವರಂತೆ. ಇದು ಪೂಜೆ. ನನ್ನಲ್ಲಿರುವ ಅಧ್ಯತನವನ್ನು ನಾನು ವಿನಿಯೋಗಿಸಿದ್ದೇನೆ ಮೊಮ್ಮಕ್ಕಳ ಸಂರಕ್ಷಣೆಗೆ. ಇದು ನನ್ನ ಪೂಜೆ. ಗಂಟ ಮನೆಯಲ್ಲಡಿಸಿದ ಪೂಜೆ ಅಲ್ಲ, ಜಾಗಂಟ ಬಾರಿಸಿದ ಪೂಜೆ ಅಲ್ಲ. ಆ ಪೂಜೆ ದೇವಸ್ಥಾನದ ಒಳಗೆ ನಡೆಯುವುದು. ಈ ತತ್ವವನ್ನು ಪ್ರತಿಪಾದಿಸುವ ಸಂಕೇತ ಮಾತ್ರ. ದೇವರಿಗೆ ನೈವೇದ್ಯ ಕೊಡು, ಅದರರ್ಥ ಏನು? ಪ್ರಪಂಚದ ಹಸಿವನ್ನು ಇಂಗಿಸು ಅಂತ. ದೇವರಿಗೆ ಆರತಿ ಎತ್ತು, ಅದರ ಅರ್ಥ ಏನು? ಪ್ರಪಂಚಕ್ಕೆ ಬೆಳಕನ್ನು ಕೊಡು ಅಂತ. ಅದರ ಸಾಂಕೇತಿಕ ಸ್ವರೂಪ. ನಾನು ನನ್ನ ನಿಜ ಜೀವನದಲ್ಲಿ ಇಂಥ ಪೂಜೆಯನ್ನು ಮಾಡಿದ್ದೇನೆ. ಈ ಪೂಜಾ ನಿಮಿತ್ತವಾಗಿಯೇ ರಣಕಣದಲ್ಲಿ ಶತ್ರು ಸೇನಾನಿಯಾಗಿ ನಿಂತ ನಾನು ನಿನ್ನ ಹಣೆಗೆ ಬಾಣವನ್ನು ಬಿಡುವ ಪ್ರಮೇಯವನ್ನು ತಂದಿದ್ದೇನೆ. ಇಂಥ ಪೂಜೆಯಿಂದ ನೀನು ಒಲಿಯುವುದು ಬಿಟ್ಟು ಯಾಕೆ ಕೇಳ್ತೀಯಲ್ಲ? ಅರ್ಥ ಆಯ್ತು ಸ್ವಾಮಿ. ಋಣ ಅಂತ ಒಂದಿಲ್ವ, ಎಲ್ಲದಕ್ಕೂ ಕಾರಣ ಜನ್ಮಾಂತರೀಯವಾದ ಋಣ. ಬಹುಶಃ ಋಣ ಇಲ್ಲಿಗೆ ಹರಿಯುತ್ತದೆ, ಕಾಣಿಸ್ತದೆ. ಸಾಕು ಭೀಷ್ಮ, ನಿನ್ನ ವ್ಯವಹಾರ ಜಾಗ ಗಂಟು ಮೂಟೆ ಕಟ್ಟು ಅಂತ ಹೇಳುವುದಕ್ಕೆ ನೀನು ಕುತ್ತಿಗೆ ಕತ್ತರಿಸ್ತೇನೆ ಅಂತ ಹೇಳ್ತಾ ಇದ್ದೀಯ ಏನು? ಆದೀತು, ನೀನು ಸಂಕಲ್ಪಿಸಿದ್ದಿದ್ದಾದ್ರೂ ನಾನು ಆಕ್ಷೇಪಿಸುವುದಕ್ಕೆ ಎತ್ತರವನ್ನು. ಈಗ ಕುತ್ತಿಗೆ ಚಾಚಿದ್ದೇನೆ, ನಿನ್ನ ಚಕ್ರದಿಂದ ನನ್ನ ಕಂಠವನ್ನು ಕತ್ತರಿಸಿ ಶ್ರೀ ಹಾರಿಬಿಡು. ಕಣ್ಣಿನಲ್ಲಿ ಭಕ್ತಿ ಕಾಣಿಸ್ತಾ ಉಂಟು, ಆದ್ರೆ ಮನಸ್ಸಿನಲ್ಲೇನೋ ಸಣ್ಣ ನಗು ಕಪಟ. ಏನು ನಗು? ನನಗಲ್ಲ, ಹುಚ್ಚನು ನಗಾಡ್ಬೇಕು ನಿನ್ನ ವ್ಯವಹಾರ. ಯಾಕೆ ಸ್ವಾಮಿ? ಈಗ ನೀನು ಚಕ್ರ ಹಿಡಿದಕ್ಕೆ ಕೊಟ್ಟ ಕಾರಣ ಏನು? ಭೀಷ್ಮ ನನ್ನ ಹಣೆಗೆ ಬಾಣ ಬಿಟ್ಟಿಯೋ ಇದಲ್ವಾ ವೇಷ? ಅಲ್ಲ ಇದು ಆವೇಶ. ಇದು
ನಾನು ಬಿಟ್ಟ ಲಕ್ಷಗಟ್ಟಲೆ ಬಾಣದಲ್ಲಿ ಒಂದೇ ಒಂದು ಬಾಣ ಅರ್ಜುನ್ನಿಗೆ ತಾಗಲಿಲ್ಲ. ಆ ರೀತಿ ನೀನು ರಥ ನಡೆಸಿದ್ದಿ ನನ್ನ ಕೈಚಾಳಕ. ಹೌದಾ? ಬಾಣ ಹತ್ರ ಬರುವಾಗ ಹೀಗೆ, ಯುಗದಿಂದ ಬರುವಾಗ ಹೀಗೆ ಮಾಡುದು. ಅವನಿಗೆ ಬಾಣ ತಾಗದಂತೆ ರಥ ನಡೆಸಬಲ್ಲ ನಿನಗೆ ನಿನ್ನ ಹಣೆಗೆ ಬರುವ ಬಾಣದಿಂದ ತಪ್ಪಿಸಿಕೊಳ್ಳಿಕ್ಕೆ ಬರುವುದಿಲ್ವ? ನಾನೇ ಹಣೆ ಕೊಟ್ಟೆ ಅಂತ ಹೇಳು. ಮತ್ತೆಂತದು? ನಾನು ಬಿಟ್ಟ ಬಾಣ ನಿನ್ನ ಹಣೆಗೆ ನಾಟಿದ್ದಲ್ಲ, ನಾನು ಬಿಟ್ಟ ಬಾಣಕ್ಕೆ ನೀನು ಹಣೆ ಕೊಟ್ಟದ್ದು. ಹಣೆ ಕೊಟ್ಟುಕೊಂಡು ಓತ್ತ ಬಣ್ಣದ ವೇಷ ಮಾಡ್ಲಿಕ್ಕೆ ಹೊರಟಿದ್ದಿ. ಇದನ್ನು ಕಂಡ್ರೆ ನಾನಲ್ಲ ಹುಡುಗರು ಚಪ್ಪಾಳೆ ಇಕ್ಕಿ ನಗುತ್ತಾರೆ. ಅದು ಅಲ್ಲ ಅಂತಾದ್ರೆ, ನಾನು ಹೇಳಿದ ಈ ಆರೋಪ ಸುಳ್ಳು ಅಂತಾದ್ರೆ ನೋಡುವ ನಿನ್ನ ಚಕ್ರ ತೆಗಿ ಬಿಡು. ನನ್ನ ಕುತ್ತಿಗೆ ನಲ್ಲ, ನನ್ನ ಶರೀರದಲ್ಲಿರುವ ಒಂದು ಕೂದಲನ್ನು ನೀನು ಕತ್ತರಿಸಿ ತೋರಿಸಿದಿ ಅಂತಾದ್ರೆ ನಾನು ಇಷ್ಟೊತ್ತು ಅಳವತ್ತುಕೊಂಡದ್ದುಂಟಲ್ಲ ಅದೆಲ್ಲವನ್ನು ಹಿಂತಕೊಳ್ತೇನೆ, ರದ್ದು ಮಾಡಬಹುದು. ನಾನು ನಿನ್ನ ಭಕ್ತನೂ ಅಲ್ಲ, ನಾನು ಮಾಡಿದ್ದು ಪೂಜೆಯೂ ಅಲ್ಲ, ನಾನು ಕೇವಲ ನಾರಕ್ಕಿ ಪಾಷಂಡಿ ಅಂತ ಪ್ರಾಂಗಲ ಮನಸ್ಸಿನಿಂದ ಒಪ್ಪಿಕೊಳ್ತೇನೆ. ಬಿಡು ಬಿಡು, ಒಂದು ಕೂದಲು ಕತ್ತರಿಸಿದವರು ಸಹ ಏನೋ ಕಿರುನಗೆ ಗೂಡಿ ಚಕ್ರ ಗಂಗೆ ಹೆತ್ತ ಮಗ ತಾನೆ. ಗಂಗೆಯಲ್ಲಿರುವ ಪರಿಶುದ್ಧತೆ ಅದು ನಿನ್ನಲ್ಲಿಯೂ ಕಾಣಿಸಬೇಕು ಎನ್ನುವ ಕಾರಣಕ್ಕಾಗಿ ಲೋಕಮುಖಕ್ಕೆ ಭೀಷ್ಮನಾಗಿಯೇ ಉಳಿದಿದ್ದಾನೆ. ಅವನ ಒಳಗೂ ಬಿಳಿ ಹೊರಗೂ ಬಿಳಿ, ಅದನ್ನು ತೋರಿಸುವುದಕ್ಕೆ ಬಿಳಿಯೊಂದು ಎದ್ದು ಕಾಣಬೇಕು ಅಂತಾದರೆ ಪಕ್ಕದಲ್ಲಿರಬೇಕಾದದ್ದು ಕಪ್ಪು, ಶ್ಯಾಮಲ ವರ್ಣನಾದ ಕೃಷ್ಣ. ಯೋಚನೆ ಮಾಡು, ದೈವ ಭಕ್ತಾಧೀನ. ಆದ್ದರಿಂದಲೇ ಇಂತಹ ಭಕ್ತರನ್ನು ಉದ್ಧರಿಸುವುದಕ್ಕಾಗಿ ನಾವು ಕೆಲವೊಮ್ಮೆ ವೇಷ ತೊಡಬೇಕಾಗ್ತದೆ. ಈಗ ಭಕ್ತರ ಉದ್ಧಾರಕ್ಕೆ ನೀನು ಈ ಇದನ್ನು ಯಾಕೆ ಅವಲಂಬಿಸಿದಿ? ಬೇರೆ ಏನಾದರೂ ಅವಲಂಬಿಸಬಹುದಿತ್ತಲ್ಲ. ಚಕ್ರ ಹಿಡಿದು ಬಣ್ಣದ ವೇಷ ಮಾಡಬೇಕಾದ ಅಗತ್ಯ ಏನು? ಚಕ್ರ ಹಿಡಿಯುವುದಿಲ್ಲ ಅಂತ ಒಂದು ಮಾತಿತ್ತು. ಇತ್ತು ಮಹಾಭಾರತ ಯುದ್ಧದಲ್ಲಿ ನಾನು ಚಕ್ರ ಧರಿಸುವುದಿಲ್ಲ. ಅದು ಕೌರವ ಹೇಳಿಸಿತ್ತು. ನೀನು ಒಂದು ಮಾತಾಡಿದ್ಯಲ್ವ, ಯಾವ ಕೃಷ್ಣನ ಕೈಯಲ್ಲಿ ಚಕ್ರ ಹಿಡಿಯುವುದಿಲ್ಲ ಅಂತ ಹೇಳಿದನೋ ಆಯುಧ ಪಾಣಿಯನ್ನಾಗಿ ಮಾಡುತ್ತೇನೆ. ಆ ಮಾತು ಸುಳ್ಳಾಗಲಿಕ್ಕೆ ಉಂಟು ಸ್ವಾಮಿ? ಅದನ್ನ ಸತ್ಯವಾಗಿಸುವಲ್ಲಿ ನಾನು ಸೋತೆ. ಹಿರಣ್ಯಕಶಿಪುವಿನ ವಧಾರ್ಥವಾಗಿ ಬಣ್ಣದ ವೇಷ ಮಾಡಿಕೊಂಡು ಕಂಬದ ಒಳಗೆ ಮೊದಲೇ ಬಂದು ಕೂತದ್ದಲ್ಲ ಅಂತೇಳಿ ಭಾಗವತ ತಾತ್ಪರ್ಯ ನಿರ್ಣಯ ಹೇಳ್ತದೆ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ, ತನ್ನ ಭಕ್ತನಾಡಿದ ಮಾತನ್ನು ಸತ್ಯವಾಗಿಸುವುದಕ್ಕೆ ಬೇಕಾಗಿ ಬಣ್ಣದ ವೇಷ ಮಾಡಿಕೊಂಡು ಬಂದಿದ್ದನಂತೆ. ಮಾಧವನಲ್ಲಿ ಹತನು ಜಾತ, ಅವನೆಲ್ಲಲ್ಲಿ ಹನೋ ಎಲೋ ತಾತ, ಭೂಮಿ ವ್ಯೋಮಗಳಲ್ಲಿ ಹನೇನು, ಅವನಿಲ್ಲದ ತಾಣವ ದುಂಟೇನು? ಅಪ್ಪ ಮಗನ ಸಂಭಾಷಣೆ. ಯಾಕೆ ಅಪ್ಪನಿ ಕಾಣುವುದಿಲ್ಲ? ತರಂಗ ಪರಂಪರೆಗಳು ಹೇಳ್ತಾ ಇದ್ರೆ ಸರಸಿಯಲ್ಲಿ ಸೂರ್ಯ ಬಿಂಬ ನಿಚ್ಚಳವಾಗಿ ಕಾಣಿಸುವುದುಂಟೆ. ವಿಕಾರ ಪರಂಪರೆಗಳಿಂದ ತುಂಬಿದ ಹಿರಣ್ಯ ಕಶಿಪುವಿಗೆ ಎಲ್ಲಿಯೂ ದೇವರು ಕಾಣುವುದಿಲ್ಲ. ಅಂಥದ್ದು ಯಾವುದೂ ಇಲ್ಲದೆ ಇರುವಂತಹ ಬಾಲಕನಿಗೆ ತೆರೆದ ಕಣ್ಣಿಗೆ ಎಲ್ಲಿಯೂ ದೇವರು ಕಾಣಿಸ್ತಾನೆ? ಇದ್ದಾನ ಕಂಬದಲ್ಲಿ, ಇದ್ದಾನಪ್ಪ, ನಾನು ಕಾಣಿಸ್ತಾ ಇದ್ದಾನೆ. ಸಿಟ್ಟು ಬಂದದ್ದು ಮಗನ ಮೇಲೆ, ಹೋಗಿ ಒದ್ದದ್ದು ಕಂಬಕ್ಕೆ. ಆ ಹೊತ್ತಿಗೆ ಕಂಬದಿಂದ ಯಾವುದೇ ಪ್ರತಿಕ್ರಿಯೆ ಬಾರದಿದ್ರೆ ಬಾಲಕನಾಡಿದ ಮಾತು ಸುಳ್ಳಾಗ್ತದಲ್ಲ. ಆದ್ರಿಂದ ನರಸಿಂಹ ರೂಪವನ್ನು ಮೊದಲೇ ತಳೆದುಕೊಂಡು ಕೂತಿದ್ದ ಅಂತ ಹೇಳುದು ಭಾಗವತ ತಾತ್ಪರ್ಯ ಸ್ವಾಮಿ. ನಡೆದ ಘಟನೆಗಿಂತ ನಾನು ನಿನ್ನ ಕೈಯಲ್ಲಿ ಚಕ್ರ ಹಿಡಿಸ್ತೇನೆ ಹೇಳಿದ್ರಲ್ಲಿ ಉದ್ದೇಶ ಬೇರೆ ಇತ್ತು. ನಾನು ವೀರ ವೈಷ್ಣವ, ಛೇಡನೆಗೆ ಒಳಗಾದೆ ನಮ್ಮ ಕೌರವನಿಂದ. ಅಜ್ಜ ನಿಮಗೆ ಇಷ್ಟ ಇದ್ರೆ ಸೇನಾಧಿಪತ್ಯ ಮಾಡಬೇಕು, ಇಲ್ಲಿದ್ರೆ ನಿಮ್ಮ ಗಂಟು ಗದಡಿ ಪುರ ಕಟ್ಟಿಕೊಳ್ಳಿ, ಗಾಡಿ ಬಾಡಿಗೆ ನಾನು ಕೊಡ್ತೇನೆ, ಹೋಗಿ ಪಾಂಡವರಲ್ಲಿಗೆ. ಆವಾಗ ಎದ್ದಂತೆ ಏನ್ ತಿಳ್ಕೊಂಡಿಯಾ? ಯುದ್ಧ ಅಂದ್ರೆ ಹೆದರುವ ಅಂತ ತಿಳಿದೀಯಾ? ಯುದ್ಧರಂಗ ಪ್ರವೇಶ ಮಾಡ್ತೇನೆ, ದಿನ ಒಂದಕ್ಕೆ 10,000 ಮುಕುಟ ವರ್ತನೆ ಶಿರಚ್ಛೇದನ ಮಾಡ್ತೇನೆ. ಯಾಕೆ ಯಾಕೆ? ಕೃಷ್ಣನಿಂದ ಆಗಲಿಲ್ಲ ಕೌರವನನ್ನು ನೇರ ಮಾಡಲಿಕ್ಕೆ, ಹಾಗಾದ್ರೆ ಯಾಕೆ ಕೃಷ್ಣ ಮಾಡಲಿಲ್ಲ? ಯುದ್ಧ ಬೇಕಾಗಿರುವುದು ಕೃಷ್ಣನಿಗೆ. ಯುದ್ಧ ಯಾಕೆ ಬೇಕಾಗಿದೆ? ಜನಸಂಖ್ಯಾ ಬಾಹುಲ್ಯದಿಂದ ಭೂಮಿ ತತ್ತರಿಸುತ್ತಿದೆ. ವಿನಾಶಾಯ ಚ ದುಷ್ಕೃತಾಂ. ಜನಸಂಖ್ಯಾ ಬಾಹುಲ್ಯ, ಭೂಮಿ